ಈ ಸಂಪೂರ್ಣ ನ್ಯೂಸ್ ಚಾನಲನ್ನು ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ನಾನು ನೋಡಿದೆ ತಾವೆಲ್ಲರೂ ಕೂಡ ಈ ಸಂಪೂರ್ಣ ನ್ಯೂಸ್ ಚಾನಲ್ನ ಕಾರ್ಯಕ್ರಮಗಳನ್ನು ನೋಡೋದ್ರ ಮುಖಾಂತರವಾಗಿ ಇವರನ್ನು ಬೆಂಬಲಿಸಬೇಕು ನಾವೆಲ್ಲ ಮಾಡ್ಬೋದಾದ ಏಕೈಕ ಕೆಲಸ ಅಂತಂದರೆ ಇಂಥ ನ್ಯೂಸ್ ಚಾನಲ್ಗೆ ಚಂದಾದಾರರಾಗೋದ್ರ ಮುಖಾಂತರವಾಗಿ ಅದರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ಅಥವಾ ಕಾರ್ಯಕ್ರಮಗಳನ್ನು ನೋಡೋದ್ರ ಮುಖಾಂತರವಾಗಿ ನಾವು ಇದರ ಏಳಿಗೆಗೆ ಶ್ರಮಿಸ್ಬೋದು ಸಂಪೂರ್ಣ ನ್ಯೂಸ್ ಚಾನಲ್ ಅದು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರಲಿ ನೂರು ಕಾಲ ಅದು ಅಸ್ತಿತ್ವದಲ್ಲಿರಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥದ್ದಾಗಲಿ ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದಾಗಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗರಲ್ಲಿ ಅಭಿರುಚಿಯ ಕಾರ್ಯಕ್ರಮಗಳನ್ನು ಮೂಡಿಸುವಂತಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ ನಮಸ್ಕಾರ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮದನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಗೊರೂರು ಪಂಕಜ ಶ್ರೇಷ್ಠ ವಿದ್ವಾಂಸರಾಗಿ ಕವಿಯಾಗಿ ಸಾಹಿತಿಯಾಗಿ ಚಿತ್ರ ಸಾಹಿತಿಯಾಗಿ ಪ್ರಾಧ್ಯಾಪಕರಾಗಿ ಹೀಗೆ ಹಲವು ಆಯಾಮಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ನಮ್ಮ ಹಿರಿಯ ಚೇತನ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಸವಿಪಾಕ ಸರಳ ಸಜ್ಜನಿಕೆಗೆ ಹೆಸರಾಗಿರುವಂತಹ ನಮ್ಮ ಹಿರಿಯ ಚೇತನ ಡಾಕ್ಟರ್ ದೊಡ್ಡರಂಗೇಗೌಡರು ಇವತ್ತೀಗ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ಕಾರ ಸರ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಎಳ್ಳು ಬೆಲ್ಲ ಕೊಟ್ಟು ನಮ್ಮ ಹಿರಿಯ ಚೇತನ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ದೊಡ್ಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ತಗೊಳ್ಳಿ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಸಂಕ್ರಾಂತಿ ಮೂಲತಃ ರೈತರ ಹಬ್ಬ ಒಂದು ವರ್ಷ ಕಾಲ ಸಂಪೂರ್ಣವಾಗಿ ತನ್ನ ಬೆವರನ್ನು ಹರಿಸಿ ರೈತ ಬೆಳೆಯನ್ನು ಬೆಳೀತಾರೆ ಸಂಕ್ರಾಂತಿಗೆ ಇನ್ನೊಂದು ಹೆಸರು ಸುಗ್ಗಿಯ ಹಬ್ಬ ಕೂಡ ವಾಸ್ತವವಾಗಿ ಕಣದ ಹಬ್ಬ ಕಣದ ತುಂಬ ರಾಶಿ ರಾಶಿಯಾಗಿರ್ತಕ್ಕಂಥ ರಾಗಿಯನ್ನು ಜೋಳವನ್ನು ಭತ್ತವನ್ನು ಕಡಲೆಕಾಯಿಯನ್ನು ರಾಶಿ ಹಾಕಿ ರಾಶಿ ಪೂಜೆ ಮಾಡುವ ಸಂದರ್ಭದಲ್ಲಿ ಆ ರಾಶಿಯ ಸುತ್ತಮುತ್ತ ಎಲ್ಲ ಆಯಿಗಾರರು ಕೂತಿರ್ತಾರೆ ಅವರಿಗೆ ಬಟ್ಟೆ ಹೋಗ್ದವರು ಅವರಿಗೆ ಚಪ್ಪಲಿ ಹೊಲದವರು ಅವರಿಗೆ ಬಡಗೆ ಕೆಲಸ ಮಾಡಿಕೊಟ್ಟವರು ಊರಿನ ಎಲ್ಲ ಸಕಲ ಸಮಸ್ತ ಜನರು ಅಲ್ಲಿ ಬಂದಿರ್ತಾರೆ ಯಾರ್ಯಾರು ತಮಗೆ ಉಪಕಾರ ಮಾಡಿರ್ತಾರೆ ವರ್ಷದುದ್ದಕ್ಕೆ ಅಂಥವರಿಗೆ ಮೊರದಿಂದ ಬಳ್ಳ ಬಳ್ಳ ಹಾಳೆದು ಅವರು ಕೂಡ ಚೆನ್ನಾಗಿ ಬದುಕಲಿ ಅನ್ನುವ ಕಾರಣಕ್ಕೆ ಈ ಒಂದು ಬಗೆಯ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅನ್ನೋ ಹಾಗೆ ಸರ್ವೇಜನವು ಸುಖಿನೋಭವಂತು ಅನ್ನೋ ಹಾಗೆ ಬೆಳೆದ ರೈತ ಕೊಡ್ತಾ ಹೋಗ್ತಾನೆ ರೈತನದು ಯಾವತ್ತೂ ಕೂಡ ಬೇಡುವ ಕೈ ಅಲ್ಲ ನೀಡುವ ಕೈ ಈ ಹೊತ್ತು ರೈತ ಬೇಡುವ ಕೈಯಾಗಿರೋದು ನನಗೆ ಅಷ್ಟೊಂದು ಸರಿ ಕಾಣ್ತಾ ಇಲ್ಲ ಆ ಬಗ್ಗೆ ನನ್ನದೇ ಆದಂಥ ವಿಷಾದ ಇದೆ ರಾಜ್ಯ ಸರ್ಕಾರವನ್ನಾಗಲಿ ಕೇಂದ್ರ ಸರ್ಕಾರವನ್ನಾಗಲಿ ಅಥವಾ ಬೇರೆ ಯಾರನ್ನೇ ಆಗಲಿ ರೈತ ಬೇಡೋ ಸ್ಥಿತಿಗೆ ಹೋದ ಅಂತಂದರೆ ಅದು ವಿಗತಿಯ ಸಂಕೇತ ಪ್ರಗತಿ ಆಗಬೇಕು ಅಂತಂದರೆ ಅವನು ಸಮೃದ್ಧವಾಗಿರಬೇಕು ಸುಗ್ಗಿ ಅಂದರೆ ಸಮೃದ್ಧಿ ಸುಗ್ಗಿ ಅಂದರೆ ಸಂತಸ ಸುಗ್ಗಿ ಅಂದರೆ ಶ್ರಮಜೀವಿಯ ಬೆವರಿನ ಬೆಲೆಯ ಉತ್ಪನ್ನಗಳು ಅದನ್ನು ಎಲ್ರಿಗೂ ದಾನ ಮಾಡಿ ತಾನು ಕೂಡ ಬದುಕಿ ತನ್ನ ಸುತ್ತಮುತ್ತ ಇರತಕ್ಕಂಥ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಂತೋಷವನ್ನು ಉಂಟು ಮಾಡುತ್ತಿದ್ದೆ ಅದಕ್ಕೆನೆ ಅವನ ಅನ್ನದಾತ ಅಂತಕ್ಕಂಥದ್ದು ನೇಗಿಲ ಯೋಗಿ ಅನ್ನೋದು ಭೂಮಿಪುತ್ರ ಅನ್ನೋದು ನೇಗಿಲ ನೆಂಟ ಅನ್ನೋದು ಆ ಕಾರಣಕ್ಕಾಗಿ ಕಾರಣಕ್ಕಾಗಿರುವಂತಹ ಸಾಕಷ್ಟು ಸಾಹಿತ್ಯದ ವಿವಿಧಗಳಲ್ಲಿ ಕೆಲಸಗಳನ್ನು ಗದ್ಯ ಕೃತಿಗಳು ಕವನ ಸಂಕಲನಗಳನ್ನ ನಾವು ಗಮನಿಸೋದಾದ್ರೆ ಕಣ್ಣು ನಾಲಿಗೆ ತಡಲು ಕಾವ್ಯ ಜಗುಲಿ ಹತ್ತಿ ಇಳಿದು ನಾಡಾಡಿ ಮೌನ ಸ್ಪಂದನ ಕುದಿಯುವ ಕುಲುಮೆ ಚದುರಂಗದ ಕುದುರೆಗಳು ಯುಗವಾಣಿ ಬದುಕು ತೋರಿದ ಬೆಳಕು ಹಾಗೆ ಗದ್ಯ ಕೃತಿಗಳಲ್ಲಿ ವರ್ತಮಾನದ ವ್ಯಂಗ್ಯದಲ್ಲಿ ವಿಚಾರ ವಾಹಿನಿ ಇನ್ನು ಪ್ರವಾಸದ ಒಂದು ಅನುಭವಗಳನ್ನ ನಾವು ಗಮನಿಸೋದಾದ್ರೆ ಅವರು ದಾಖಲಿಸಿದ್ದಾರೆ ನನ್ನ ಅಮೆರಿಕ ಪಿರಮಿಡ್ಗಳು ಪರಿಸರದಲ್ಲಿ ಅನ್ನುವಂತಹ ಒಂದು ಕೃತಿಗಳಲ್ಲಿ ಅವರ ಪ್ರವಾಸದ ಅನುಭವಗಳನ್ನ ಅವರು ದಾಖಲಿಸಿದ್ದಾರೆ ಇನ್ನು ನಾವು ಪ್ರಮುಖವಾಗಿ ಸಿನಿಮಾವನ್ನ ಇವತ್ತು ತುಂಬಾ ಆಕರ್ಷಣೀಯವಾಗಿರುವಂತಹ ಸಿನಿಮಾ ಬಗ್ಗೆ ನಾವು ಗಮನಿಸೋದಾದ್ರೆ ರಂಗನಾಯಕಿ ಪರಸಂಗದ ಗೆಡ್ಡೆ ತಿಮ್ಮ ಆಲೆ ಮನೆ ಅರುಣರಾಗ ಮುದುಡಿದ ತಾವರೆ ಅರಳಿತು ಏಳು ಸುತ್ತಿನ ಕೋಟೆ ಅಶ್ವಮೇಧ ಹೃದಯ ಗೀತೆ ಭೂಲೋಕದಲ್ಲಿ ಯಮರಾಜ ಜನ್ಮದ ಜೋಡಿ ಗುರುಮನ ರಾಣಿ ರಮ್ಯ ಚೈತ್ರಕಾಲ ತಂದೆಗೆ ತಕ್ಕ ಮಗ ಪಡುವಾರಳ್ಳಿ ಪಾಂಡವರು ಸಾಧನೆ ಶಿಖರ ಬೆಳ್ಳಿ ಕಾಲುಕರ ಹೀಗೆ ಸಾಕಷ್ಟು ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಗೀತೆಗಳ ರಚನೆಯನ್ನ ಮಾಡಿದ್ದಾರೆ ಸಾಹಿತ್ಯ ರಚನೆ ಸಂಭಾಷಣೆಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ಐವತ್ತಕ್ಕೂ ಹೆಚ್ಚು ಧ್ವನಿ ಸುರುಳಿಗಳು ಕೂಡ ಇವರ ಹೆಸರಿನಲ್ಲಿ ದಾಖಲಾಗಿವೆ ಜೊತೆಗೆ ಸುಮಾರು ಒಂದು ನೂರೈವತ್ತು ಧಾರಾವಾಹಿಗಳಿಗೆ ಶೀರ್ಷಿಕೆ ಸಾಹಿತ್ಯದ ಗೀತೆಗಳನ್ನ ಅವರು ರಚನೆ ಮಾಡಿದ್ದಾರೆ ಇದಲ್ಲದೆ ಭಾವಗೀತೆಯ ಆಲ್ಬಂಗಳು ಕೂಡ ಪ್ರಕಟ ಆಗಿದೆ ಅವುಗಳಲ್ಲಿ ಪ್ರಮುಖವಾಗಿರುವಂತಹ ಮಾವು ಮೇವು ಮೂಡಿತು ಇದಲ್ದೆ ಅನೇಕ ಭಕ್ತಿ ಗೀತೆಗಳ ಕ್ಯಾಸೆಟ್ಗಳು ಕೂಡ ಹೊರ ಬಂದಿದೆ ಅದೇ ರೀತಿ ಇವರಿಗೆ ರತ್ನಾಕರ ಇವರೆಲ್ಲ ಸಾಹಿತ್ಯದ ಚಟುವಟಿಕೆಗಳಿಗೆ ಇವರ ಒಂದು ಸಾಧನೆಗೆ ಸಂದಿರುವಂತಹ ಹಲವಾರು ಪ್ರಶಸ್ತಿಗಳು ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ಬಹುದು ರತ್ನಾಕರ ವರ್ಣಿ ಮುದ್ದಣ್ಣ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ವರ್ಧಮಾನ ಮಹಾವೀರ ಪ್ರಶಸ್ತಿ ಶ್ರೇಷ್ಠ ಸಾಹಿತ್ಯ ಸಾಧಕ ಪ್ರಶಸ್ತಿ ಜೊತೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೇಷ್ಠ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ ಈ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ದೊರೆತಂತಹ ಶ್ರೇಷ್ಠ ಪದ್ಮಶ್ರೀ ಪ್ರಶಸ್ತಿ ನಿಜಕ್ಕೂ ಬಹುದೊಡ್ಡ ಒಂದು ಗರಿ ಅಂತ ಹೇಳಿ ಹೇಳ್ಬೋದು ಅಷ್ಟು ಒಂದು ಎತ್ತರಕ್ಕೆ ಇವರು ಕೆಲಸವನ್ನ ಮಾಡಿದ್ದಾರೆ ಸಾಹಿತ್ಯರ ಮತ್ತು ವಿವಿಧ ಪ್ರಕಾರಗಳಲ್ಲಿ ಶ್ರಮಿಸಿದ್ದಾರೆ ಅನ್ನುವಂಥದ್ದು ಇದಕ್ಕೊಂದು ಪ್ರತೀಕವಾಗಿ ನಮಗೆ ಪದ್ಮಶ್ರೀ ದೊರೆತಿರುವಂತ ನಾವು ಕಾಣಬಹುದಾಗಿದೆ ಇಷ್ಟೆಲ್ಲಾ ಆದ್ಮೇಲೂ ಕೂಡ ನಮ್ಮ ದೊಡ್ಡಗೆ ನಿರ್ದೇಶನಕ್ಕೆ ಕೈ ಹಾಕೋದಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಅಥವಾ ಅವ್ರಿಗೆ ಅದರಲ್ಲಿ ಆಸಕ್ತಿ ಮೂಡ್ತು ಅನ್ನೋದ್ರ ಬಗ್ಗೆ ನಾವೀಗ ಅವ್ರನ್ನ ಕೇಳ್ಕೊಂಡ್ ಬರೋಣ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಾವು ಕೆಲಸ ಮಾಡಿರುವಂಥ ಕೊನೆಗೆ ನಿರ್ದೇಶನಕ್ಕೂ ಕೂಡ ಕೈ ಹಾಕ್ತೀರಿ ಹಾರುವ ಹಂಸಗಳು ಅಂತ ಹೇಳಿ ಅಲ್ವಾ ಸರ್ ಅದಕ್ಕೆ ನಿಮ್ಗೆ ಏನಕ್ಕ ಆತರ ನಿರ್ದೇಶನ ಮಾಡ್ಬೇಕು ಅಂತ ಹೇಳಿ ಆಸಕ್ತಿ ಹುಟ್ಟಿದ ಬಗ್ಗೆ ಮತ್ತು ಆ ಇನ್ನು ಆ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಡ್ತೀರಾ ಸಂತೋಷ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದಿರಿ ಎಪ್ಪತ್ತ ಎರಡರಲ್ಲೇ ನಾನು ಕೆಲವು ನಿರ್ಮಾಪಕರಿಗೆ ಹಾಡುಗಳನ್ನು ಬರ್ಕೊಟ್ಟಿದ್ದೆ ಅದನ್ನು ಜಿ ಕೆ ರಘು ಮುಂತಾದಂಥವರು ಸಂಗೀತ ಸಂಯೋಜನೆ ಮಾಡಿ ಪ್ರಸ್ತಾರ ಹಾಕಿ ಧ್ವನಿಮುದ್ರಣ ಮಾಡಿದರು ಅದರಲ್ಲೂ ಪ್ರಮುಖವಾಗಿ ಪಿ ಬಿ ಶ್ರೀನಿವಾಸ್ ಹಾಡಿದರು ಎಸ್ ಜಾನಕಿ ಅವರು ಹಾಡಿದರು ಆದರೆ ಏಕೋ ಏನೋ ಅವೆಲ್ಲನ ಸರಿಯಾದ ರೀತಿಯಲ್ಲಿ ಸೆಟ್ ಇರಲಿಲ್ಲ ನಾನು ಒಂದು ರೀತಿಯಲ್ಲಿ ಹತಾಶನಾಗಿ ಏನೋ ಇನ್ನೂ ಶುಭಗಳಿಗೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ಎಪ್ಪತ್ತೈದರಲ್ಲಿ ನಾನು ವಿದ್ಯುಕ್ತವಾಗಿ ಚಲನಚಿತ್ರರಂಗವನ್ನು ಪ್ರವೇಶ ಮಾಡಿದೆ ಬಹಳ ಮುಖ್ಯವಾದಂಥ ವ್ಯಕ್ತಿ ಅಂತಂದರೆ ಕೆ ಎಸ್ ಎಲ್ ಸ್ವಾಮಿ ಹೇಳಿ ಕನ್ನಡ ನಾಡಿನಲ್ಲಿ ಅವರು ರವಿ ಅಂತಲೇ ಪ್ರಖ್ಯಾತರು ಅವರು ಬೇಂದ್ರೆ ವಿಚಾರ ಸಂಕಿರಣಕ್ಕೆ ಬಂದಿದ್ದರು ಬೇಂದ್ರೆ ವಿಚಾರ ಸಂಕಿರಣದಲ್ಲಿ ಅದೇ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದವರು ನಡೆಸ್ತಕ್ಕಂಥ ವಿಚಾರ ಸಂಕಿರಣ ಅಲ್ಲಿ ನಾನು ಬೇಂದ್ರೆಯವರ ಮೂವತ್ತು ಕವನ ಸಂಗ್ರಹಗಳನ್ನು ಅಧ್ಯಯನ ಮಾಡಿ ಒಂದು ಪ್ರೌಢ ಪ್ರಬಂಧವನ್ನು ಮಂಡಿಸಿದೆ ಡಾಕ್ಟರ್ ಜಿ ಎಸ್ ಶಿವದ್ರಪ್ಪನವರು ನನ್ನ ವಿದ್ಯಾಗುರುಗಳು ಅವರೇ ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿದ್ದರು ಅವರು ನನಗೆ ಆ ಜವಾಬ್ದಾರಿಯನ್ನು ವಹಿಸಿದರು ನನ್ನ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದೆ ಪ್ರಬಂಧ ಮಂಡಿಸಿದ್ದಾದ ಮೇಲೆ ಅನೇಕ ಪ್ರಶ್ನೆಗಳನ್ನು ಒಬ್ಬ ವ್ಯಕ್ತಿ ಮುಂದಗಡೆ ಕೂತಂಥ ವ್ಯಕ್ತಿ ಸ್ವಲ್ಪ ವಯಸ್ಸಾದಂಥ ವ್ಯಕ್ತಿ ಕೇಳಿದರು ನಾನು ಅವರೆಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡಿದೆ ವೇದಿಕೆಯನ್ನು ಇಳಿದು ಬಂದ ಮೇಲೆ ಅವರು ನನ್ನನ್ನು ಪರಿಚಯ ಮಾಡಿಕೊಂಡ್ರು ನಾನು ರೀ ರವಿ ಅಂತ ಕೆ ಎಸ್ ಎಲ್ ಸ್ವಾಮಿ ಗಾಂಧಿನಗರ ನೋಡಿದ್ದೀರಾ ನೀವು ಅಂತಂದರು ನಾನು ನೋಡಿದ್ದೆ ಅವರ ಚಿತ್ರಗಳನ್ನು ಒಂದೆರಡು ನೋಡಿದ್ದೆ ಹಾಗಾಗಿ ಹೌದು ಸರ್ ಆ ಚಿತ್ರ ಎಲ್ಲ ನೋಡಿದ್ದೀನಿ ನೀವು ನಿಜವಾಗಿಯೂ ಕೂಡ ಪ್ರಯೋಗಶೀಲ ನಿರ್ದೇಶಕ ಅಂತ ಹೇಳಿದೆ ನಿಮ್ಮ ಫೋನ್ ನಂಬರ್ ಕೊಡಿ ಅಂತಂದರು ಆಗೆಲ್ಲ ನಾವೆಲ್ಲ ಫೋನು ಇತ್ಯಾದಿಗಳನ್ನೇನು ತಗೊಂಡಿರಲಿಲ್ಲ ಮನೆಗೂ ಕೂಡ ಫೋನ್ ಹಾಕ್ಸ್ಕೊಂಡಿರಲಿಲ್ಲ ನಾನು ಹೇಳಿದೆ ನಮ್ಮ ಕಾಲೇಜ್ ನಂಬರ್ ಇದೆ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದೆ ಕಾಲೇಜ್ ನಂಬರ್ ಕೊಟ್ಟೆ ಕಾಲೇಜ್ ನಂಬರು ವಿಳಾಸವನ್ನು ಕೂಡ ಕೊಟ್ಟೆ ಆಮೇಲೆ ಅದನ್ನು ಅವರು ಮರ್ತರೋ ಅಥವಾ ಅವಕಾಶ ಆಗಲಿಲ್ವೋ ನಾನು ಕೂಡ ಹೋದೆ ನಾನು ನನ್ನ ಕನ್ನಡ ಅಧ್ಯಾಪಕನಾಗಿ ಎಸ್ ಎಲ್ ಎನ್ ಕಲೆ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ನನ್ನ ಪಾಡಿ ನಾನು ಪಾಠ ಮಾಡಿಕೊಂಡು ಇದ್ದೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆಯೇ ಅವರಿಂದ ಒಂದು ಕರೆ ಬಂತು ಅದನ್ನು ಪ್ರಾಂಶುಪಾಲರು ಸ್ವೀಕರಿಸಿದರು ಪ್ರಾಂಶುಪಾಲರ ಮೇಜಿನ ಮೇಲೆ ಆ ಆ ಫೋನ್ ಇದ್ದರಿಂದ ಅವರಿಗೆ ಕೇಳ್ಕೊಂಡಿದ್ರು ದೊಡ್ಡರಂಗೇಗೌಡರು ಅಂತ ನಿಮ್ಮಲ್ಲಿ ಕೆಲಸ ಮಾಡ್ತಾರಲ್ವಾ ಅವ್ರನ್ನ ಒಂದು ಸ್ವಲ್ಪ ಕರೆಸ್ತೀರಾ ನಾನು ರವಿ ಅಂತ ಹೇಳಿ ಅಂತ ಈ ಥರ ಹೇಳಿಕೊಂಡು ಅವರು ನಮ್ಮ ಪ್ರಾಂಶುಪಾಲರಿಗೂ ಒಬ್ಬ ಜನಪ್ರಿಯವಾಗಿರ್ತಕ್ಕಂಥ ಪ್ರಖ್ಯಾತವಾದಂಥ ಒಬ್ಬ ಚಲನಚಿತ್ರ ನಿರ್ದೇಶಕ ದೊಡ್ಡರಂಗೇಗೌಡರಿಗೆ ಫೋನ್ ಮಾಡೋದಕ್ಕೆ ಏನೋ ಕಾರಣ ಇರಬೇಕು ಅಂತ ಹೇಳಿ ತುಂಬ ಸಡಗರ ಸಂಭ್ರಮದಿಂದನ ಆ ಜವಾನನ್ನು ಕರೆದು ನನಗೆ ಹೇಳಿ ಕಳಿಸಿದರು ನಾನು ಏಳನೇ ಕೊಠಡಿಯಲ್ಲಿ ತರಗತಿಯನ್ನು ತಗೊಂಡು ಪಾಠ ಮಾಡ್ತಾಯಿದ್ದೆ ಜವಾನ ಬಂದು ಪ್ರಿನ್ಸಿಪಾಲ್ ಕರೀತಾರೆ ಅಂತ ಹೇಳ್ದ ನನಗೊಂದು ರೀತಿ ಇಲ್ಲ ಅಳುಕು ಏನು ತಪ್ಪು ಮಾಡಿದೆ ನಾನು ನಾನೇನು ತಪ್ಪು ಮಾಡಿದ್ವಲ್ಲ ಇತ್ತೀಚಿಗೆ ನಂತರ ನನಗೆ ನನಗೆ ಅಳಕು ಬಂದೆ ಬಂದಾಗ ಹೇ ಅವರು ಪ್ರಾಂಶುಪಾಲರು ಹೇಳಿದರು ಎಷ್ಟು ಸಂಭ್ರಮದಿಂದ ಹೇಳಿದರು ಅಂದರೆ ಕೆ ಎಸ್ ಸ್ವಾಮಿ ರವಿ ಅವರು ಚಲನಚಿತ್ರ ನಿರ್ದೇಶಕರು ಫೋನ್ ಮಾಡಿದ್ದಾರೆ ಮಾತಾಡಿ ಮಾತಾಡಿ ಅಂಥೇಳಿ ಒಂದು ರೀತಿಯಲ್ಲಿ ನನಗೆ ಹುಮ್ಮಸ್ಸನ್ನು ತುಂಬಿದರು ರವಿಯವರು ಎಲ್ಲ ವಿಷಯಗಳನ್ನು ಹೇಳಿ ನಾನೊಂದು ಹೊಸ ಚಿತ್ರ ಮಾಡ್ತಾಯಿದ್ದೀನಿ ಆ ಚಿತ್ರದಲ್ಲಿ ನೀವು ಹಾಡು ಇದ್ದೀರಾ ನಿಮ್ಮ ಗುರುಗಳಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹಾಡು ಇದ್ದಾರೆ ನಿಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಎಮ್ ಎನ್ ವ್ಯಾಸರಾವ್ ಹಾಡು ಬರಿತಾ ಇದ್ದಾರೆ ನೀವೇ ನೀವು ಮೂರು ಜನ ಇವತ್ತು ರಾತ್ರಿ ಹೊರಡಬೇಕಾಗುತ್ತೆ ಮದ್ರಾಸಿಗೆ ಬರಬೇಕಾಗುತ್ತೆ ವಿಜಯಭಾಸ್ಕರ್ ನಮ್ಮ ಸಂಗೀತ ನಿರ್ದೇಶಕರು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಸಾಂಗ್ ಕಂಪೋಸಿಂಗ್ ಅಂತ ಹೇಳಿದರು ಆ ಹೊತ್ತಿಂದ ನಾನು ಹೀಗೆ ಮಾಗಿಯ ಕನಸು ಮುಖಾಂತರವಾಗಿ ಚಲನಚಿತ್ರರಂಗವನ್ನು ವಿದ್ಯುತ್ವಾಗಿ ಪ್ರವೇಶ ಮಾಡಿದವನು ಹಾಡು ಬರದೆ ಯಶಸ್ವಿಯಾದ ಅದನ್ನು ವಾಣಿಜ್ಯ ರಾಮ್ ತುಂಬಾ ಇಂಪಾದ ದನಿಯಲ್ಲಿ ಹಾಡಿದ್ದಾರೆ ಆ ಹಾಡು ಕೂಡ ಪ್ರಖ್ಯಾತ ಆಯ್ತು ಆ ಹೊತ್ತಿಂದ ನನಗೆಲ್ಲೋ ಒಂದು ಕಡೆ ನಿರ್ದೇಶನದ ತುಡಿತ ಇದ್ದೇ ಇತ್ತು ನಿರ್ದೇಶನದ ತುಡಿತ ಇದ್ರೂ ಕೂಡ ಯಾಕೆ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋದಕ್ಕೆ ನಾನು ಇಷ್ಟಪಟ್ಟಿರಲಿಲ್ಲ ಅಂತಂದರೆ ಒಬ್ಬ ನಿರ್ದೇಶಕ ಹೊಣೆಗಾರಿಕೆಯನ್ನು ಹೊತ್ಕೋಬೇಕಾದ್ರೆ ನಿರ್ಮಾಪಕ ಚೆನ್ನಾಗಿರಬೇಕಾಗತ್ತೆ ನಿರ್ಮಾಪಕ ಅಂತಂದರೆ ಅವನು ಹಣದ ತೈಲಿ ಬಹಳ ಮುಖ್ಯವಾದಂಥದ್ದು ಹಾಗಾಗಿ ಅದು ಹೆಚ್ಚು ಕಡಿಮೆ ಆದರೆ ಅಪವಾದಗಳೆಲ್ಲ ಬರುತ್ತೆ ನಾನು ಯಾಕೆ ನನ್ನ ಒಳ್ಳೆಯ ಹೆಸರನ್ನು ಕೆಡಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಾನು ನಿರ್ದೇಶನದ ಕಡೆಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಆದರೆ ಅನೇಕ ನಿರ್ದೇಶಕರುಗಳಿಗೆ ನಾನು ಕತೆಗಳನ್ನು ಮಾಡಿಕೊಟ್ಟಿದ್ದೇನೆ ಚಿತ್ರಕಥೆ ಮಾಡಿಕೊಟ್ಟಿದ್ದೇನೆ ಸಂಭಾಷಣೆ ಬರ್ಕೊಟ್ಟಿದ್ದೇನೆ ನಾನು ಸಂಭಾಷಣೆ ಬರೆದಿರೋ ಚಿತ್ರವೇ ಒಂದು ಹನ್ನೆರಡು ಹದಿಮೂರು ಚಿತ್ರ ಆಗ್ಬೋದು ನಾನು ಯಾವುದಕ್ಕೆ ಸಂಭಾಷಣೆ ಬರೆದಿದ್ದೀನಿ ಆ ಎಲ್ಲ ಚಿತ್ರಗಳಿಗೆ ಒಂದು ರೀತಿಯಲ್ಲಿ ಚಿತ್ರಕಥೆಯನ್ನು ಮಾಡೋದು ನಾನೇನೆ ಆಮೇಲೆ ಅದನ್ನು ಸಾರಾಂಶವನ್ನು ಬರೆದು ಅವರಿಗೆ ಕೊಡ್ತೇವೆ ನಿರ್ದೇಶಕರಿಗೆ ನಿರ್ದೇಶಕರು ಚಿತ್ರಕತೆ ನಿರ್ದೇಶನ ಅಂತ ಹೇಳಿ ಅವ್ರು ಹಾಕ್ಕೋತಾರೆ ಹಾಗೆಲ್ಲ ನನಗೆ ಒಂದು ವಸ್ತು ತೊಗೊಂಡಾಗ ಇದು ಹೀಗಿರಬೇಕು ಇದು ಹೇಗಿರಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಾವು ನಿರ್ದೇಶನ ಮಾಡ್ಕೋಬೇಕು ಈ ಪಾತ್ರ ಇಲ್ಲಿಂದ ಹೀಗೆ ಬರುತ್ತೆ ಈ ಪಾತ್ರವನ್ನು ಸಂಸುತ್ತೆ ಇವರು ಹೀಗೆ ಮಾತಾಡ್ತಾ ಹೋಗ್ತಾರೆ ಸನ್ನಿವೇಶ ಹೀಗೆ ಬೆಳೀತಾ ಹೋಗುತ್ತೆ ಇಲ್ಲಿಂದ ಪ್ರಾರಂಭಿಸಿ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದನ್ನೆಲ್ಲನ ಯೋಚನೆ ಮಾಡಿರ್ತೇವೆ ಸದವಕಾಶಗಳು ಇಲ್ಲದೇನ ನಾನು ನಿರ್ದೇಶನಕ್ಕೆ ಕೈ ಹಾಕಲಿಲ್ಲ ಬರೀ ಹಾಡುಗಳನ್ನು ಸಂಭಾಷಣೆಗಳನ್ನ ಬರ್ಕೊಂಡು ಇದ್ದೆ ನಾನು ಒಂದು ಏಳ್ನೂರು ಹಾಡು ಬರೆದಿರ್ಬೋದು ನಾನು ಹಾಡು ಅಂದರೆ ಅದು ಸಣ್ಣದೇನಲ್ಲ ಅಲ್ಲ ಅದಕ್ಕೆ ನಾನು ಐವತ್ತೈದು ವರ್ಷ ತಗೊಂಡಿದ್ದೀನಿ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಥವಾ ನನಗೆ ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ ನಮ್ಮ ಕಾಲೇಜ್ ಹತ್ರ ಬಂದು ನನ್ನನ್ನು ಈ ಥರ ನಮ್ಮ ಚಿತ್ರಕ್ಕೆ ಹಾಡು ಬರಲಿಕ್ಕೆ ಬರಬೇಕು ತಾವು ಬರ್ಕೊಡ್ಬೇಕು ಅಂತ ಎಲ್ಲ ಕೇಳಿದಾಗೆಲ್ಲ ಹೋಗಿ ನಾನು ಹೋಟ್ಲಲ್ಲಿ ಕೂತು ಸಂಗೀತ ನಿರ್ದೇಶಕರ ಜೊತೆಯಲ್ಲಿ ಸಂವಾದ ಮಾಡಿಕೊಂಡು ಸಲ್ಲಾಪ ಮಾಡಿಕೊಂಡು ಸನ್ನಿವೇಶ ಎಲ್ಲ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಪಾತ್ರಕ್ಕೆ ತಕ್ಕಂತೆ ನಾನು ಹಾಡುಗಳನ್ನ ಬರ್ಕೊಟ್ಟಿದ್ದೇನೆ ಬರದ ಕವಿತೆಗಳಿಗೆ ಹೆಚ್ಚು ನಾನು ಆದ್ಯತೆ ಕೊಟ್ಟಿರೋದು ಬರದ ಕವಿತೆ ಅದು ಹಾಡಾಗಿ ಪರಿವರ್ತನೆ ಆದಾಗ ಸ್ವರಪ್ರಸ್ತಾರ ಹಾಕಿ ಅದಕ್ಕೆ ಹೆಚ್ಚು ಮೌಲ್ಯ ಇರುತ್ತೆ ಸಂಗೀತ ನಿರ್ದೇಶಕ ಕೊಡುವ ಯಾವುದೋ ಟ್ಯೂನ್ಗೆ ನಾವು ವರ್ಡ್ಸನ್ನು ಕೂಡಿಸುವಾಗ ಬಲವಂತದ ಹೆಣಿಗೆ ಆಗ್ತಾ ಹೋಗುತ್ತೆ ಹಾಗೂ ಮಾಡಿದ್ದೀನಿ ಬೇಕಾದಷ್ಟು ಅವರು ಕೊಟ್ಟಿರ್ತಕ್ಕಂಥ ಟ್ಯೂನ್ಸ್ಗೂ ಬರೆದಿದ್ದೀನಿ ಆದರೆ ನನ್ನ ಮನಸ್ಸಿಗೆ ಉಲ್ಲಾಸ ನನ್ನ ಮನಸ್ಸಿಗೆ ಪರಿಪೂರ್ಣತೆ ಅಥವಾ ನನ್ನ ಮನಸ್ಸಿಗೆ ಪರಿಪೂರ್ಣತೆ ಕಡೆಗೆ ಸಾಗುವ ದಿಸೆ ಇದು ಎಲ್ಲಿದೆ ಅಂತಂದರೆ ಬರದ ಕವಿತೆಗೆ ಸಂಗೀತ ನಿರ್ದೇಶಕ ಸ್ವರ ಸಂಯೋಜನೆ ಮಾಡಿದಾಗ ಮಾತ್ರ ಹೀಗೆ ತುಡಿತಾ ಇದ್ದದ್ದು ಹೀಗೆ ತುಡಿತಾ ಇದ್ದದ್ದು ಈಗ ಕಾಲೇಜಿನ ಕೆಲಸಗಳು ಅದೆಲ್ಲ ಮುಗಿತು ನಿವೃತ್ತನಾದೆ ನಿವೃತ್ತನಾಗಿ ಮನೆಯಲ್ಲಿ ಆರಾಮಾಗಿ ನಾನು ನನ್ನ ಓದು ನಾನು ಮತ್ತು ನನ್ನ ಬರವಣಿಗೆ ಹೀಗಿರುವಾಗ ವಾಸುಪ್ರಸಾದ್ ಅಂತ ಹೇಳಿ ಒಬ್ಬರು ಅವರು ಕೂಡ ಲೇಖಕ ಮೂಲತಃ ಆಂಗ್ಲ ಲೇಖಕ ಅವರಿಗೆ ಆಂಗ್ಲ ಭಾಷೆಯ ಮೇಲೆ ಹಿಡಿತ ಅಪಾರವಾಗಿದೆ ಅವರು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಕಾದಂಬರಿಯನ್ನು ಕೂಡ ಪ್ರಕಟಿಸಿದ್ದಾರೆ ಆಮೇಲೆ ಜೀವನ ಸಿದ್ಧಾಂತಗಳನ್ನು ಕುರಿತು ಬರೆದಿದ್ದಾರೆ ಅವರು ಒಂದು ರೀತಿಯಲ್ಲಿ ವೈಚಾರಿಕ ಸಾಹಿತ್ಯದ ಕಡೆಗೆ ಅವರು ಹೆಚ್ಚು ಗಮನ ಇದೆ ಅವರು ತನ್ನ ಮಗನನ್ನು ಹೀರೋ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನನ್ನ ಬಳಿಗೆ ಬಂದರು ನಾನು ಹೇಳಿದೆ ಹುಡುಗನ ನೋಡಿದ್ದಾದ ಮೇಲೆ ಪರವಾಗಿಲ್ಲ ಚೂಟಿಯಾಗಿದ್ದಾನೆ ಸಂಭಾಷಣೆಯನ್ನು ಹೇಳಿ ಕೊಟ್ಟೆ ಸಂಭಾಷಣೆ ಹೇಳ್ದ ಅವನು ಚೆನ್ನಾಗಿ ಮಾತು ಚೆನ್ನಾಗಿದೆ ಆಮೇಲೆ ಅವನ ಜ್ಞಾಪಕ ಶಕ್ತಿ ಚೆನ್ನಾಗಿತ್ತು ಆಯಿತು ಮಾಡೋಣ ಅಂತ ಹೇಳಿದೆ ಪೂರ್ತಿ ಕಥೆಯನ್ನು ನೀವು ನನಗೆ ಒಂದು ಹೇಳಬೇಕು ಅದರಲ್ಲಿ ನನ್ನ ಮಾ ನನ್ನ ಮಗನಿಗೆ ಹೆಚ್ಚು ಪ್ರಾಧಾನ್ಯ ಇರಬೇಕು ಅಂತ ಹೇಳಿ ಹೇಳಿದೆ ಅವನ ಮಗನಿಗೆ ಪ್ರಾಧಾನ್ಯ ಇರುವಂಥ ಕಥೆಯನ್ನೇ ನಾನು ಹುಡುಕಿದೆ ನಾನು ಬೆಳಗ್ಗೆ ಹೊತ್ತು ವಾಯುವಿಹಾರಕ್ಕೆ ಹೋದಾಗ ನಮ್ಮ ಇಲ್ಲೇ ಕತ್ತರಿಗುಪ್ಪೆಯ ಹಸಿ ಹಸಿರಾಗಿರ್ತಕ್ಕಂಥ ಉಪವನದಲ್ಲಿ ತಿರುಗಾಡುವಾಗ ನನ್ನ ಸಮಾನ ವಯಸ್ಕರು ಒಂದು ನಾವೊಂದು ಎಂಟತ್ತು ಜನ ಇದ್ದೀವಿ ನಡೆದಾಡ್ತಾ ಹೋಗ್ತೀವಿ ಸುತ್ತಾಕ್ತಾ ಹೋಗ್ತೀವಿ ಅದು ಇದು ಮಾತಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಮತ್ತು ವಾಕಿಂಗ್ ಎಲ್ಲ ಮುಗಿದ ಮೇಲೆ ಅಲ್ಲೆಲ್ಲ ಒಂದು ಕಡೆ ಹೋಗಿ ಕೂತು ಹೋಟ್ಲಲ್ಲಿ ಟೀ ಕುಡಿತೇವೆ ಒಟ್ಟಿಗೆ ಆ ಸಂದರ್ಭದಲ್ಲಿ ಒಂದು ವಿಷಯ ಹೇಳಿದೆ ನನಗೆ ಈ ಥರ ಒಂದು ಒಳಹು ಬಂದಿದೆ ಏನು ಬರೆದ್ರಿ ಸರ್ ಇತ್ತೀಚಿಗೆ ಏನೂ ಬರೆದಂಗೆ ಕಾಣಲಿಲ್ಲ ಇತ್ಯಾದಿ ಆಗಿ ನನ್ನ ಸ್ನೇಹಿತರು ಹೇಳುವಾಗ ಇಲ್ಲಪ್ಪ ಒಂದು ಏನೋ ಒಂದು ಆಲೋಚನೆ ಇದೆ ಅದನ್ನು ನಾನು ಅದನ್ನು ಒಂದು ನಾಟಕ ಮಾಡಬೇಕು ಅಂತಿದ್ದೀನಿ ನಾನು ಅದನ್ನು ಆತಂಕ ಅಂತ ಕರೆಯೋಣ ಅಂತ ಇದ್ದೀನಿ ಅಂತಂದ್ರೆ ಏನು ಸರ್ ಅದು ವಸ್ತು ಅಂತೆಲ್ಲ ಹೇಳಿದೆ ಹೇಗೆ ಮೊಬೈಲ್ಗಳು ನಮ್ಮನ್ನೆಲ್ಲನ ದ್ವೀಪಗಳನ್ನಾಗಿ ಮಾಡಿದೆ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ನಾಲ್ಕು ಜನನೂ ಮೊಬೈಲ್ಗಳನ್ನು ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಒಬ್ರಿಗೊಬ್ಬರು ಸಂಪರ್ಕಗಳೇ ಇಲ್ವೇನೋ ಅನ್ನೋ ಹಾಗೆ ನಾವು ನಮ್ಮ ನಮ್ಮ ವರ್ತುಲದಲ್ಲಿ ನಾವು ಇದು ಇದ್ಬಿಟ್ಟು ಸಂಬಂಧಗಳನ್ನೇ ಬಿಟ್ಟಿದ್ದೇವೆ ನೆಂಟ್ರಿಷ್ಟು ಬಂದಾಗ ಮನೆಗೆ ಅವ್ರನ್ನೂ ಕೂಡ ಮಾತಾಡ್ಸೋದು ಬಿಟ್ಟಿದ್ದೇವೆ ಹಿಂದೆ ಇಲ್ಲ ಹಿಂದೆ ಇಲ್ಲ ಯಾವ ಥರ ಇತ್ತು ಅಂದರೆ ಕಾಲು ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಕಾಫಿ ಆಯಿತಾ ತಿಂಡಿ ಆಯಿತಾ ಏನು ಕುಡಿತೀರಾ ಕಾಫಿ ತೊಗೋತೀರ ಹ್ಞೂ ಹಾಲು ತೊಗೋತಿರ ಕಾಫಿ ತೊಗೋತೀರಾ ಅದು ತಂಪಾದ ಪಾನಿ ಏನಾದರೂ ಮಾಡಿಕೊಳ್ಳ ಹೀಗೆಲ್ಲ ಮೊದಲು ಯೋಗಕ್ಷೇಮ ಎಲ್ಲ ತುಂಬ ಚೆನ್ನಾಗಿ ವಿಚಾರಿಸ್ತೀವಿ ಈಗ ಹಾಗಲ್ಲ ಬಂದವರು ಕೂಡ ಒಂದು ಮೊಬೈಲ್ ಹಿಡ್ಕೊಂಡು ಒಂದು ಕಡೆ ಕೂತ್ಕೋಬೇಕಷ್ಟೇ ಆ ಸ್ಥಿತಿಗೆ ಬಂದಿದ್ದೇವೆ ಇದು ನನಗೆ ಇಷ್ಟ ಆಗದೆ ಇರುವಂಥ ಸಂಗತಿ ನಾನು ಅವಿಭಕ್ತ ಕುಟುಂಬದಲ್ಲಿ ಬೆಳೆದು ಬಂದವನು ಇಪ್ಪತ್ತೈದು ಮೂವತ್ತು ಜನ ನಮ್ಮನೆಯಲ್ಲಿ ಆಳು ಕಾಳುಗಳು ಅದೆಲ್ಲ ಆ ಥರ ಒಂದು ಊರಿನ ಪಟೇಲರ ಮನೆತನ ಅಂದರೆ ಆ ಥರನೇ ಬದುಕಿದವನು ಇಲ್ಲಿ ಎಲ್ಲರೂ ಕೂಡ ಮೂಕರ ಹಾಗೆ ಒಬ್ಬೊಬ್ಬರ ಹಾಗೆ ಅವರವರ ಮೊಬೈಲ್ಗಳನ್ನು ನೋಡ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟ ಆಗದೆ ಇರೋದ್ರಿಂದ ಈ ವಸ್ತು ತಗೊಂಡು ನಾನು ಒಂದು ಆತಂಕ ಅನ್ನುವ ಒಂದು ನಾಟಕನ ಬರಿತಾ ಇದ್ದೀನಿ ಹೇಳಿ ಹೇಳಿದೆ ನಾನು ಸರ್ ಚೆನ್ನಾಗಿದೆ ವಸ್ತು ಯಾರೂ ತಗೊಂಡಿಲ್ಲ ಸರ್ ಇದು ಇದುವರೆಗೆ ಅಂತ ಹೇಳಿ ಹೇಳಿದರು ಓ ಅದು ನಮ್ಮ ಸ್ನೇಹಿತರ ಪ್ರೋತ್ಸಾಹ ಇದೆಯಲ್ಲ ಕಂಡು ನಾನು ನಾಟಕ ಬರೆದೆ ನಾಟಕ ಬರೆದು ಹೀಗೆ ದಿನ ಬರಿತಾ ಹೋದಾಗೆಲ್ಲ ನಾನು ಹೇಳ್ತಾ ಹೋದೆ ಹೀಗೀಗಾಗಿದೆ ಹೀಗೆ ಈಗ ಮುಂದುವರ್ಸಿದ್ದೀನಿ ಹೀಗೆ ಮುಂದುವರ್ಸಿದ್ದೀನಿ ಈಗ ಮುಂದುವರ್ಸಿದ್ದೀನಿ ಅಂತ ಹೇಳಿ ಅದನ್ನು ನಮ್ಮ ನಿರ್ಮಾಪಕ ವಾಸುಪ್ರಸಾದ್ಗೆ ಹೇಳಿದೆ ನಾನು ಈ ಥರ ಒಂದು ನಾಟಕ ಇದೆ ನನ್ನ ಹತ್ರ ಅದು ನಿಮ್ಮ ಹುಡುಗನಿಗೆ ಆ ಪಾತ್ರಕ್ಕೆ ಹೊಂದಾಣಿಕೆ ಆಗ್ಬೋದು ಅಂತ ಹೇಳಿ ಅದನ್ನೇ ನಾನು ಹಾರುವ ಹಂಸಗಳು ಅಂತ ಕಲಾತ್ಮಕವಾಗಿ ಮಾಡಿದ್ದೇನೆ ನನ್ನ ಮುಖ್ಯ ಉದ್ದೇಶ ಆ್ಯಂಡ್ರಾಯ್ಡ್ ಫೋನ್ಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ವಿವಿಧ ಆಪ್ಗಳು ಆ್ಯಪ್ ಇದೆಯಲ್ಲ ಈಗ ಕೆಲವು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಮೋದಿಯವರು ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೊಬೈಲ್ಗಳನ್ನು ನಿಷೇಧ ಮಾಡಿದ್ದಾರೆ ಆದರೆ ಮೊದಲು ಮಕ್ಕಳೆಲ್ಲ ಅದು ನೋಡ್ತಾಯಿದ್ರು ದೊಡ್ಡವರು ನೋಡ್ತಾ ಇದ್ರು ನೋಡಬಾರದು ನೋಡಿ ಆಡಬಾರ್ದು ಆಡಿ ಕಲಿಬಾರ್ದನ್ನು ಕಲಿತು ಹೀಗೆ ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಿ ಅಂತ ಅಂದರೆ ಪ್ರಗತಿಗೆ ಹೋಗಿ ಅಂದರೆ ವಿಗತಿಗೆ ಹೋಗೋದಕ್ಕೆ ತೊಡಗಿತ್ತು ಅದನ್ನು ತಪ್ಪಿಸಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಇತ್ತು ಆದ್ದರಿಂದ ಇದನ್ನು ಎತ್ಕೊಂಡೆ ಅದಕ್ಕಾಗಿ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಇಲ್ಲಿ ಹರಕೆ ಹನುಮಂತರಾಯ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಸಿದ್ವಿ ಮನೆ ಹತ್ರ ನಮ್ಮ ಮನೆ ಹತ್ರನೇ ಇಲ್ಲೇ ಅಲ್ಲಿ ಪೂಜೆ ಮಾಡಿಸಿದ್ವಿ ಪಿ ವಿ ಆರ್ ಸ್ವಾಮಿ ಅಂಥೇಳಿ ಇವತ್ತು ಬಹಳ ದೊಡ್ಡ ಕ್ಯಾಮ್ರಾಮನ್ ಅವರು ಅವರೀಗ ಕಲ್ಕತ್ತಾ ಫೆಸ್ಟಿವಲಲ್ಲಿ ಅವ್ರನ್ನ ಗುರುತಿಸಿದ್ದಾರೆ ಆಮೇಲೆ ಈಗ ಡಾಕ್ಟರ್ ರಾಜ್ಕುಮಾರ್ ಮನೆಯವರು ಕೂಡ ಅವ್ರನ್ನ ಗುರುತಿಸಿ ಒಂದು ರಾಜತಂತ್ರ ಅಂತ ಹೇಳಿ ಒಂದು ಸಿನಿಮಾ ಮಾಡಿಸಿದ್ದಾರೆ ಅವರೀಗ ಕುಂದಾಪುರದ ಬಳಿ ಯಾವುದು ಚಿತ್ರೀಕರಣದಲ್ಲಿ ಇದ್ದಾರೆ ನಾನು ಹಾಂ ನಾ ನಾವು ಅವ್ರನ್ನ ಇಟ್ಕೊಂಡು ನಾನು ಪ್ರಯತ್ನ ಪಡಕ್ಕೆ ಶುರು ಮಾಡಿದೆ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಒಂಬತ್ತು ಜನ ವಿದ್ಯಾರ್ಥಿನಿಯನ್ನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡೆ ಹದಿಮೂರು ವಯಸ್ಸಿಗಿಂತ ಕಡಿಮೆ ಇರುವಂಥವ್ರು ಚಿಲ್ಡ್ರನ್ಸ್ ಫಿಲ್ಮ್ ಅಂತಂದರೆ ಅದು ಮಕ್ಕಳ ಸಿನಿಮಾ ಮಕ್ಕಳ ಸಿನಿಮಾ ಮುಖ್ಯವಾಗಿ ನನ್ನ ಚಿತ್ರ ಹಾರುವ ಹಂಸಗಳು ಮಕ್ಕಳನ್ನ ಕುರಿತು ಇರತಕ್ಕಂಥದ್ದು ಮಕ್ಕಳಿಗೆ ಅದು ಬೋಧನೆ ಶಿಕ್ಷಣ ನಾನು ಹುಡುಕಿ 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 ಬೆಂಗಳೂರಲ್ಲಿ ನಡೆದ ಏಳು ಘಟನೆಗಳನ್ನು ಆಧರಿಸಿದ್ದೇನೆ ಏಳು ವಿಕೃತ ಘಟನೆಗಳು ಮೊಬೈಲ್ನಿಂದ ಆದಂಥ ಘಟನೆಗಳು ಅದನ್ನು ನನ್ನ ವಸ್ತು ಮಾಡಿಕೊಂಡಿದ್ದೇನೆ ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದೇವೆ ಕಲಾತ್ಮಕವಾಗಿ ಚಿತ್ರೀಕರಿಸಿದ್ದೇವೆ ಮೊದಲನೇ ಪ್ರಿಂಟ್ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಶೋವನ್ನು ನಾವು ರಾಷ್ಟ್ರೀಯ ಮಟ್ಟದ ಚಿಲ್ಡ್ರನ್ಸ್ ಫಿಲ್ಮ್ ಸೊಸೈಟಿ ಅವರಿಗೆ ಅದನ್ನು ತೋರಿಸಿದ್ದೇವೆ ಎಂಬತ್ತ್ಮೂರು ಜನ ಡಿ ಇ ಒಗಳು ಒಳ್ಳೊಳ್ಳೆಯ ಪ್ರಾಧ್ಯಾಪಕರು ಅಧ್ಯಾಪಕರುಗಳು ನೋಡಿದ್ದಾರೆ ಬಹಳ ಒಳ್ಳೆಯ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಈಗ ನಾವು ಬಿಡುಗಡೆ ಮಾಡೋಣ ಅನ್ನೋ ಅಷ್ಟರಲ್ಲಿ ಕರೋನಾ ಒದಗಿ ಬಂತು ಸ್ವಲ್ಪ ಖಾರವಾಗಿ ಹೇಳೋದಾದರೆ ಕರೋನಾ ಒಕ್ಕರಿಸಿ ಬಂತು ಆದ್ದರಿಂದ ಕರೋನಾ ನಮ್ಮ ಇಡೀ ಒಂದು ವರ್ಷವನ್ನು ನಮ್ಮ ಎಲ್ಲ ಯೋಜನೆಗಳನ್ನು ತಲೆಕೆಳಗು ಮಾಡಿದೆ ಈಗ ನಾವು ಬಿಡುಗಡೆಗೆ ಸಿದ್ಧ ಆಗಿದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ನಾನು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಪ್ರೌಢಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಹೀಗೆ ನನ್ನ ಸ್ವಪ್ರಯತ್ನದ ಜೊತೆಗೆ ನಾನು ಎಲ್ಲ ತಂತ್ರಜ್ಞರನ್ನ ಬಳಸ್ಕೊಂಡಿದ್ದೇನೆ ಈ ಐವತ್ತೈದು ವರ್ಷ ಚಿತ್ರರಂಗದಲ್ಲಿ ದುಡ್ದಿದ್ನಲ್ಲ ಯಾರ್ಯಾರು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಅವರೆಲ್ಲ ಕೆಲಸ ಮಾಡಿದ್ದಾರೆ ನಾಗೇಶ್ ಎನ್ನುವ ಎಡಿಟರ್ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ನನ್ನ ಚಿತ್ರ ಈಗ ಪ್ರದರ್ಶನಕ್ಕೆ ಸಿದ್ಧವಾಗಿದೆ ಲಾಕ್ಡೌನ್ ಬಗ್ಗೆ ಹೇಳಿದ್ರಿ ಲಾಕ್ಡೌನ್ ಸಮಯದಲ್ಲಿ ತಾವು ಸಾಕಷ್ಟು ಸಮಯನೆಲ್ಲ ಸದುಪಯೋಗ ಮಾಡ್ಕೊಂಡ್ವಿ ಮಾಡ್ಕೊಂಡಿದಿರಿ ಅನ್ನೋದನ್ನು ಕೇಳಿದ್ವಿ ಕತೆಗಳನ್ನೇನೋ ಸಾಕಷ್ಟು ಕತೆಗಳನ್ನು ಬರೆದಿದ್ದೀರಾ ಕವಿತೆಗಳನ್ನೆಲ್ಲ ಸಮಯದಲ್ಲಿ ಬರ್ದಿದಿರಿ ಏನೇನು ಲಾಕ್ಡೌನ್ ಸಂದರ್ಭದಲ್ಲಿ ನನ್ನ ಮೂರು ಕೃತಿಗಳು ಪ್ರಕಟ ಆಗಿದೆ ಅದರಲ್ಲಿ ಪ್ರಮುಖವಾದಂತ ಕೃತಿ ಏನು ಅಂತಂದ್ರೆ ಮಧ್ಯವರ್ತಿ ಅಂತ ಒಂದು ಕಥಾ ಸಂಕಲನ ನಾನು ಸುಮಾರು ನಲವತ್ತೇಳು ಕತೆಗಳನ್ನ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಪ್ರತಿನಿತ್ಯನೂ ಶಿಸ್ತಿಂದ ನಾ ಬೆಳಗ್ಗೆ ಹೇಳೋದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸೋದು ತಿಂಡಿಯೆಲ್ಲ ತಿನ್ನೋದು ಆನಂತರ ಬರಿಲಿಕ್ಕೆ ಕೂತ್ಕೊಳ್ಳೋದು ಮಧ್ಯಾಹ್ನ ಒಂದು ಗಂಟೆ ನಿದ್ದೆ ಮಾಡೋದು ತಿರುಗಿ ಮತ್ತೆ ಬರೀಲಿಕ್ಕೆ ಕೂತ್ಕೊಳ್ಳೋದು ರಾತ್ರಿ ಕೂಡ ಬೆಳವಣಿಗೆಯನ್ನು ನಾನು ಈ ಥರ ನಾನು ಸ್ವಲ್ಪ ಅಲೆಮಾರಿ ಪ್ರವೃತ್ತಿಯವನು ಸ್ವಲ್ಪ ತಿರುಗಾಟ ಹೆಚ್ಚಿಸ್ಕೊಂಡವನು ನನಗೆ ಬೇರೆ ಬೇರೆ ಗಾಂಧಿನಗರ ಆಗಲಿ ಸ್ಟುಡಿಯೋಗಳಾಗಲಿ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಮನೆಗಳಾಗಲಿ ಹೀಗೆಲ್ಲ ನಾವು ಹಾಗಿದ್ರೆ ಬರ್ಸಿದೆ ಅಂತ ಅಲ್ಲ ಹೀಗೆ ನಾನು ಬೆಳಿಗ್ಗೆ ಎದ್ರೆ ಜೋಳಿಗೆ ನೇತಾಕೊಂಡು ಹೊರಡ್ತಕ್ಕಂಥ ಬಗಲಿಗೆ ಈ ಸಂದರ್ಭದಲ್ಲಂತೂ ಕರೋನಾ ಸಂದರ್ಭದಲ್ಲಂತೂ ಕೂಡ ಒಂದು ಕಡೆ ಮನೆಯಲ್ಲೇ ಉಳಿದೆ ನಾನು ಹೆಚ್ಚು ನನ್ನ ಮೊಮ್ಮಕ್ಕಳು ಕೂಡ ಮನೆಯಲ್ಲೇ ಉಳಿದ್ರು ನಾವೆಲ್ಲನ ಒಂದು ರೀತಿನಲ್ಲಿ ಒಂದರ ಕುಟುಂಬದ ಬಾಂಧವ್ಯಗಳು ಹೆಚ್ಚು ನಿಕಟ ಆಯಿತು ಅಂತ ಹೇಳಿ ಅನಿಸುತ್ತೆ ಯಾಕೆಂದ್ರೆ ಹೆಚ್ಚು ನಾನು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೆವು ಒಂದು ಕಡೆ ಕೂತು ಕೆಲಸ ಮಾಡುವಂಥ ಸಂದರ್ಭ ಒದಗಿ ಬಂತು ನಾನು ಕುವೆಂಪು ಇದ್ದೆ ಕುವೆಂಪು ನೆನೆಸ್ಕೊಂಡು ಅವರು ತಪಸ್ವಿ ರಾಮಾಯಣ ದರ್ಶನ ಬರೆದದ್ದು ಹಾಗೇ ಮಲ್ಲೆ ಮೈಸೂರು ಬೆಂಗಳೂರಿನ ಮಲ್ಲೇಶ್ವರದಲ್ಲೇ ಆಗ ಅವರು ಸೆಂಟ್ರಲ್ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರೂ ಕೂಡ ಮಲ್ಲೇಶ್ವರದಲ್ಲಿ ಕೂತು ಅವರು ರಾಮಾಯಣ ದರ್ಶನವನ್ನು ಬರೆದರು ಶ್ರೀರಾಮಾಯಣ ದರ್ಶನ ಆಮೇಲೆ ಅದನ್ನ ಮೈಸೂರಲ್ಲೂ ಮುಂದುವರಿಸಿದ್ರು ವಾಸ್ತವಾಗಿ ವಾಸ್ತವವಾಗಿ ನಾನು ಒಂದು ದಿವಸಕ್ಕೆ ಒಂದು ಕತೆ ಬರೆದಿದ್ದೀನಿ ಯೋಚನೆ ಮಾಡೋಕ್ಕೆ ರಾತ್ರಿ ಹೊತ್ತು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡ್ಬೋದು ನಾಳೆ ಏನು ಬರೀಬಹುದು ಅಂತ ಹೇಳಿ ಎದ್ದು ಬರೆಯೋದು ಅಷ್ಟೇ ಆಮೇಲೆ ಒಂದೇ ಒಂದು ಕಥೆ ಒಂದೇ ಸೀಟಿಂಗಲ್ಲಿ ಬರೆಯುವಂಥ ಜಾಯಮಾನ ನಂದು ಮಧ್ಯೆ ಅದು ನಿಂತೋದ್ರೆ ಈಗಲೂ ಒಂದು ಎರಡು ಮೂರು ಕಥೆಗಳು ಹಾಗೆ ನಿಂತು ಹಾಗೆ ಮಾಡ್ತಿದ್ದೀರಾ ಇಲ್ಲ ಈಗ ಈಗ ಕವಿತೆಗಳ ಕಡೆಗೆ ವಿಮರ್ಶೆಗಳ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟಿದ್ದೇನೆ ನಾಟಗಳ ಕಡೆ ಹೆಚ್ಚಾಗಿ ನನ್ನೊಂದು ನಾಟಕದ ಸಂಕಲನ ಬರಬೇಕು ಅನ್ನೋದು ನನ್ನ ಅಭಿಲಾಷೆ ಒಂದು ನನ್ನ ಹತ್ರ ಒಂದು ಏಳೆಂಟು ನಾಟಕಗಳಿದೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಈಗ ಆರು ಹಂಸಗಳು ಚಿತ್ರ ಆಯ್ತಲ್ಲ ಅದರಿಂದ ಆ ಥರ ಮುಂದೆ ಯಾವುದಾದ್ರು ಚಿತ್ರಗಳನ್ನು ಮಾಡಬೇಕಾದ್ರೆ ನನ್ನ ನಾಟಕಗಳನ್ನೇ ಯಾಕೆ ನಾನು ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಆದ್ದರಿಂದ ಈಗ ಸ್ವಲ್ಪ ಗಮನ ಬೇರೆ ಕಡೆಗೆ ತಿರುಗಿದೆ ಆದರೆ ನನ್ನ ಕಥಾಸಂಕಲದಲ್ಲಿ ನನಗೆ ಎಟಗದ ಇರೋ ಯಾವ ವಿಷಯವೂ ಬರೋದಿಲ್ಲ ನನ್ನ ಫ್ಯಾಂಟಸಿಗೆ ಹೋಗೇ ಇಲ್ಲ ಕಲ್ಪಕತೆಗೆ ಹೋಗೇ ಇಲ್ಲ ನನ್ನ ಎಷ್ಟು ಸಮೃದ್ಧವಾದಂಥ ಏಳು ದಶಕದ ಅನುಭವ ಇದೆಯಲ್ಲ ಅದನ್ನು ನಾನು ವಸ್ತು ಮೂಲ ವಸ್ತು ಮಾಡಿಕೊಂಡಿದ್ದೇನೆ ನನ್ನ ಜೀವನದ ಏರುಪೇರುಗಳು ನಾನು ಅನುಭವಿಸಿದ ಕಷ್ಟ ಸುಖಗಳು ಎಲ್ಲ ಸಿಹಿ ಕಹಿ ಎಲ್ಲ ಕಥೆಗಳಲ್ಲೂ ಒಂದಲ್ಲ ಪರೋಕ್ಷವಾಗಿ ಅಲ್ಲ ಪರೋಕ್ಷ ಪರೋಕ್ಷವಾಗಿ ನಾನು ಇದ್ದೇನೆ ಅದನ್ನು ಪಾತ್ರ ಮಾಡಿದ್ದೇನೆ ಅಷ್ಟೇನೇ ಇಲ್ಲಿ ಇಲ್ಲಿ ಪಾತ್ರಗಳನ್ನು ಮಾಡಿದ್ದೇನೆ ನನ್ನ ಮುಖ್ಯ ಉದ್ದೇಶ ತುಮಕೂರಿನ ಡಯಲೆಕ್ಟ್ ಅಂತ ಯಾವುದನ್ನು ಕರಿತೀರ ತುಮಕೂರು ಜಿಲ್ಲೆಯ ದೇಸಿ ತುಮಕೂರು ಜಿಲ್ಲೆಯ ಉಪಭಾಷೆ ಯಾವುದಿದೆಯೇ ಅದನ್ನು ಸಮರ್ಥವಾಗಿ ನುಡಿಗಟ್ಟಿನ ಸಮೇತ ಹಿಡಿದಿಡಬೇಕು ಅಂಥೇಳಿ ಅಲ್ಲಿಯ ಗಾದೆಗಳು ಅಲ್ಲಿಯ ನುಡಿಗಟ್ಟುಗಳು ಅಲ್ಲಿಯ ಜನರ ಗ್ರಾಮ್ಯ ಗ್ರಾಮ್ಯ ಪದಕೋಶ ಅದನ್ನು ಹಿಡಿದಿಡೋ ಪ್ರಯತ್ನ ಹಾಂ ಆಮೇಲೆ ಎಷ್ಟೋ ಹಿಂದುಳಿದ ಹಳ್ಳಿಗಳಿದೆ ಆ ಹಿಂದುಳಿದ ಹಿಂದುಳಿದ ಹಳ್ಳಿಗಳ ಭವಣೆಗಳು ರೈತರ ಬವಣೆಗಳು ರಸ್ತೆಗಳಾಗಿಲ್ದೇ ಇರತಕ್ಕಂಥದ್ದು ಬೀದಿ ದೀಪಗಳಾಗಿಲ್ದೇ ಪ್ರಗತಿ ಪ್ರಗತಿಯನ್ನು ಇನ್ನೂ ಕೈಗೆಟಕದೇ ಇರತಕ್ಕಂಥ ಆಕಾಶದ ರೀತಿಯಲ್ಲಿ ಕಾಣ್ತಾ ಇದೆ ಅದು ಇನ್ನೂ ಕೈಗೆಟಕಿಲ್ಲ ನಮ್ಮ ಜನಕ್ಕೆ ಆದ್ರಿಂದನ ಅಂಥದ್ದೆಲ್ಲ ಯಾಕೆ ನಾನು ಬರೀಬಾರ್ದು ಜಾಗೃತಿಗೊಳಿಸಬಾರ್ದು ಅಂತೇಳಿ ನಾನು ವಾಸ್ತವವಾದಿ ಬರಹಗಾರ ಒಂದು ರೀತಿಯಲ್ಲಿ ಮಾಸ್ತಿ ಸಂಪ್ರದಾಯದಲ್ಲಿ ಹೋದಂಥವನು ಅಥವಾ ಟಾಲ್ಸ್ಟಾಯ್ ಸಂಪ್ರದಾಯದಲ್ಲಿ ಹೋದಂಥವನು ನನ್ನ ಕಥೆಗಳಲ್ಲೂ ಹಾಗೆಯೇ ವಾಸ್ತವಗಳನ್ನು ವಾಸ್ತವವನ್ನೇ ಚಿತ್ರಿಸಿದ್ದೇನೆ ಈಗ ತುಮಕೂರು ವಿಶ್ವಮಟ್ಟದಲ್ಲಿ ಆಗೋ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳಿ ಕೂಡ ನಾವು ಕೇಳಿದ್ದೀವಿ ಹೌದು ನೀವು ನೋಡಿದ್ರೆ ಇನ್ನೂ ಏನು ಪ್ರಗತಿ ಆಗಿಲ್ಲ ಅಲ್ಲಲ್ಲ ಹಳ್ಳಿಗಳ ಕಡೆ ಇದೆ ಈವ ನೀವು ಯಾವುದು ತುಮಕೂರು ಮಧುಗಿರಿ ಕೊರಟಗೆರೆ ಚಿಕ್ಕನಾಯ್ಕನಹಳ್ಳಿ ಹುಳಿಯಾರು ಈ ಥರ ದೊಡ್ಡ ತಾಲ್ಲೂಕು ಕೇಂದ್ರಗಳು ಬೆಳೆದ್ರೆ ಸಾಲದು ನಾನು ಹೇಳೋದು ನಾನು ಜಾನಪದ ಗೀತೆಗಳನ್ನು ಸಂಗ್ರಹಿಸೋದಕ್ಕೆ ಹೋಗ್ತೀನಿ ಅಲ್ಲೆಲ್ಲ ಹಳ್ಳಿಗಳು ಇನ್ನೂ ಈಗಲೂ ಕೂಡ ಕುರುಬರ ಹಾಡಿಗಳು ಆಮೇಲೆ ಬಂಜಾರರ ಹಾಡಿಗಳು ಆಮೇಲೆ ತಾಂಡಾಗಳು ಅಲ್ಲೆಲ್ಲ ಏನಂತ ಪ್ರಗತಿ ಆಗಿಲ್ಲ ಎಷ್ಟೋ ರಸ್ತೆಗಳೇ ಚೆನ್ನಾಗಿ ಇಲ್ಲ ಕುಡಿಯುವ ನೀರಿನ ಸೌಲಭ್ಯ ಸರಿಯಾದಂಥ ರೀತಿಯಲ್ಲಿಲ್ಲ ಶಾಲೆಗಳಿಲ್ಲ ಅದು ಹಾಂ ಆದ್ದರಿಂದ ಈ ಥರದ್ದೆಲ್ಲ ಮೂಲಭೂತ ಅಗತ್ಯಗಳನ್ನೇ ಕಂಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಬವಣೆ ಪಡ್ತಕ್ಕಂಥ ಶ್ರೀಸಾಮಾನ್ಯ ಇದ್ದಾನೆ ಆ ಶ್ರೀ ಸಾಮಾನ್ಯನನ್ನು ನಾನು ಅವನನ್ನು ನನ್ನ ಕಥೆಯ ಪರಿಧಿಗೆ ತಂದು ಅವನ ಒಂದು ದೊಡ್ಡ ನಾಯಕನ ಪಾತ್ರವನ್ನಾಗಿ ಮಾಡಿ ತೋರಿಸೋದನ್ನು ನನ್ನ ಸ್ವಭಾವ ಹಾಗಾಗಿ ಶ್ರೀಸಾಮಾನ್ಯನ ಬವಣೆಯ ಬದುಕನ್ನು ನಾನು ನನ್ನದೇ ದೃಷ್ಟಿಕೋನದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದೇನೆ ಎಂಬತ್ತೆರಡರ ಕಾಲಘಟ್ಟದಲ್ಲಿ ಆಲೇಮನೆ ಚಿತ್ರಕ್ಕೋಸ್ಕರ ನೀವು ಬರೆದಂತಹ ಒಂದು ಗೀತೆ ವಿಶೇಷ ಗೀತೆ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತು ಆ ಗೀತೆ ಒಂದು ಹಿನ್ನೆಲೆ ಮತ್ತು ಆ ಸಂದರ್ಭವನ್ನು ನೀವು ನೆನಪಿಸ್ಕೊಳ್ಳೋದಾದರೆ ನನ್ನನ್ನು ಮುಖ್ಯವಾಗಿ ಈ ಥರ ಗುರುತಿಸ್ಕೋಬೋದು ನೀವು ನಾನು ಶನಿವಾರ ಮತ್ತು ಭಾನುವಾರಗಳೇ ಜಾಸ್ತಿ ಹಾಡುಗಳನ್ನು ಬರೆದಿರೋದು ಎಲ್ಲ ಸಂಗೀತ ನಿರ್ದೇಶಕರುಗಳು ಕೂಡ ಮದ್ರಾಸಿನಲ್ಲಿ ನೆಲೆಸಿದ್ದರಿಂದಾನೆ ಬಹಳಷ್ಟು ಜನ ನಿರ್ದೇಶಕರು ಕೂಡ ಅಲ್ಲೇ ಮನೆಗಳನ್ನು ಮಾಡಿಕೊಂಡಿದ್ದರಿಂದನ ಅನಿವಾರ್ಯವಾಗಿ ಗೀತ ಗೀತರಚನಾಕಾರನನ್ನು ಇಲ್ಲಿಂದ ಬೆಂಗಳೂರಿಂದ ಮದ್ರಾಸಿಗೆ ಅಂದರೆ ಚೆನ್ನೈಗೆ ಕರ್ಕೊಂಡು ಹೋಗ್ತಾಯಿದ್ರು ಅಲ್ಲೆಲ್ಲಾದರೂ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಬಿಟ್ಟು ಹಾಡುಗಳನ್ನು ಬರೆಸ್ತಾಯಿದ್ರು ಆಲೆ ಮನೆ ಚಿತ್ರದ ಎಲ್ಲ ಹಾಡುಗಳನ್ನು ಒಂದೇ ದಿನ ಬರೆದಿದ್ದರು ನಾನು ಆ ಚಿತ್ರದಲ್ಲಿ ಇರೋ ಎಲ್ಲ ಹಾಡುಗಳನ್ನು ನಾನು ಭಾನುವಾರ ಬೆಳಿಗ್ಗೆ ಕೂತು ಸಾಯಂಕಾಲಕ್ಕೆ ಮುಗಿಸ್ತೇನೆ ಅದರಲ್ಲಿ ಕೊನೆ ಗಳಿಗೆನಲ್ಲಿ ಮೊದಲು ಒಂದು ಪ್ರೇಮಗೀತೆ ಬರದೆ ಆಮೇಲೆ ಒಂದು ಡ್ಯುಯೇಟನ್ನು ಬರದೆ ಎಲ್ಲ ಮೇಲೆ ಇನ್ನೇನು ನಾನು ನನ್ನ ಲಾಗೇಜನ್ನು ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ಆ ಸಂದರ್ಭಕ್ಕೆ ಟೈಟಲ್ ಕಾರ್ಡ್ಸ್ ಹೋಗುವಾಗ ಟೈಟ್ಲ್ ಕಾರ್ಡ್ ಸುಮ್ಮನೆ ಹೋಗೋದು ಬೇಡ ಅಲ್ಲಿ ಏನಾದರೂ ಒಂದು ಸಂಗೀತ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದರು ಅದುವರೆಗೆ ಕತೆ ಕೇಳಿದ್ನಲ್ಲ ಕತೆಗೆ ಆ ಚಿತ್ರಕ್ಕೆ ಆಲೆ ಮನೆ ಅಂತ ಹೆಸರಿಟ್ಟವನೇ ನಾನು ಅದರಿಂದ ಅದರ ಸಂಪೂರ್ಣ ನಾನು ನನ್ನ ಮನಸ್ಸು ಆ ಚಿತ್ರದ ಕಥೆಯಲ್ಲಿ ಮತ್ತು ಆ ಪಾತ್ರಗಳಲ್ಲಿ ತೊಡಗಿದ್ದರಿಂದನ ನನಗೆ ಒಂದು ಶೀರ್ಷಿಕೆ ಗೀತೆ ಬರೀ ಶೀರ್ಷಿಕೆಗಳು ಶೀರ್ಷಿಕೆಗಳು ರಜತ ಪರದೆಯ ಮೇಲೆ ಮೂಡುವ ಸಂದರ್ಭಕ್ಕೆ ಒಂದು ಹಾಡಿರಬೇಕು ಅಂತ ಹೇಳಿ ನಿರ್ದೇಶಕರು ಹೇಳಿದ್ರಿಂದ ನಾನು ಅಶ್ವತ್ ಹತ್ರ ಹೇಳಿದೆ ನಾನು ಬರೆದುಬಿಡಲ ಅಂತ ಹೇಳಿದೆ ನೀವು ಬರೀರಿ ನಾನು ಟ್ಯೂನ್ ಮಾಡ್ತೀನಿ ಅಂದರೆ ತಕ್ಷಣ ನನ್ನ ಮನಸ್ಸು ಓಡಿದ್ದು ಕುರುಬರಹಳ್ಳಿಗೆ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಕೆಲವರು ಈ ತಂಬೂರಿಗಳನ್ನು ಹಿಡ್ಕೊಂಡು ಬಂದು ತಂಬೂರಿಯನ್ನು ನುಡಿಸ್ತಾನ ಬೀದಿ ಬೀದಿ ತಿರುಗ್ತಾನ ಭಿಕ್ಷಾಟನೆ ಮಾಡ್ತಾಯಿದ್ರು ನಾನು ಯಾಕೆ ಆ ಥರ ಟ್ಯೂನಲ್ಲಿ ಒಂದು ಅಂತ ಅಂಥೇಳಿ ಶುರು ಮಾಡಿದೆ ಏನು ಹೇಳೋದು ಹೇಳೋದಾದರೆ ಈ ಕಥಾವಸ್ತುವನ್ನೇ ಅದರಲ್ಲಿ ಹೇಳೋದ ಅಂತೇಳಿ ಎಲ್ಲ ಮೇಲು ಕೀಳು ಸುಳ್ಳು ಬೇದ ಭಾವ ಬಗೆದ ಮನುಜ ಕಣು ಬಿಡು ದ್ವೇಷ ಸುಡು ಕ್ರೋಧ ಮಿತಿಯ ಅರಿತು ಬಾಳು ಹೀಗೆ ಬರೆಯೋಕ್ಕೆ ಶುರು ಮಾಡಿದೆ ಅಶ್ವತ್ಗೆ ನಾನು ಗುಣ್ಕೊಂಡೇ ಬರದೆ ಏನು ನಿಮ್ಮ ಟ್ಯೂನ್ ಏನು ಹೇಳಿದರೆ ಹೇಳಿ ಅಂತ ನಾನು ಇದೇ ಜಾನಪದ ಹೇಳಿದೆ ಬಿಡಿ ಬಿಡಿ ನಾನು ಅದನ್ನು ಇನ್ನಷ್ಟು ರಿಫೈನ್ ಮಾಡಿ ಇನ್ನಷ್ಟು ಸಗಸು ಮಾಡಿ ವೈಭವೀಕರಣ ಮಾಡಿ ಅದನ್ನು ಕೊಡ್ತೇನೆ ಹೇಳಿ ಆ ಚಿತ್ರಕ್ಕೆ ಆ ಹಾಡು ಸೇರಿದ್ದ ಹಾಗೆ ಅದಕ್ಕೆ ಭಾವೈಕ್ಯ ಗೀತೆಯ ಪ್ರಶಸ್ತಿ ಬಂತು ವಿಶೇಷ ಪ್ರಶಸ್ತಿ ಬಂತು ಹಾಗೆ ನೋಡಿದರೆ ಕರ್ನಾಟಕ ಸರ್ಕಾರ ಒಬ್ಬ ಗೀತ ಗೀತರಚನಕಾರಣಿಗೆ ಪ್ರಶಸ್ತಿ ಕೊಡೋದು ಆ ಹದಿನೆಂಟು ಜನರ ಪಟ್ಟಿಯಲ್ಲಿ ಇರಲೇ ಇಲ್ಲ ನಾಯಕ ನಟ ನಾಯಕಿ ಪೋಷಕ ನಟ ಪೋಷಕ ನಟ ಈ ಥರನೇ ಇತ್ತು ಆ ಆ ಹಾಡು ಇಷ್ಟ ಆಗಿದ್ದರಿಂದ ನಾನು ಜೂರೀಸ್ಗೆ ತೀರ್ಪುಗಾರರಿಗೆ ಇದಕ್ಕೊಂದು ಪ್ರಶಸ್ತಿ ಕೊಡಬೇಕು ಅಂತ ನಾನು ಬಹಳ ಚೆನ್ನಾಗಿ ಅಶ್ವತ್ತು ಹಾಡಿದ್ದಾರೆ ಯಾಕೆ ಅದನ್ನು ಪ್ರಶಸ್ತಿ ಕೊಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿ ಅದನ್ನು ಪ್ರಶಸ್ತಿ ಕೊಟ್ಟರು ಆ ವರ್ಷದಿಂದ ಪ್ರಾರಂಭ ಆಯಿತು ರಚನಾಕಾರನಿಗೆ ಗೀತ ರಚನೆಗೆ ಪ್ರಶಸ್ತಿ ಕೊಡೋದು ಆದ್ದರಿಂದ ಅದನ್ನು ವಿಶೇಷ ಗೀತೆಯ ಪ್ರಶಸ್ತಿ ಅಂತ ಕರೆದರು ಅಲ್ಲಿಂದ ಮುಂದೆ ಗೀತ ರಚನಾಕಾರನ ಪ್ರಶಸ್ತಿಗೆ ಅದನ್ನ ನಾಂದಿ ಹಾಡ್ದವ್ ನಾನು ಅಂತ ಹೇಳಿ ಅದಾದ ಮೇಲೆ ಆ ಮೂರು ಸಾರಿ ನಾನು ನಾನೇ ಅಹ್ ಅತ್ಯುತ್ತಮ ರಚನಕಾರ ಅಂತ ಹೇಳಿ ನನಗೇನೆ ಪ್ರಶಸ್ತಿ ಬಂದಿರೋದು ಹ ಆದ್ರಿಂದನ ಅವೆಲ್ಲ ಯೋಗ ಯೋಗಗಳಷ್ಟೇನೆ ನೀವು ಬರೆಯುವಂತಹ ಗೀತೆಗಳು ಏನಿದೆ ಈ ಸಿನಿಮಾ ಗೀತೆಗಳಲ್ಲಿ ನಾವು ಗಮನಿಸೋದಾದ್ರೆ ಜಾನಪದ ಮತ್ತು ನವ್ಯ ಕಾವ್ಯವನ್ನ ನಾವು ಅದರಲ್ಲಿ ಗುರುತಿಸಬಹುದಾಗಿರುತ್ತೆ ನೀವು ಹೇಗೆ ಆ ನಿಟ್ಟಿನಲ್ಲೇ ಬರೆಯುವ ಒಂದು ನಿಲುವು ನಿಮಗೆ ಹೇಗೆ ಸಾಧ್ಯ ಆಯಿತು ಅಥವಾ ಯಾಕೆ ನೋಡಿ ನಮ್ಮ ಜಾನಪದ ಒಂದು ತುಂಬಿ ತುಳುಕುವ ಕಡಲಿನ ಹಾಗೆ ತುಂಬಾ ಸಮೃದ್ಧತೆಯ ಸಂಕೇತ ಐದು ಸಾವಿರ ವರ್ಷಗಳ ಅಖಂಡ ಪರಂಪರೆಯನ್ನ ಹೊಂದಿದಂಥ ಈ ಆರ್ಯಾವರ್ತ ಅಂದ್ರೆ ಭಾರತ ಅದರಲ್ಲೂ ಕರ್ನಾಟಕ ಕರ್ನಾಟಕದಲ್ಲಿ ನಿರಕ್ಷರ ಕುಕ್ಷಿಗಳೇ ಹೆಚ್ಚು ವಾಸ ಮಾಡ್ತಕ್ಕಂಥದ್ದು ಅವರೇ ರೈತರು ಅವರು ಯಾವ ಶಾಲಾ ಕಾಲೇಜುಗಳಲ್ಲೂ ಓದಿರೋದಿಲ್ಲ ಆದರೆ ಅವ್ರನ್ನ ನೃಪತಂಗನಂಥ ಕಾಲದಲ್ಲಿ ಇದ್ದಂಥ ಶ್ರೀ ವಿಜಯ ಕವಿ ಎಷ್ಟು ಸೊಗಸಾಗಿ ಹೇಳಿದಾನೆ ಅಂದರೆ ಕುರಿತು ಓದದ ಎಂ ಕಾವ್ಯ ಪ್ರಯೋಗ ಪ್ರಣತ ಮತಿಗಳಂತ ಹೇಳ್ದ ಅಂಥವರು ಎಲ್ಲ ಪಂಡಿತರನ್ನು ಮೀರಿಸ್ತಾರೆ ಅವರಿಗೆ ಲೋಕಾನುಭವ ಇರುತ್ತೆ ಅದಕ್ಕೆ ಜಾನಪದ ಗೀತೆಗಳನ್ನು ನಾವು ಲೋಕಗೀತೆ ಅಂತ ಕರಿತೇವೆ ಗ್ರಾಮೀಣ ಸೊಗಡಲ್ಲಿರುತ್ತೆ ಈಗ ಒಬ್ಬ ಶಾಲಾ ಕಾಲೇಜುಗಳಲ್ಲಿ ಓದ್ದವನು ಗ್ರಂಥಗಳನ್ನು ಗ್ರಂಥಗಳನ್ನು ಚೆನ್ನಾಗಿ ಮರಣ ಮಾಡಿಕೊಂಡವನು ಬರವಣಿಗೆಯನ್ನು ರೂಢಿಸ್ಕೊಂಡಂಥ ಲೇಖಕ ಅವನಿಗೆ ತುಂಬ ಸುಂದರವಾದಂಥ ಭಾಷೆ ಬರಿಬೋದು ವಿಮರ್ಶಾತ್ಮಕವಾದ ಭಾಷೆ ಬರಿಬೋದು ವೈಚಾರಿಕವಾದ ಭಾಷೆ ಬರಿಬೋದು ಆದರೆ ಕಂಠಸ್ಥವಾದ ಹೃದಯಸ್ಥವಾದ ಆ ಗ್ರಾಮೀಣರ ನೈಜ ಸೊಗಡು ಅವನಿಗೆ ದಕ್ಕಿರೋದಿಲ್ಲ ಕಷ್ಟ ಮೂಲಕ ದಕ್ಕಿರೋದಿಲ್ಲ ಅವನಿಗೆ ಆದ್ರಿಂದ ಗ್ರಾಮೀಣರಿಗೆ ತಂದೆಯಾದಂಥ ಒಂದು ನುಡಿಗಟ್ಟಿದೆ ಇ ಡಿ ಎಮ್ಸ್ ಅಂತೀವಿ ನುಡಿಗಟ್ಟಲ್ಲಿ ಮಾತಾಡಬೇಕು ಜನರ ನಾಲಿಗೆಯ ಮೇಲೆ ಯಾವ ಭಾಷೆಯನ್ನು ನರ್ತನ ಮಾಡುತ್ತೆ ಅಂಥದ್ದನ್ನು ಸೆರೆ ಹಿಡ್ಕೊಂಡಾಗ ಅಂಥದ್ದನ್ನು ನಾನು ನನ್ನ ಲೇಖನಿಯ ಮುಖಾಂತರವಾಗಿ ಶ್ರದ್ಧೆಯಿಂದ ಅದನ್ನು ಹಾಯಿಸ್ಕೊಂಡಾಗ ಆ ಶ್ರದ್ಧೆಯಿಂದ ನಾನು ಗೆದ್ದಿದ್ದೀನಿ ಶ್ರದ್ಧೆಯೇ ಬದುಕಿನ ಗದ್ದೆ ಆದ್ರಿಂದ ನನ್ನ ಕೃಷಿ ಇದು ಆದ್ದರಿಂದ ಅಂಥ ಗ್ರಾಮೀಣ ಪರಿಸರದ ಬಾ ಗಾದೆಗಳನ್ನು ಭಾಷೆಯನ್ನ ತುಂಬಾ ಚೆನ್ನಾಗಿ ನಾನು ದುಡಿಸ್ಕೊಳ್ಳುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಈ ಪರಸಂಗದ ಗೆಂಡೆ ತಿಮ್ಮದಲ್ಲಿ ಏರಿ ಅಂಬರದಾಗೆ ಹಾಡು ಎಷ್ಟು ಪ್ರಸಿದ್ಧ ಲೋಕೇಶ್ ಅವರಿಗೆ ನಾಯಕ ನಟರಾಗಿ ನಟಿಸಿದಂತಹದ್ದಲ್ಲಿ ಅವರಿಗೆ ಹೆಚ್ಚು ಹೆಸರನ್ನು ತಂದು ಕೊಟ್ಟಂತ ಹಾಗೆಯೇ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ವರ್ಷದ ಶ್ರೇಷ್ಠ ಗೀತೆ ಪ್ರಶಸ್ತಿ ಕೇಂದ್ರ ಸರ್ಕಾರದಿಂದ ದೊರೆತದ್ದು ಆ ಗೀತೆಗೆ ಎಷ್ಟು ಆ ಒಂದು ಸಂದರ್ಭವನ್ನ ನೀವು ಮೆಲ್ಕ್ ಹಾಕೋದಾದ್ರೆ ನಾನು ಮೂಲತಃ ಹಳ್ಳಿ ಹೈದ ಗ್ರಾಮೀಣ ಹುಡುಗ ತುಡುಗ ಬೇಕೇರೆ ಹನ್ನಿ ಹುಡುಗ ತುಡುಗ ಹೌದು ಬೆಡಗ ಕೂಡ ಹೌದು ನನಗೊಂದು ರೀತಿಯಲ್ಲಿ ನೀವು ಹೇಳದ ಹಾಗೆ ತೇರಾ ಏರಿ ಅಂಬರದಾಗಿ ಬರೆಯೋದಕ್ಕೆ ಬಹಳ ಮುಖ್ಯ ಕಾರಣ ಅದೊಂದು ಒಳ್ಳೆ ಪ್ರಕೃತಿ ಗೀತೆ ಪ್ರಸಂಗದ ಗಂಡೆತಿಮ್ಮ ಚಿತ್ರದಲ್ಲಿ ಆ ತಿಮ್ಮ ಇದಾನೆ ಗೆಂಡೆತಿಮ್ಮ ಅವನು ಜಾನಪದ ಹಾಡುಗಾರ ಬೆಳಗ್ಗಿಂದ ಸಂಜೆವರೆಗೆ ಅವನು ಏನೇನೋ ವಸ್ತುಗಳನ್ನು ಮೈಸೂರಿಂದ ತಂದಿರ್ತಾನೆ ಬೆಳಗ್ಗೆ ಹೋಗಿ ಅದನ್ನು ಅಂಗಡಿಗಳಲ್ಲಿ ಕೊಂಡ್ಕೊಂಡು ತಂದಿರ್ತಾನೆ ಅದನ್ನು ಹತ್ತು ರೂಪಾಯಿ ವಸ್ತುವನ್ನು ಹನ್ನೆರಡು ರೂಪಾಯಿಗೆ ಮಾರಿ ಒಂದು ಎರಡು ರೂಪಾಯಿ ಲಾಭನ ಆ ಲಾಭಾಂಶದಿಂದ ಅವನು ಮತ್ತು ಅವನ ಸಂಸಾರ ಅವನ ತಾಯಿ ಇತ್ಯಾದಿ ಅವ್ರ ಜೀವನ ಮಾಡ್ತಾಯಿರ್ತಾರೆ ಕುಟುಂಬ ಆದರೆ ಅವನು ಅವನಿಗೆ ಲೋಕ ಗೊತ್ತು ಹಳ್ಳಿಗಳು ಗೊತ್ತು ಜಾನಪದ ಗೊತ್ತು ಅವನಿಗೆ ಒಂದು ಹಾಡನ್ನು ಹಾಕಬೇಕು ಅಂತಂದರೆ ಅಂದರೆ ಹಾಡನ್ನು ಅವನ ಮೇಲೆ ಚಿತ್ರೀಕರಿಸಬೇಕು ಅಂತಂದರೆ ಅಥವಾ ಅವನೇ ಹಾಡ್ಕೊಂಡ ಅಂತನ್ಬೇಕಾದ್ರೆ ಅವನು ಬೆಳಿಗ್ಗೆ ಎದ್ದು ನಿತ್ಯಕರ್ಮ ಇತ್ಯಾದಿಯನ್ನು ಮುಗಿಸಿ ಹೊಲಗಳ ಕಡೆ ಅವನು ಹೊರಟಾಗ ಅವನಿಗೆ ಕಣ್ಣಿಗೆ ಏನು ಕಾಣ್ತದೆ ಹೊಲ ಗದ್ದೆಗಳು ಗದ್ದೆಗಳು ಪ್ರಕೃತಿ ಮರಗಿಡಗಳು ಅದರ ತೂಗಿ ತುನಿತಾ ಇರೋದು ಮೇಲೆ ಉರಿತಕ್ಕಂಥ ಸೂರ್ಯ ಆಗಷ್ಟೇ ಮೂಡ್ತಕ್ಕಂಥ ಸೂರ್ಯ ಆದ್ದರಿಂದ ನನಗೆ ಈ ಬೆಳಗನ್ನು ಚಿತ್ರಿಸ್ಬೇಕು ಅಂತಕ್ಕಂಥದ್ದು ಬಹಳ ಒಂದು ರೀತಿಯಲ್ಲಿ ದರಾ ಬೇಂದ್ರೆ ನನಗೆ ಸ್ಫೂರ್ತಿ ಅಲ್ಲಿ ಹಾಂ ಕುವೆಂಪು ಕೂಡ ನನಗೆ ಸ್ಫೂರ್ತಿನೇ ಕುವೆಂಪು ಸೂರ್ಯೋದಯ ಸೂರ್ಯಾಸ್ತ ಕುರಿತು ಬೇಕಾದಷ್ಟು ಗೀತೆಗಳನ್ನು ಬರೆದಿದ್ದಾರೆ ಬೇಂದ್ರೆ ಶ್ರಾವಣವನ್ನು ಕುರಿತು ಇಪ್ಪತ್ತೊಂಬತ್ತು ಗೀತೆಗಳನ್ನೇ ಬರೆದಿದ್ದಾರೆ ಒಂದು ಮುಂಜಾನೆಯನ್ನು ತಗೊಂಡು ಬರೆದಂಥ ಗೀತೆ ಇದೆಯಲ್ಲ ಬೇಂದ್ರೆ ಇದು ಅದನ್ನು ಪುಟ್ಟಣ ಕಣಗಾಲು ತುಂಬ ಸೊಗಸಾಗಿ ಚಿತ್ರೀಕರಿಸಿದ್ದಾರೆ ಕಲ್ಪನಾ ಮೇಲೆ ವಿಜಯಭಾಸ್ಕರ್ ಚೆನ್ನಾಗಿ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ಎರಕಾವ ಹೊಯ್ದ ಬಾಗಿಲ ತೆಗೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಈ ಥರದ ಏನಾದರೂ ಒಂದು ನಾನು ಬರೀಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅದೊಂದು ನನ್ನ ಮಹತ್ವಾಕಾಂಕ್ಷೆ ಆಗಿತ್ತು ಎಷ್ಟೊಂದು ಮಹತ್ವಾಕಾಂಕ್ಷೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಒಂದು ಗೀತೆ ಆ ಮಹತ್ವಾಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಗೆಂಡೆತಿಮ್ಮ ಒಂದು ನೆಪ ಆಯಿತು ಪರ್ಸನ್ ಗೆಂಡೆತಿಮ್ಮದಲ್ಲಿ ಗೆಂಡೆತಿಮ್ಮನ ಪಾತ್ರ ಒಂದು ಇದಕ್ಕೆ ಬಂತು ನಾನು ಆಗ ಸೂ ಮೂಡುವ ಸೂರ್ಯನನ್ನು ಜ್ಞಾಪಿಸ್ಕೊಂಡು ಅವನನ್ನು ವೈಭವೀಕರಿಸಿದ್ದೇನೆ ಗ್ಲೋರಿಫಿಕೇಶನ್ ಈಸ್ ಪೊಯಿಟ್ರಿ ವೈಭವೀಕರಣವೇ ಕಾವ್ಯ ಆದ್ದರಿಂದ ಅವನು ಹೇಗೆ ಬಂದ ಹೇಗೆ ಮೇಲೆ ಬಂದ ಹೊಂಬಣ್ಣದ ಸೂರ್ಯ ಮೇಲೆ 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 ಬರ್ತಾನೆ ತುಂಬ ಪ್ರಖರವಾದಂಥ ಸಾವಿರ ಸಾವಿರ ಕಿರಣಗಳನ್ನು ಈ ಭೂಮಿಗೆ ಕಳಿಸುವಾಗ ಅವನು ಹೇಗಿತ್ತು ಆ ದೃಶ್ಯ ಅಂತಂದರೆ ಅವನು ಸಪ್ತಾಶ್ವಗಳ ಮೇಲೆ ಸಪ್ತಾಶ್ವವನ್ನೇರಿ ಬರ್ತಾ ಇದ್ದಾನೆ ಅನ್ನೋದು ಪರಿಕಲ್ಪನೆ ಆದ್ದರಿಂದ ತೇರನ್ನ ಏರಿ ಬಂದವನು ತೇರ ಏರಿ ಹಾಂ ತೇರನ್ನ ಏರಿ ತೇರ ಏರಿ ಹಾಂ ಆ ಕಲ್ಪನೆ ಅಲ್ಲಿಟ್ಟಿದ್ದಾನೆ ತೇರ ಏರಿ ಅಂಬರದಾಗೆ ನೇಸರು ನಗತಾನೇ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡವೇ ಮಾರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಡವೆ ಬಾ ನೋಡಿ ನಲಿಯೋಣ ತಮ್ಮ ನಾ ಹಾಡಿ ಕುಣಿಯೋಣ ತಮ್ಮ ಬುದ್ಧಪ್ಪ ಅಂತ ಅವ್ರ ಮನೆಯಲ್ಲಿ ಒಬ್ಬ ಹುಡುಗ ಇರ್ತಾರೆ ಆ ಹುಡುಗನ ಸಂಪ್ರೀತಿಗೊಳಿಸೋದಕ್ಕೋಸ್ಕರ ಅಲ್ಲಿ ನೋಡಿ ನಲಿವಣ ಭಾರತಮ್ಮ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಹಾಗೆ ಒಟ್ಟುಗೂಡಿ ಹಾಡಿದಾಗ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವ ಇರುತ್ತೆ ಎನ್ನುವ ಕಾರಣಕ್ಕಾಗಿ ನಾನು ಅದನ್ನು ಬರೆದೆ ನೋಡಿ ಅದನ್ನು ಬರೆದು ಐವತ್ತು ವರ್ಷವೇ ಆಗಿದೆ ಈ ಹೊತ್ತಿಗೂ ಎಲ್ಲರಿಗೂ ಇವತ್ತಿನ ಕ್ರಿಕೆಟ್ ಭಾಷೆಯಲ್ಲಿ ಹೇಳೋದಾದ್ರೆ ಸ್ಟಿಲ್ ಬ್ಯಾಟಿಂಗ್ ಅದಾದ ನಂತರ ಸಾವಿರಾರು ಹಾಡುಗಳು ಬಂದು ಹೋಗಿದೆ ಆದರೆ ಈ ಹಾಡು ಈ ಹಾಡು ಚಿರಂತನವಾಗಿ ಉಳ್ಕೊಂಡು ಬಂದಿದೆ ಆದ್ದರಿಂದ ಇವತ್ತಿಗೂ ಮತ್ತೆ ಮತ್ತೆ ರೇಡಿಯೋದಲ್ಲಿ ಬರುತ್ತೆ ದೂರದರ್ಶನಗಳಲ್ಲಿ ಬರುತ್ತೆ ಧಾರವಾ ಬೇರೆ ಬೇರೆ ವಿವಿಧ ವಾಹಿನಿಗಳಲ್ಲಿ ಬರುತ್ತೆ ಉದಯ ಟಿ ವಿನವ್ರಂತೂ ಅದನ್ನು ವಾರಕ್ಕೂ ಒಂದು ಏನಾದರೂ ಹಾಕದೇ ಇದ್ರ ಸಮಾಧಾನ ಇರಲಿಲ್ಲ ಅಂತ ಅನ್ಸುತ್ತೆ ಅದು ನನಗೆ ಒಂದು ರೀತಿಯ ಚೈತನ್ಯವನ್ನು ಕೊಟ್ಟಂಥದ್ದು ಪ್ರಖ್ಯಾತಿ ಅಂತಂದು ಕೊಟ್ಟದ್ದು ಆದರೆ ಹಿಂದಿನ ದಿವಸ ಅಲಂಕಾರ ಥಿಯೇಟ್ರಲ್ಲಿ ಪ್ರಸಂಗ ಗಂಡಿ ತಿಮ್ಮ ಬಿಡುಗಡೆಯ ಹಿಂದಿನ ದಿವಸದಲ್ಲಿ ದೊಡ್ಡರಂಗೆ ಯಾರು ಅಂತ ಗೊತ್ತಿರಲಿಲ್ಲ ಅದು ಬಿಡುಗಡೆ ಅದು ಮಾರನೇ ದಿವಸ ಬೆಳಗಾಗೋದ್ರೊಳಗಾಗಿ ಕರ್ನಾಟಕದಾದ್ಯಂತ ನನ್ನ ಹೆಸರು ಪ್ರಚಾರದಲ್ಲಿ ಬಂದಿತ್ತು ನಾನು ಬೆಳಕಿಗೆ ಬಂದಿದ್ದೆ ಒಂದೊಂದು ಹಾಡು ಹಾಗೆ ಒಂದು ಶುಭ ಗಳಿಗೆಯಲ್ಲಿ ಬರೆದಿರ್ತೇವೆ ಅಂತ ಅನಿಸುತ್ತೆ ಅದಕ್ಕೆ ಯೋಗ ಇತ್ತು ಅದು ಈಗಲೂ ಕೂಡ ಚೆನ್ನಾಗಿ ಅದು ಜನಮನವನ್ನು ಸೆಳೆದಿದೆ ಏಳು ಕೋಟಿ ಜನರ ಮನಸ್ಸನ್ನು ಗೆದ್ದಿದೆ ಕನ್ನಡಿಗರ ಮನಸ್ಸನ್ನು ಗೆದ್ದಿದೆ ವಿಶ್ವಾದ್ಯಂತ ನಾನು ಅದನ್ನು ಕ್ಯಾಲಿಫೋರ್ನಿಯಾದಲ್ಲಿ ಕೇಳಿದ್ದೀನಿ ಅರ್ಥ ಆಯ್ತಾ ಲಾಸ್ ಏಂಜಲ್ಸಲ್ಲಿ ಕೇಳಿದ್ದೀನಿ ನಾನು ಹೋದ ಕಡೆ ಪ್ರವಾಸಗಳಿಗೆ ಹೋದಾಗ ನಾನು ಕನ್ನಡಿಗರ ಮನೆಗಳಿಗೆ ಹೋಗ್ತೇವೆ ಕನ್ನಡಿಗರು ಕರಿತಾರೆ ಕರ್ಕೊಂಡು ಹೋಗ್ತಾರೆ ತಿಂಡಿ ಕಾಫಿ ಎಲ್ಲ ಕೊಟ್ಟು ಉಪಚರಿಸ್ತಾರೆ ಆಮೇಲೆ ಅಲ್ಲಿ ಹಾಂ ಅದು ಆದ್ರಿಂದ ನಾನು ವಿಶ್ವದ ಮೂಲೆ ಮೂಲೆಗೆ ನಾನು ಹೋದಾಗ ಈಗ ಒಂದು ಸಿಡ್ನಿಗೆ ಹೋದಾಗ ಅಲ್ಲೂ ಕೂಡ ಕನ್ನಡ ಸಂಘದಲ್ಲಿ ಬಾನುಲಿಯಲ್ಲಿ ಈ ಹಾಡನ್ನು ನಾನು ಕೇಳಿದ್ದೇನೆ ಭಾಳ ಸಂತೋಷ ಆಗಿದೆ ಧಾರಾವಾಹಿಗಳಿಗೂ ಕೂಡ ಶೀರ್ಷಿಕೆ ಸಾಹಿತ್ಯ ಗೀತೆಗಳನ್ನು ರಚನೆ ಮಾಡಿಕೊಟ್ಟಿದ್ದೀರಿ ಅದರ ಒಂದು ಹೇಗೆ ನೀವು ನಾನು ಹಿಂದೆ ಹೊಸಕೋಟೆಯಲ್ಲಿದ್ದೆ ಬೆಂಗಳೂರಲ್ಲಿ ಮನೆ ಮಾಡೋಕ್ಕೆ ಸಾಧ್ಯ ಆಗ್ತೇನೆ ಹೊಸಕೋಟೆಯಲ್ಲಿ ಮನೆ ಮಾಡಿಕೊಂಡು ನಾನು ಮತ್ತು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರೂ ಅಲ್ಲಿಂದಲೇ ಇಲ್ಲಿಗೆ ಬಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಮತ್ತೆ ವಾಪಸ್ ಆಗ್ತಾ ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ನಮ್ಮ ಈ ಓಡಾಟದ ನಡುವೆಯೂ ಕೂಡ ಬಹುಶಃ ನನಗನ್ಸುತ್ತೆ ಎಷ್ಟರ ಮಟ್ಟಿಗೆ ನಾವು ಬೆರೀತೇವೆ ಅಂತಂದರೆ ಬದುಕಿನಲ್ಲಿ ಬೆರೀತಾ ಹೋಗ್ತೇವೆ ಅಂತಂದರೆ ಅದು ಕುಟುಂಬ ಆಗ್ಬೋದು ಅಥವಾ ಸಮಾಜ ಆಗ್ಬೋದು ಎಲ್ಲದರ ಕಡೆಯಲ್ಲೂ ನಾವು ನಾವು ಪಾಲ್ಗೊಂಡ ಹಾಗೆ ಅಷ್ಟೇ ನಾನು ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ವಿಶಾಲ ಮಾಡ್ಕೋಬೇಕು ನಾನು ಯಾವಾಗಲೂ ಕುವೆಂಪುನ ದೊಡ್ಡ ಆದರ್ಶವಾಗಿ ತಗೋತೀನಿ ವಿಶ್ವಮಾನವ ಪರಿಕಲ್ಪನೆಯನ್ನು ಕೊಟ್ಟಂಥವರು ಕನ್ನಡಕ್ಕೆ ಕನ್ನಡಕ್ಕೇನು ಇಡೀ ಜಗತ್ತಿಗೆ ಜಗತ್ತಿಗೆ ಕನ್ನಡಕ್ಕೆ ವಿಶ್ವಮಾನವ ಅಂತ ಪರಿಕಲ್ಪನೆಯನ್ನು ಕೊಟ್ಟಂಥವರು ಮತ್ತು ಅದನ್ನು ಅವರು ಬದುಕಿನಲ್ಲಿ ತೋರಿಸ್ತಂಥವ್ರು ಸಾಧಿಸಿ ತೋರಿಸ್ತಂಥವ್ರು ಅವ್ರಿಗೆ ಮಹಾಕವಿ ಕುವೆಂಪುಗೆ ಚೈತನ್ಯ ಆದಂಥವರು ಪಂಪ ಪಂಪನ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವ ಒಂದು ವಾಕ್ಯ ಕುವೆಂಪು ಅವರನ್ನು ಸೆರೆ ಬಿಟ್ಟಿದೆ ಅದನ್ನು ಜೀವನಕ್ಕೆ ಅಲ್ಲ ಅಳವಡಿಸಿಕೊಂಡ್ರು ಒಂದು ನಿಮಿಷ ಒಂದು ನಿಮಿಷ ಹೇಳಿ ಹೀಗೆ ಧಾರಾವಾಹಿಗಳ ಬಗ್ಗೆ ಅದನ್ನೇ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ ಅಲ್ಲಿ ಪ್ರಾರಂಭ ಆಯಿತು ಹೊಸಕೋಟೆಯಲ್ಲಿ ನನ್ನ ಗೆಳೆಯರೆಲ್ಲ ಸೇರಿ ವೈದ್ಯೋ ನಾರಾಯಣೋ ಹರಿಹಿ ಅಂತ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಎಮ್ ಎಸ್ ನರಸಿಂಹಮೂರ್ತಿ ಮತ್ತು ನಾನು ಒಂದೇ ಬಡಾವಣೆಯಲ್ಲಿ ಕೆಲಸ ಮಾಡ್ತಾಯಿದ್ದಂಥವ್ರು ಅದಕ್ಕೆ ಅವರು ಅವ್ರ ಸಂಭಾಷಣೆಯನ್ನು ಬರೆದಿದ್ರು ಹಾಡನ್ನು ಯಾರು ಬರೆಯೋದು ಅಂತ ಅಂದಾಗ ರಾಜೇಶ್ ಅಂತ ಕರ್ನಲ್ ಕ್ರೇಜಿ ಕರ್ನಲ್ ರಾಜೇಶ್ ಅಂತ ಅವರಿಗೆ ಭಾಳ ಹೆಸರುವಾಸಿಯವರು ಅವರು ನರಸಿಂಹರ್ತಿನೂ ಕರ್ಕೊಂಡು ನಮ್ಮನೆ ಬಂದರು ಎಮ್ ಎಸ್ ನರಸಿಂಹಮೂರ್ತಿ ನಗೆಗಾರ ಹಾಸ್ಯ ಸಾಹಿತಿ ಚಿತ್ರಗೀತೆಯನ್ನು ಬರೀತೀರ ನೀವು ಹೇಗೂ ಹೇಗೆ ನಮಗೆ ಧಾರಾವಾಹಿಗಳಿಗೆ ಒಂದೊಂದು ಹಾಡನ್ನು ಬರಕೊಡಿ ಅಂತ ಹೇಳಿ ಕೇಳಿದಾಗ ನಾನು ಧಾರಾವಾಹಿಗೆ ಶೀರ್ಷಿಕೆ ಗೀತೆಯನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದೆ ಅಲ್ಲಿಂದ ಪ್ರಾರಂಭ ಆಯಿತು ನನ್ನ ಈ ಶೀರ್ಷಿಕೆ ಗೀತೆಗಳನ್ನು ಬರೆಯೋದು ಅದು ಮುಂದೆ ಮುಂದುವರೆದು ಮುಂದುವರೆದು ಬರೆದು ಈ ಗಳಿಗೆವರೆಗೂ ಇದ್ದೀನಿ ಆದ್ದರಿಂದ ನಾನು ಕಥೆಯೆಲ್ಲ ಕೇಳ್ತೇನೆ ಕತೆಯೆಲ್ಲ ಕೇಳಿ ಮುಖ್ಯವಾದಂಥ ಅಂಶಗಳನ್ನು ಗುರ್ತಾಕೋತೇನೆ ಸಂಗೀತ ನಿರ್ದೇಶಕರ ಹತ್ರ ಕೂತ್ಕೋತೇವೆ ಬರೆದ ಗೀತೆಯನ್ನು ಅವರಿಗೆ ಹಾಡಿದ ನನ್ನದೇ ಆದಂಥ ದನಿಯಲ್ಲಿ ಹಾಡು ತೋರಿಸ್ತೇನೆ ಅವರು ಅದನ್ನು ಬೇಕಾದಷ್ಟು ಮಾರ್ಪಾಡು ಮಾಡ್ತಾರೆ ಅಂದರೆ ಸಂಗೀತದಲ್ಲಿ ಸ್ವರಪ್ರಸ್ತಾರ ಹಾಕ್ತಾನೆ ರಾಗ ತಾಳಗಳನ್ನೆಲ್ಲ ಸೇರಿಸ್ತಾನೆ ಅದು ಒಂದೊಂದು ಗೀತೆಯೂ ಒಂದೊಂದು ಸರಿ ಜನಪ್ರಿಯತೆಯನ್ನು ಪಡ್ಕೊಂಡಾಗ ಅದು ಎಲ್ಲೋ ಹೋಗ್ಬಿಡ್ತದೆ ನನ್ನ ಕೆಲವು ಸಾರಿ ಒಂದೇ ನಾನು ಧಾರಾವಾಹಿಗೆ ಒಂದು ಹನ್ನೊಂದೋ ಹನ್ನೆರಡೋ ಹಾಡು ಬರ್ತಿದ್ದೀನಿ ಕುಂಕುಮ ಅಲ್ಲಲ್ಲ ನಾನು ಹೇಳಿದ್ದು ಕುಂಕುಮ ಭಾಗ್ಯ ಅನ್ನುವ ಅದೊಂದು ಎರಡು ಸಾವಿರ ಎಪಿಸೋಡ್ ಆಯಿತು ಪ್ರತಿ ಸಾರಿನೂ ಅದನ್ನು ನನ್ನ ನಿರ್ಮಾಣ ಮಾಡಿದವರು ನಿರ್ದೇಶನ ಮಾಡಿದವರು ನಾನು ನಿರ್ಮಾಣ ಮಾಡಿದವರು ಇವರು ಯಾರು ಜಿತೇಂದ್ರನ ಮಕ್ಕಳು ಈಶಾ ಕಪೂರು ಏಕ್ತಾ ಅವರೆಲ್ಲ ಅದಕ್ಕೆ ಹಾಡು ಬರೆಯೋ ಅದಕ್ಕೆ ಹಾಡನ್ನು ಮೇಷ್ಟ್ರ ಹತ್ರ ಹಾಡು ಬರೆಸಲೇಬೇಕು ಅಂಥೇಳಿ ಮತ್ತೆ ಮತ್ತೆ ಇದ್ದವರು ಬುಕ್ಕಪಟ್ಟಣ ವಾಸು ಅಂಥೇಳಿ ನನ್ನ ಸ್ಟೂಡೆಂಟ್ ಐದು ವರ್ಷಗಳ ಕಾಲ ನನ್ನ ವಿದ್ಯಾರ್ಥಿ ಸರ್ ಶೀರ್ಷಿಕೆ ಗೀತೆ ಬರ್ಕೊಡಿ ಅಂದರೆ ಶೀರ್ಷಿಕೆ ಗೀತೆ ಬರ್ಕೊಟ್ಟೆ ಅದು ಎಷ್ಟು ಸರಿ ಒಂದು ಎರಡು ಸಾವಿರ ಅಂದರೆ ಎಷ್ಟು ಸರಿ ಬೆಳೆ ದಿವಸಕ್ಕೆ ಎರಡು ಸರಿ ಬರುತ್ತೆ ಹಗಲೊತ್ತಿನಲ್ಲಿ ಒಂದು ಸಾರಿ ರಾತ್ರಿ ಹೊತ್ತೊಂದು ಸು ಒಂದು ನಾಲ್ಕು ಸಾವಿರ ನಾ ಒಂದು ನಾಲ್ಕು ಸಾವಿರ ಸಾರಿ ಅಥವಾ ಐದು ಸಾವಿರ ಸಾರಿ ಅದು ಹಾಡು ಅನುರಣನ ಆಗಿರಬೇಕು ಕನ್ನಡ ನಾಡಿನಲ್ಲಿ ಒಂಥರ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ ಅಂಥ ಕುಂಕುಮ ಭಾಗ್ಯಕ್ಕೆ ಆಗಾಗ್ಗೆ ಒಂದು ಹತ್ತು ಎಪಿಸೋಡ್ ಆದ ಮೇಲೆ ಒಂದು ಹೊಸ ಹಾಡು ಮಾಡೋಣ ಅಂತ ಬರೋರು ನಾನು ಹೇಳಿ ಆ ಥರ ಹೇಳಿ ಹನ್ನೊಂದು ಗೀತೆಗಳನ್ನು ಬರೆದ ನೆನಪು ನನಗೆ ಅಂದರೆ ಹನ್ನೊಂದು ಕಾಲಘಟ್ಟ ಅಂದರೆ ಹನ್ನೊಂದು ಮುಂದುವರೆದಾಗ ಮುಂದುವರೆದಾಗೆ ಹೊಸ ಹೊಸದನ್ನು ಯೋಚ ಹೊಸ ಹೊಸದನ್ನು ಯೋಚನೆ ಮಾಡಿ ಕತೆ ಬೆಳೆದ ಹಾಗೆ ಕತೆಯನ್ನು ಬೆಳೆಸದ ಹಾಗೆ ನಮ್ಮ ಹಾಡನ್ನು ಬೇರೆ ಬೇರೆ ರಚಿಸಿ ಅದಕ್ಕೆ ಸಂಗೀತ ನಿರ್ದೇಶನಗಳಲ್ಲೂ ಆ ಥರ ಬರಲ್ಲ ಇಲ್ಲ ಅಲ್ಲ ಆದರೆ ಕೆಲವರು ನನಗೆ ನನ್ನ ಹೆಸರು ಮತ್ತೆ ಮತ್ತೆ ಅದು ಚಲಾವಣೆ ಬರೋದಕ್ಕೆ ಅದು ಕಾರಣ ಅದನ್ನು ನೋಡಿ ಬೇರೆ ಬೇರೆಯವರು ಬೇಕಾದಷ್ಟು ಈಗ ಕನಿಷ್ಠ ನಂದು ಬೆಂಗಳೂರು ದುರ್ದರ್ಶನದಲ್ಲಿ ಐದಾದರೂ ಧಾರಾವಾಹಿಗಳು ನಂದು ಆಪರಂಜಿ ಒಲುಮೆ ಇತ್ಯಾದಿ ಆದಂಥದ್ದು ಬರ್ತಲೇ ಇದೆ ಆದ್ರಿಂದನ ಒಂದು ಸಾರಿ ಯಾವಾಗಲೂ ಈ ನಮ್ಮ ಸಮಾಜದಲ್ಲಿ ಏನು ಅಂತಂದರೆ ಯಾರಾದರೂ ಒಬ್ಬರು ಏನಾದರೂ ಒಂದು ಪ್ರಸಿದ್ಧಿಗೆ ಬಂದುಬಿಟ್ರೆ ಅದನ್ನೇ ಇಡ್ಕೋತಾರೆ ಬಹುಶಃ ಎಲ್ಲ ಈ ಧಾರಾವಾಹಿ ನಿರ್ದೇಶಕರು ನಿರ್ಮಾಪಕಗಳು ನನ್ನ ಹಚ್ಕೊಂಡ್ರು ಹಾಗೆ ಬೇಗ ಕೆಲಸ ಆಗುತ್ತೆ ಒಂದು ಮುಗ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಹಾಡು ಬರ್ಕೊಡ್ತಾರೆ ಮೇಷ್ಟರು ನಂಬಿಕೆ ನಾಳೆ ಬೆಳಿಗ್ಗೆ ರೆಕಾರ್ಡ್ ಮಾಡ್ಕೊಂಡಿರ್ಬೋದು ಅವ್ರು ನಾಲ್ಕು ಗಂಟೆವರೆಗೂ ಕ್ಲಾಸ್ ಮಾಡಿದ್ರು ಐದು ಗಂಟೆಗೆ ನಾವು ಅವ್ರು ಬರೀಲಿಕ್ಕೆ ಕೂತ್ರು ನನ್ನ ಕೊಠಡಿಯಲ್ಲೇ ಕೂತು ಬರ್ಕೊಟ್ಟಿದ್ದೇನೆ ಕಾಲೇಜಲ್ಲಿ ಆಫ್ಟರ್ ಫೈವ್ ಓ ಕ್ಲಾಕ್ ಮನೆಗೆ ಐದು ಗಂಟೆಗೆ ಬರೋ ಬದಲು ಆರು ಗಂಟೆಗೆ ಬರೋದಷ್ಟೇ ಅಥವಾ ಏಳು ಗಂಟೆಗೆ ಬರೋದಷ್ಟೇ ಕಾಲೇಜುಗಳಲ್ಲೂ ಕೂಡ ಕೂತು ಬರೆದಿದ್ದೇನೆ ಆಮೇಲೆ ತೊಗೊಂಡೋಗಿ ಅದನ್ನು ಮ್ಯೂಸಿಕ್ ಮಾಡಿಸ್ಕೊಂಡಿದ್ದಾರೆ ಸಂಗೀತ ನಿರ್ದೇಶಕರುಗಳ ಹತ್ರ ಹೀಗೆ ಪ್ರಚಾರ ಆಗ್ತಾ ಪ್ರಚಾರ ಆಗ್ತಾ ಬೇರೆ ಬೇರೆ ಧಾರಾವಾಹಿಗಳಿಗೆ ನಾನು ಸಮೃದ್ಧವಾಗಿ ಗೀತೆಗಳನ್ನು ಬರೆದಿದ್ದೇನೆ ಅದರಲ್ಲಿ ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಆ ಗೀತೆಗಳನ್ನೇ ಇಟ್ಕೊಂಡು ಆಲ್ಬಮ್ಗಳು ಮಾಡಿದ್ದಾರೆ ಅದನ್ನು ಅದನ್ನೇ ಟೈಟ್ಲ್ ಸಾಂಗ್ಸನ್ನೇ ಇಟ್ಕೊಂಡು ಒಂದು ರೀತಿಯಲ್ಲಿ ಇದು ನನಗೆ ಬರವಣಿಗೆ ಯಾವತ್ತೂ ಖುಷಿ ಕೊಡ್ತಕ್ಕಂಥ ಸಂಗತಿ ನಾನು ಬರೀದೇ ಇರೋ ದಿವಸನೇ ಇಲ್ಲ ಅಂತ ಹೇಳ್ಬೋದು ದಿವಸಕ್ಕೆ ಒಂದು ನಾಲ್ಕು ಸಾಲಿನ ಚೌಪದಿಗಳನ್ನು ಒಂದು ಎರಡು ಮೂರು ಬರೆದಿರ್ತೇನೆ ಅಥವಾ ಒಂದು ಒಂದು ಕವಿತೆ ಬರಿಬೋದು ಬರವಣಿಗೆ ನನಗೆ ಒಟ್ಟಿನಲ್ಲಿ ಅವಿಭಾಜ್ಯ ಅಂಗ ಎಲ್ಲರೂ ನಮ್ಮ 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 ತಾತ ರೈತರಾಗಿದ್ದರು ಅವಿಭಕ್ತ ಕುಟುಂಬದಿಂದ ಬಂದಿದ್ದರು ಅವರು ವ್ಯವಸಾಯ ಮಾಡಿಸ್ತಾಯಿದ್ರು ಮಾಡಿಸ್ತಾ ಇದ್ದರು ಕಂದಾಯ ವಸೂಲು ಮಾಡಿ ಜಮಾ ಮಂದಿಗೆ ತೊಗೊಂಡೋಗಿ ಕಟ್ತಾಯಿದ್ರು ರೈತರನ್ನೆಲ್ಲ ವಿಚಾರಿಸ್ಕೋತಾಯಿದ್ರು ನಮ್ಮ ತಂದೆ ಕಾಲಕ್ಕೆ ಮೇಷ್ಟ್ರಾದರು ಅವರು ಪಂಪನ್ನು ಓದ್ಕೊಂಡ್ರು ಕುಮಾರವ್ಯಾಸನ ಓದ್ಕೊಂಡ್ರು ಲಕ್ಷ್ಮೀಶನ್ ಓದ್ಕೊಂಡ್ರು ಹಾರ್ಮೋನಿಯಂ ಕಲ್ತ್ಕೊಂಡ್ರು ಹಾರ್ಮೋನಿಯಂ ನುಡಿಸ್ತಾ ರಾಗವಾಗಿ ಹಾಡೋದನ್ನು ಅದನ್ನು ಮಕ್ಕಳಿಗೆ ಹೇಳ್ಕೊಡೋದನ್ನು ಅಥವಾ ಬೇರೆ ಬೇರೆಯವ್ರಿಗೆ ಹೇಳ್ಕೊಡೋದನ್ನು ವ್ಯಾಖ್ಯಾನ ಮಾಡೋದನ್ನು ಬೇಸಿಗೆ ಸಂದರ್ಭಗಳಲ್ಲಿ ಗುಡಿ ಹತ್ರ ಕೂತ್ಕೊಂಡು ಹೀಗೆ ಅವರು ಅವರದೇ ಆದಂಥ ಒಂದು ಕೃಷಿಯನ್ನು ಮಾಡಿದರು ಕಲಾ ಕೃಷಿ ಅದು ನಾನು ಕಾವ್ಯ ಕೃಷಿಯನ್ನು ಮಾಡ್ತಾಯಿದ್ದೇನೆ ನಮ್ಮ ತಾತ ಈಗ ನಮ್ಮ ತಾತ ನಿಜವಾಗಿ ಹೊಸ ರೂಪ ಹ ನಮ್ಮ ತಾತ ನಿಜವಾಗಿ ಕೃಷಿಕ ನಮ್ಮ ತಂದೆ ಅದನ್ನ ಕಲಾ ಕೃಷಿಕ ನಾನು ಕಾವ್ಯ ಕೃಷಿಕ ನಾನು ಮಾಡಿರ್ತಕ್ಕಂಥ ಏಕೈಕ ಕೃಷಿ ಅಂತಂದ್ರೆ ಕಾವ್ಯ ಅಷ್ಟೇ ಈಗ ನೇಗಿಲನ್ನ ಚಿ ನಾನು ಚಿತ್ರ ಬರೆದು ನಮ್ಮ ಮನೆಯಲ್ಲಿ ಎಣ್ಣೆ ಹಾಕ್ಬೇಕಾದಂತ ನೀವು ಇಷ್ಟೆಲ್ಲ ಎತ್ತರಕ್ಕೆ ಸಾಕಷ್ಟು ಸಾಧನೆಗಳನ್ನ ಮಾಡಿ ಎತ್ತ ಬೆಳೆದಿದ್ದೀರಿ ಹಾಗಾಗಿ ನಮಗೊಂದು ಕುತೂಹಲ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅಂತ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ರೀ ನಾನು ಒಂದೋ ಎರಡು ಸೋಪಾನ ಏರಿದ್ದೀನಿ ಅಷ್ಟೇ ಒಂದೋ ಎರಡು ಮೆಟ್ಲು ಏರಿದ್ದೀನಿ ಅಷ್ಟೇ ನಾನು ಏನು ಸಾಧಕ ಅಲ್ಲ ಇನ್ನೂ ಎತ್ತರ ತೇನ್ಸಿಂಗ್ ಥರ ಏರಿ ಅಲ್ಲಿ ಹಿಮಾಲಯದ ಮೇಲ್ಗಡೆ ಬಾವುಟ ಅಲ್ಲ ಬಾವುಟ ಆರಿಸ್ಬೇಕಾದ್ರೆ ಅದು ಬಹಳ ದೊಡ್ಡ ಸಾಧನೆ ಅದು ಹರ್ಕ್ಯೂಲಿಯನ್ ಟಾಸ್ಕ್ ಅಂತಾರೆ ಅದನ್ನು ಇಂಗ್ಲೀಷ್ನಲ್ಲಿ ಅದರಿಂದ ಆದರೆ ನನ್ನ ನನ್ನ ಮಿತಿಯಲ್ಲಿ ನಾನು ಮಾಡ್ತಾ ಹೋಗಿದ್ದೇನೆ ನನಗೆ ಕುರುಬ್ರಹಳ್ಳಿ ಇದೆಯಲ್ಲ ಪೂ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕುರುಬರಹಳ್ಳಿ ನನ್ನ ಹುಟ್ಟೂರು ನಮ್ಮ ತಾಯಿ ತವ್ರ ಮನೆ ಬರಗೂರು ಹೇಳಿ ಬೇಸಿಗೆ ರಾಜ ಮತ್ತು ದಸರಾ ರಜೆಗಳಲ್ಲಿ ನನ್ನ ತಾಯಿ ತವ್ರ ಮನೆಗೆ ಹೋಗ್ತಾ ಇದ್ದೆ ಬರಗೂರು ರಾಮಚಂದ್ರ ಪಾದೇವೂರನವರು ನಾವೆಲ್ಲ ಬಾಲ್ಯ ಸ್ನೇಹಿತರು ಗೋಲಿ ಗಜ್ಜಿಗೆ ಆಡದಂಥವ್ರು ಎಲ್ಲ ಒಟ್ಟಿಗೆ ನನ್ನ ಕುರುಬ್ರಹಳ್ಳಿ ಇದೆಯಲ್ಲ ನನ್ನ ಹುಟ್ಟೂರು ಅದರ ನನ್ನ ಇಡೀ ಸಾಹಿತ್ಯದ ಭದ್ರ ಬೇರುಗಳಿರೋದೇ ನನ್ನ ಹಳ್ಳಿಯಲ್ಲಿ ನಾನು ಹದಿನಾರು ಬಾರಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಜಗತ್ತನ್ನು ಸುತ್ತಕೊಂಡು ಬರುವ ಪ್ರಯತ್ನ ಮಾಡಿದ್ದೇನೆ ಅಲ್ಲೂ ಕೂಡ ಕನ್ನಡದ ಸಾಂಸ್ಕೃತಿಕ ಪರಿಚಾರಿಕೆಯನ್ನೇ ಮಾಡಿದ್ದೇನೆ ಹೋದ ಕಡೆಯಲ್ಲ ಕನ್ನಡ ಸಂಘಗಳಿಗೆ ಹೋಗಿದ್ದೇನೆ ಕನ್ನಡ ಸಂಘಗಳವರೇ ಆಹ್ವಾನಿಸಿರ್ತಕ್ಕಂಥದ್ದು ಆದರೂ ಕೂಡ ಎಷ್ಟು ಕಡೆ ಸುತ್ತಿ ಬಂದ್ರೂ ಕೂಡ ನನ್ನ ಕುರುಬ್ರಹಳ್ಳಿ ನನಗೆ ಸಂತೋಷ ನೀಡಿದಷ್ಟು ಉಲ್ಲಾಸ ನೀಡಿದಷ್ಟು ಒಂದು ಏನೋ ಒಂದು ರೀತಿಯ ಸೆಳೆತ ಮಮತೆ ಎನ್ಬೋದು ಸರಿಯಾಗಿ ತಾಯಿ ನೀವೆಲ್ಲ ಹೆಣ್ಮಕ್ಳು ಮಗುವನ್ನು ಕಂಡಾಗ ನಿಮಗೇನೋ ಒಂದು ರೀತಿಯ ಮಮತೆ ಇರುತ್ತೆ ಅಕ್ಕರೆ ನಲ್ಮೆ ನನಗೆ ಕುರುಬ್ರಹಳ್ಳಿ ಹಾಗೆ ತಾಯಿ ಥರ ಅದಕ್ಕೆ ನಾನು ಜನ್ಮ ನೀಡಿದ ಆ ಹಾಡು ಬರದನಲ್ಲ ಹಾಳು ಆ ನನ್ನ ಹಳ್ಳಿಯನ್ನೇ ಕುರಿತು ನನ್ನ ಬಾಲ್ಯವನ್ನೇ ಕುರಿತು ನನ್ನ ಹಳ್ಳಿಯ ನನ್ನ ಗೆಳೆಯರನ್ನೇ ಕುರಿತು ಅಲ್ಲೆಲ್ಲ ಬರುತ್ತೆ ಈ ಮಾಚ ಈ ಕೆಂಚ ಎಲ್ಲ ಹೆಸರುಗಳು ಅಂಥೇಳಿ ಆಮೇಲೆ ನನ್ನ ಸಾಕಿದಂಥ ತಾಯವ ಲಕ್ಕವ್ವ ಅಕ್ಕವ ಎಲ್ಲರೂ ಅವರೆಲ್ಲ ಯಾರೋ ಬೇರೆಯವರಲ್ಲ ಯಾವ ಥರ ಆ ಬಾಲ್ಯದ ಅನುಭವಗಳಿದೆ ನೋಡಿ ಅದು ಹೇಗೆ ಅಂತಂದರೆ ಹಳ್ಳದ ಹಳ್ಳದ ದಂಡೆಗೆ ಹೋಗ್ತಾ ಇದ್ವಿ ಅಲ್ಲಿ ಹಳ್ಳದ ನೀರಲ್ಲಿ ಈಗೊತ್ತು ಹಳ್ಳ ಅರಿತಲೇ ಇಲ್ಲ ದುರ್ದೈವ ಹಳ್ಳದಲ್ಲಿ ನೀರಿನಲ್ಲಿ ಆಟ ಆಡ್ತಾ ಇದ್ವಿ ಅದರಲ್ಲೇ ಇದು ನನ್ನ ತೋಟ ಇದು ನಿನ್ನ ತೋಟ ಅಂತ ಹೇಳಿ ಮಾಡಿಕೊಂಡು ಅದರಲ್ಲಿ ಕಟ್ಟೆ ಕಟ್ಟಿಕೊಂಡು ಮಣ್ಣಲ್ಲಿ ಮರಳಲ್ಲೇ ಕಟ್ಟೆ ಕಟ್ಕೊಂಡು ನೀರು ಹಾಯಿಸ್ಕೊಂಡು ಆ ಥರದ್ದೆಲ್ಲ ಮಾಡ್ತಾ ಇದ್ವಿ ಆಮೇಲೆ ನಮಗೆ ಕೋತಿಗಳು ಬಹಳ ಇಷ್ಟ ಆಗ್ತಾಯಿತ್ತು ಅದು ಮಾವಿನಕಾಯಿ ಇತ್ಯಾದಿಗಳನ್ನೆಲ್ಲ ಕಿತ್ತು ಅಲ್ಲ ಉದುರಿಸ್ತಾ ಇತ್ತಲ್ವ ಹಾಂ ಅದು ನಾವೆಲ್ಲ ಆರಿಸ್ಕೋತಾ ಇದ್ವಿ ಆಮೇಲೆ ಮಳೆ ಬಂದಾಗ ಮಳೆ ಬಿರುಗಾಳಿ ಜಡಿ ಮಳೆ ಅಥವಾ ಸುರಿ ಮಳೆ ಬಂದಂಥ ಸಂದರ್ಭದಲ್ಲಿ ಬೋರ್ಗರಿಯುವ ಮಳೆ ಬಂದಾಗ ಅದ್ರ ಮಾರನೇ ದಿವಸ ಬೆಳಿಗ್ಗೆ ಎದ್ದು ನಾವು ಎಲ್ಲಕ್ಕಿಂತ ಮೊದಲು ಓಡ್ತಾ ಇದ್ವಿ ಹಣ್ಣನ್ನು ಒಳ್ಳೆ ಎಷ್ಟು ಮಾಗಿದ ಹಣ್ಣುಗಳು ಬಿದ್ದಿರ್ತಾ ಇತ್ತು ಅದನ್ನೆಲ್ಲ ಆರಿಸ್ಕೊಂಡು ಅದನ್ನೆಲ್ಲ ಕೆರೆಯಲ್ಲಿ ತೊಳ್ಕೊಂಡು ಅದನ್ನೆಲ್ಲ ಅಲ್ಲೇ ತಿಂದ್ಕೊಂಡು ಬರ್ತಾ ಇದ್ವಿ ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಈ ಜೋಳದ ಬೆಳೆಸೆ ಅಂತ ಮಾಡ್ತೀವಿ ಅಥವಾ ರಾಗಿ ಬೆಳೆಸೆ ಅಂತ ಮಾಡ್ತೀವಿ ರಾಗಿ ತೆನೆ ಕಿತ್ಕೊಳ್ಳೋದು ಅದನ್ನೆಲ್ಲ ಚೆನ್ನಾಗಿ ಉಜ್ಜೋದು ಬಿಸಿ ಮಾಡಿ ಅದಕ್ಕೆ ಚೆನ್ನಾಗಿ ಗುದ್ದೆಲ್ಲ ಹಾಕಿ ಗುದ್ದು ಬೆಳೆಸೆ ಅಂತೇಳಿ ಅದನ್ನು ಚೆನ್ನಾಗಿ ಹಾಕಿ ಅದನ್ನೆಲ್ಲ ಅದಕ್ಕೆ ತೋಟದ ಮೆಣಸಿನ್ಕಾಯಿ ಅದೆಲ್ಲ ಕಿತ್ತು ಹಾಕ್ಕೊಂಡು ಉಪ್ಪೆಲ್ಲ ಉಪ್ಪೆಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ಬೆಂಡೆಕಾಯಿಗಳು ಕಿತ್ಕೊಂಡು ತಿಂತಿದ್ವಿ ಟೊಮೆಟೊಗಳು ಕಿತ್ಕೊಂಡು ತಿಂತಾ ಇದ್ವಿ ಹಾಂ ಎಲ್ಲ ಹಾಗೆ ಹಸಿ 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 ನಾವು ಆದಿಮಾನವ್ರ ಥರ ಇಲ್ಲ ಹಸಿ ಹಸಿ ಹಿ ಅಲ್ಲ ಸರಿ ಹಳ್ಳಿಯ ಅನುಭವಗಳು ಚೆನ್ನಾಗಿದೆ ಆಮೇಲೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಬೆಳಿಗ್ಗೆನೇ ಎದ್ದು ಎತ್ತುಗಳನ್ನೆಲ್ಲ ಇದಕ್ಕೆ ಗೊಂದಿಗೆಯಿಂದ ಬಿ ಕಟ್ ಬಿಡಿಸಿ ಅವ್ರಪ್ಪದತ್ತ ತಗೊಂಡು ಹೋಗಿ ಕಟ್ಬಿಟ್ಟು ಆನಂತರ ಕೆಲವು ಹೋರಿಗಳಿಗೆ ನಮ್ಮ ದೇವಸ್ಥಾನದ ಪೌಳಿ ಮೇಲೆ ಕೂತ್ಕೊಂಡು ಸಪ್ಪೆ ತಿನ್ನಿಸ್ತಕ್ಕಂಥದ್ದು ಅವರನ್ನು ಸರಿ ನೀನು ತಿನ್ನಿಸ್ತೀಯನೋ ಬಾರು ಹೇಳಿ ಹೋರಿಗಳಿಗೆ ನಾವು ಸಪ್ಪೆ ತಿನ್ನಿಸೋದು ಆಮೇಲೆ ಗಂಜಲ ಎಲ್ಲ ಬಾಚೋದು ಅದನ್ನು ತೊಗೊಂಡೋಗಿ ಹೋಗಿ ತಿಪ್ಪೆಗೆ ಹಾಕೋದು ಸಗಣಿ ಎಲ್ಲ ತಗೊಂಡೋಗಿ ತಿಪ್ಪೆಗಳಿಗೆ ಹಾಕೋದು ಅದೇ ಸಾವಯವ ಕೃಷಿ ಅಂದ್ರೆ ಅದೇನೇ ಸಾವಯವ ಗೊಬ್ಬರ ನೋಡಿ ಕುವೆಂಪುನ ನಾನು ಯಾಕೆ ನೆನೆಸ್ ಕುವೆಂಪುನ ನಾನು ಯಾಕೆ ನೆನಪಿಸ್ಕೋತೀನಿ ಅಂದರೆ ಇಡೀ ಜಗತ್ತಿನಲ್ಲಿ ಗೊಬ್ಬರವನ್ನು ಕುರಿತು ಒಂದು ಪದ್ಯ ಬರೆದವರ ಏಕೈಕ ಕವಿ ಅಂತಂದರೆ ನಮ್ಮ ಮಹಾಕವಿ ಕುವೆಂಪು ಅಂದರೆ ರಸ್ಟಿಕ್ ಎಕ್ಸ್ಪೀರಿಯನ್ಸ್ ಆ ಗ್ರಾಮೀಣ ಅನುಭವಗಳಿದೆಯಲ್ಲ ಅದು ಹಿರೇ ಹೂವನ ಕುರ್ತು ಯಾರು ಬರೆದಿದ್ದಾರೆ ಹಿರೇ ಹೂವನ ಕುರ್ತು ಬರೆದಿರೋರೆ ಕುವೆಂಪು ಆದ್ದರಿಂದ ನನಗೆ ಆ ಥರ ಅವರು ಸ್ಫೂರ್ತಿ ಒಂದು ರೀತಿಯಲ್ಲಿ ಆಮೇಲೆ ಗೋಲಿ ಆಡ್ತಾ ಇದ್ವಿ ಗಜ್ಜು ಆಡ್ತಾ ಇದ್ವಿ ಚಿನ್ನಿದಾಂಡ್ವಿ ಅಂದರೆ ತಂದೆ ತಾಯಿಗಳತ್ರ ಮಾಡಿ ಅಯ್ಯೋ ಅದೆಲ್ಲ ಉಂಟು ಅಯ್ಯೋ ಒಂದು ಸಾರಿ ಒಂದು ಹೊಡೆತ ತಿಂದಿದ್ದೀನಿ ನಮ್ಮ ನನ್ನ ತಮ್ಮಂದರು ನನ್ನ ಅಕ್ಕ ಮಗ ಒಬ್ಬ ನಾವೆಲ್ಲ ಸೇರಿಕೊಂಡು ಸಿನಿಮಾ ನೋಡಬೇಕು ಅಂತ ಆಸೆ ನಮಗೆ ಮನೆಯಿಂದ ಮನೆಗೆ ಹೇಳದಾಗೆ ಹೊರಟುಬಿಟ್ವಿ ಸಿನಿಮಾ ಹೊರಟುಬಿಟ್ವಿ ಸಿನಿಮಾ ನೋಡ್ಕೊಂಡು ಬಂದರೆ ಇಲ್ಲಿ ಬಿದಿರು ಬೆತ್ತದಲ್ಲಿ ನಮ್ಮ ತಂದೆ ಶುರು ಮಾಡಿದ್ರು ಅವರು ಏಳೇಳು ಜನ್ಮಗಳನ್ನು ನಾನು ನೋಡಬೇಕು ಅಂತ ಅಂದರೆ ಆ ಥರ ಬಾರಿಸಿದರು ಇನ್ಯಾವತ್ತೂ ಜೀವನದಲ್ಲಿ ನಮ್ಮನ್ನು ಕೇಳಿದೆ ಇನ್ನೇನಿಲ್ಲ ಸಿನಿಮಾಕ್ಕೆ ಹೋಗಬೇಡಿ ಅಂತಲ್ಲ ಹೇಳದೆ ಯಾವುದು ಹೇಳದೆ ಹೋಗ್ಬೋ ಹೋಗ್ಬಿಟ್ರಲ್ಲ ಅಂತ ಹೇಳಿ ಆಮೇಲೆ ಎಲ್ಲಿ ತೊಗೊಂಡು ಹೋಗಿದ್ದೀರಿ ದುಡ್ಡು ಅಂತ ನಾನು ಹೇಳಿದೆ ಅಮ್ಮನ ಅಮ್ಮನ ಅಡುಗೆ ಮನೆಯಲ್ಲಿ ಇತ್ತಲ್ಲ ಅಕ್ಕಿ ಡಬ್ಬದಲ್ಲಿ ಜೋಳದ ದುಡ್ಡದು ಹಾಂ ಮನೆಯಿಂದ ಹಾಂ ಇನ್ನೆಲ್ಲ ಅದ ನಮಗಿನ್ನೆಲ್ಲಿ ಅವಾಗ ಅದನ್ನು ಆದ್ರಿಂದನ ಆ ಥರ ಬಾಲ್ಯದ ಅನುಭವಗಳದ್ದು ಒಂದು ಸರಿ ಅಂತೂ ಕೂಡ ನಾನು ಇಲ್ಲಿ ಜ್ಞಾಪಿಸ್ಕೋತಾ ಇದ್ದೀನಿ ನಾವೆಲ್ಲ ಚೆಂಡಾಡ್ತಾ ಇದ್ವಿ ನನ್ನ ಎರಡನೇ ತಮ್ಮ ನಾಗರಾಜು ಹೇಳಿ ಅಲ್ಲಿ ಒಂದು ಅರಳಿ ಮರ ಮುರಿದು ಬಿದ್ದಿತ್ತು ಬೇರುಗಳು ಸಮೇತ ಅದು ಸಂಪು ಅದು ಹಾಳಾಗಿತ್ತು ಅದು ಅದು ವಯೋವೃದ್ಧ ಹೋಗಿ ಅದು ಮುದಿಯಾಗಿ ಹೋಗಿದ್ದರಿಂದ ಬಿದ್ದಿತ್ತು ಅವನೇನು ಮಾಡಿದ್ದಾನೆ ಒಂದು ಹಕ್ಕಿ ಆಗಿದೆ ಒಳಗಡೆ ಹೋಗಿದೆ ಗೂಡೊಳಗಡೆ ಹೋಗಿದೆ ಅಂದರೆ ಮರದ ಯಾವುದನ್ನು ಮರದಲ್ಲಿ ಗೂಡು ಮಾಡ್ಕೊಂಡಿತ್ತು ಅದು ಹಾಂ ಆ ಪೊಟ್ರೆ ಒಳಗಡೆ ಹೋಗಿ ಅಕ್ಕಿ ಓದೋದನ್ನೇ ಇವನು ನೋಡಿದ್ದಾನೆ ಇವನು ಕೈ ಹಾಕ್ತಾ ಕೈ ಹಾಕ್ತಾ ಅದು ಮುಂದೆ ಮುಂದೆ ಹೋಗಿದೆ ಅದು ಮುಂದೆ ಮುಂದೆ ಹೋಗಿದೆ ಕೈ ತೆಗೆಯುವಾಗ ಕೈ ಸಿಕ್ಕಾಕೊಂಬಿಟ್ಟು ಕೈಯೇ ಮುರಿದೋಯ್ತು ಆ ಸಂದರ್ಭದಲ್ಲಿ ನಾನು ಅವನ್ನ ಅದು ಕೈ ತೆಗಿಯೋದಕ್ಕೆ ತಿರ್ಗ ಎಲ್ಲ ದೊಡ್ಡವರೆಲ್ಲ ಬಂದು ಇದನ್ನೆಲ್ಲ ತಂದು ಎಲ್ಲ ತಂದು ಅದನ್ನು ಮರನ ಕತ್ತರಿಸಿ ಅವನ ಕೈಯನ್ನು ಸಿಕ್ಕಾಕೊಂಬಿಟ್ಟಿದ್ದು ಒಳಗಡೆ ಹೋಗಿ ಅದು ಟ್ವಿಸ್ಟ್ ಆಗಿ ಇದಾಗಿ ಹೋಗಿತ್ತು ಅವ್ನು ತಕ್ಕೊಳಕ್ಕೆ ಹೋಗಿದ್ದಾನೆ ನಮ್ಗೆ ಯಾರಿಗೂ ಹೇಳಿದಾಗೆ ಅದೊಂದು ದೊಡ್ಡ ಪಾಠ ನಮಗೆ ಆಮೇಲೆ ಅವನ ಕೈಗೆ ಅದನ್ನು ಎಟ್ಟಗಾಗಲಿ ಅಂಥೇಳಿ ಕೈ ಕಟ್ಟಿ ಹಾಕ್ಸ್ಬಿಟ್ಟು ಅದೆಲ್ಲ ಪುತ್ತೂರು ಕಟ್ಟು ಅಂಥಂಥೇಳಿ ಹಾಕಿಸಿ ಒಂದು ದೊಡ್ಡ ಕಲ್ಲನ್ನು ಕಟ್ಟಿದ್ರು ಅವನಿಗೆ ಪಾಪ ಅವನು ಎಲ್ಲೆಲ್ಲೂ ಹೋದ್ರೂ ಆ ಕಲ್ಲು ಸಮೇತ ಹೋಗೋದು ಪಾಪ ಇಲ್ಲ ಮಾರಮ್ಮನ ಗುಡಿ ಎದುರುಗಡೆ ಜಗತ್ತಿನಲ್ಲಿ ಬಂದು ಕೂತ್ಕೊಂಡು ಅದನ್ನ ಕಲ್ಲಿಟ್ಕೊಂಡು ಕೂತ್ಕೊಳ್ಳೋದು ಪಾಪ ನಾವು ಅವನ್ನ ಬಹಳ ಅನುಕಂಪದಿಂದ ನೋಡ್ತಿದ್ವಿ ಭಾಳ ಮುದ್ದಿಂದ ನೋಡ್ತಾ ಇದ್ವಿ ಮುಂದೆ ಅವನು ಕೂಡ ಕನ್ನಡ ಎಮ್ ಎ ಮಾಡಿದ ಸೆಂಟ್ರಲ್ ಕಾಲೇಜಲ್ಲಿ ನಾನು ಅವನು ಒಟ್ಟಿಗೆ ಪಾತ್ರ ಮಾಡುವಂಥ ಒಂದು ಸುವರ್ಣ ಅವಕಾಶ ಇತ್ತು ಕನ್ನಡ ಸಂಘದ್ದು ಅದರಲ್ಲಿ ಅವನು ಕೂಡ ಪಾತ್ರ ಮಾಡಿದ್ದ ಹೀಗೆ ಬಾಲ್ಯದ ಅನುಭವಗಳು ವಿಶಿಷ್ಟವಾದ ಆಮೇಲೆ ಇನ್ನೊಂದು ಹೇಳ್ತೀನಿ ನಮ್ಮ ತಂದೆ ಹಾಂ ಸರಿ ಹೋಯಿತು ಯಾಕೆ ಚಿಕ್ಕ ವಯಸ್ಸಲ್ಲಿ ಕೈ ಮೂಳೆಗಳು ಕೂಡುಕೊಳ್ಳುತ್ತೆ ಮತ್ತೆ ಇನ್ನೊಂದು ನನಗೆ ನಮ್ಮ ತಂದೆ ಬಿಳಿ ಜುಬ್ಬ ಮತ್ತು ಬಿಳಿ ಪೈಜಾಮ ಹೊಲಿಸಿದ್ರು ನನಗೆ ಈ ಪೈಜಾಮ ರೂಢಿ ಇಲ್ಲದೆ ಇರೋದ್ರಿಂದ ತೊಡರ್ಕೊಂಡು ಬಿದ್ದೆ ನಾನು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಆ ನಾನು ಬಿದ್ದು ಅಳ್ತಾಯಿದ್ದೆ ಸ್ವಲ್ಪ ಎಲ್ಲ ಪೆಟ್ಟಾಗಿತ್ತು ಆ ಹೊತ್ತೇ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಏನು ಎರಡನೇ ತರಗತಿನೋ ಏನೋ ಭಾಳ ಚಿಕ್ಕವನು ನಮ್ಮ ತಂದೆ ಆ ನಿಮಿಷನೇ ಹೋಗ್ಬಿಟ್ಟು ಟೈಲರ್ ಅಂಗಡಿಗೆ ಹೋಗ್ಬಿಟ್ಟು ಕತ್ರಿ ತೊಗೊಂಡು ಸಿಟ್ಟಿಂದನ ಕತ್ರಿ ತೊಗೊಂಡು ಆ ಪೈಜಾಮನ ಕತ್ತರಿಸಿ ಇದನ್ನ ಹೇಳಿ ಅಂಥೇಳಿ ಮಾಡಯ್ಯ ಮಾಡಯ ಹೇಳಿ ಪೈಜಾಮ ನಿಕ್ಕರೋಗಿ ಹೋಗೈತಿ ಅದು ಸರಿ ಆದ್ದರಿಂದ ಅಂಥದ್ದೆಲ್ಲ ನೆನಪುಗಳು ಆಮೇಲೆ ಇನ್ನೊಂದು ಹೇಳಲೇಬೇಕಾದಂಥದ್ದು ನಾವು ನಾನು ಓದಿದ್ದು ತುಂಬ ಹಳೆಯ ಮಣ್ಣಿನ ಶಾಲೆ ಅದರಲ್ಲಿ ನಾಲ್ಕು ತರಗತಿಗಳು ಒಬ್ಬರೇ ಸಿಂಗ ಹಾಂ ಒಂದು ರೀತಿಯಲ್ಲಿ ಮೇಷ್ಟ್ರ ಮಧ್ಯದಲ್ಲಿ ನಿಂತ್ಕೋತಾ ಇದ್ರು ಪೂರ್ವಕ್ಕೆ ಒಂದನೇ ತರಗತಿ ಪಶ್ಚಿಮಕ್ಕೆ ಎರಡನೇ ತರಗತಿ ದ ಉತ್ತರಕ್ಕೆ ಮೂರನೇ ತರಗತಿ ದಕ್ಷಿಣಕ್ಕೆ ನಾಲ್ಕನೇ ತರಗತಿ ಒಂದೇ 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 ಇದ್ದಿದ್ದೇ ಕೊಠಡಿ ಒಂದಲ್ವ ಅದು ಮಣ್ಣಿನ ಮಾಳಿಗೆ ಮನೆ ಥರದ್ದು ಅದನ್ನೇ ಶಾಲೆಯಾಗಿ ಪರಿವರ್ತನೆ ಮಾಡಿದರು ಆ ಮೇಷ್ರು ಹೇಳ್ತಾಯಿದ್ರು ಶನಿವಾರ ಭಾನುವಾರ ನಮ್ಮನ್ನು ಯಾರನ್ನೂ ಅವರು ಬಿಡ್ತಲೇ ಇರಲಿಲ್ಲ ಒಂದು ಐದಾರು ಜನ ನಮ್ಮನ್ನು ಇಟ್ಕೊಂಡು ಹಿಡಿದು ಇಟ್ಕೊಂಡಿದ್ರು ಅವರು ಇಟ್ಕೊಂಡು ನಾವು ಊರಲ್ಲೆಲ್ಲ ತಿರುಗಿ ಸಗಣಿ ತರಬೇಕು ಅಲ್ಲ ಭಾನುವಾರ ರಜೆ ಇರ್ತಿತ್ತಲ್ಲ ಅಲ್ಲ ಸರಿ ಶನಿವಾರನೇ ಶುರು ಮಾಡ್ತಾಯಿದ್ರು ಶನಿವಾರ ಸಾಯಂಕಾಲ ಮಧ್ಯಾಹ್ನ ಅಂತ ಅಂದ್ಕೊಳ್ಳಿ ಮಧ್ಯಾಹ್ನದ ವೇಳೆಗೆ ಸಗಣಿ ತಂದು ಅದನ್ನು ಬಕೆಟ್ಗಳಲ್ಲಿ ಕಲಸಿ ಅದನ್ನೆಲ್ಲ ಇಡೀ ಕೊಠಡಿಯೆಲ್ಲ ಗುಡಿಸಿ ಗುಡಿಸಿ ಸಾರಿಸಿ ಹೋದರೆ ಭಾನುವಾರ ಅದು ಒಣಕೊಳ್ಳುತ್ತೆ ಅಂತ ಭಾನುವಾರ ಒಳ್ಕೊಂಡು ಸೋಮವಾರ ನಾವಲ್ಲಿ ಕೂತ್ಕೊಳ್ಬೋದು ಅಂತೇಳಿ ಅನ್ ಅಂಥ ಶಾಲೆಯಿಂದ ಓದ್ದವ್ ನಾನು ಮುಂದೆ ಅದು ಮುಂದೆ ಅದು ಪಕ್ಕದಲ್ಲೇ ಒಂದು ಹೊಸ ಕಟ್ಟಡ ಆಗಿದೆ ಆ ಹೊಸ ಕಟ್ಟಡಕ್ಕೆ ನಮ್ಮ ತಂದೆ ಹೆಡ್ ಆಗಿ ಬಂದರು ಮನೆಯಲ್ಲಿ ಅಕ್ಕರೆ ಅಪ್ಪ ಶಾಲೆಯಲ್ಲಿ ಮೇಷ್ಟ್ರು ಪ್ರೀತಿಯ ಮೇಷ್ಟ್ರು ಅವರ ಹಾಗೆ ಆಗಲೇ ಪದ್ಯಗಳನ್ನು ರಾಗವಾಗಿ ಇದ್ದಾರೆ ಕುವೆಂಪು ಪದ್ಯ ಪಂಜೆ ಮಂಗೇಶ್ವರಾಯರ ಪದ್ಯ ಡಿ ವಿ ಗುಂಡಪ್ಪನವರ ಪ್ರಭಾವ ಖಂಡಿತ ನಮ್ಮ ತಂದೆ ನಮ್ಮ ತಂದೆಗೆ ಹಾರ್ಮೋನಿಯಂ ಚೆನ್ನಾಗಿ ಗೊತ್ತಿತ್ತು ಲಕ್ಷ್ಮೀಶನ್ ಜೈವಿನಿ ಬರ್ತಾ ಅವ್ರಿಗೆ ಕಂಠಪಾಠ ಆಗಿತ್ತು ತಂದೆಯ ಪ್ರಭಾವ ಇದೆ ತಂದೆಯನ್ನು ತಂಪು ಹೊತ್ತ ನಿಲ್ಸ್ತಾನೆ ಅವರೊಂಥರ ಆದರ್ಶ ಗಾಂಧಿವಾದಿ ಬಿಳಿ ಅಂಗಿ ಬಿಳಿ ಕಚ್ಚೆ ಪಂಚೆ ಬಿಳಿ ಟವರ್ ಹಣೆಯಲ್ಲಿ ಸ್ವಲ್ಪ ಕುಂಕುಮ ಅಲ್ಲಿದ್ದಾರೆ ನೋಡಿ ಆ ಥರ ನಮ್ಮ ತಂದೆ ನಮ್ಮ ತಂದೆ ತಾಯಿಯವರು ಅವರು ನನಗೆ ಆದರ್ಶ ನನ್ನ ಕಣ್ಣೆದ್ರನ್ನ ಆದರ್ಶ ಅವರು ನಾನು ಹಾಗೇ ಬೆಳೆದವನು ಒಂಥರ ಕನ್ನಡ ಅಚ್ಚ ಕನ್ನಡ ಕುಟುಂಬ ಈ ಈಗ ಈಗಲೂ ಕೂಡ ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಮದುವೆ ಆದಮೇಲೆ ಮದುವೆ ಆದಮೇಲೆ ನನ್ನನ್ನು ಪ್ರೀತಿಸಿ ಮದುವೆ ಆದ ಹುಡುಗಿ ಕೆ ರಾಜೇಶ್ವರಿ ಅಂಥೇಳಿ ಆಕೆ ಕನ್ನಡ ಎಮ್ಮೆ ಕನ್ನಡ ಆನರ್ಸ್ ನಾವಿಬ್ಬರೂ ಕೂಡ ಪ್ರೀ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದು ಒಂದು ರೀತಿಯಲ್ಲಿ ಕನ್ನಡವನ್ನು ಅಪಾರವ ಪ್ರೀತಿಸಿದ್ವಿ ಆಚಾರ್ಯ ಪಾಠಶಾಲೆದವರು ಒಂದು ಬಹಳ ದೊಡ್ಡ ಸ್ಪರ್ಧೆ ಮಾಡ್ತಾಯಿದ್ರು ಅದೇನಂದ್ರೆ ಉಪನ್ಯಾಸ ಸ್ಪರ್ಧೆ ಬರೀ ಅಲ್ಲ ಮೂರು ನಿಮಿಷದ ನಾಲ್ಕು ನಿಮಿಷದಲ್ಲ ಉಪನ್ಯಾಸದ ಸ್ಪರ್ಧೆ ಒಂದೊಂದು ಗಂಟೆ ಮಾತಾಡಬೇಕಾಗಿತ್ತು ಅವರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ನಾನು ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಕುರಿತು ಒಂದು ಗಂಟೆ ಮಾತಾಡಿದ್ದೀನಿ ಅವರ ಕವಿತೆಗಳನ್ನು ಕುರಿತು ನನ್ನ ರಾಜೇಶ್ವರಿ ಭೀಮ ದುರ್ಯೋಧನೀಯ ಅಂತ ರನ್ನನ ರನ್ನ ರನ್ ಹಾಂ ರನ್ನ ರನ್ನ ಭೀಮ ದುರ್ಯೋಧನೀಯ ತುಂಬ ಕಠಿಣವಾದಂಥದ್ದು ಅವರು ಕಂಠಪಾಠ ಮಾಡಿಕೊಂಡು ಅದನ್ನು ತಪ್ಪಿಲ್ಲದೆ ಹೇಳಿ ಅದನ್ನೆಲ್ಲ ಪದ್ಯಗಳನ್ನು ಪದವಿಭಾಗ ಮಾಡಿ ಅರ್ಥ ಹೇಳಿ ವ್ಯಾಖ್ಯಾನ ಮಾಡಿ ಆ ಪಾತ್ರಚಿತ್ರನ ಎಲ್ಲ ಕೊಟ್ಟು ಅವತ್ತು ಮಂತ್ರಮುಗ್ಧನನ್ನಾಗಿಸಿದ್ಲು ನನ್ನ ಹಾಂ ಆದ್ದರಿಂದ ಆವತ್ತು ನಾವು ಪರಿಚಯ ಆಗಿ ಮುಂದೆ ಬೆಳೆದು ಹಾಂ ಬದುಕಿ ಆಮೇಲೆ ಅವ್ರ ಮನೆಯಲ್ಲಿ ವಿರೋಧ ಇದ್ರೂ ಕೂಡ ನನ್ನನ್ನು ಕಟ್ಕೊಂಡ್ಲು ನಾನು ಮದುವೆ ಆಗೋದಾದರೆ ದೊಡ್ಡ ರಂಗ್ರೆ ಒಬ್ಬ ಕವಿಯನ್ನೇ ಮದುವೆ ಆಗಬೇಕು ಅನ್ನೋದು ಅಂತ ಅಷ್ಟೇ ಹಾಂ ನಾನು ಸಾಕಷ್ಟು ಹೆಸರು ಮಾಡಿದ್ದೆ ಸಾಕಷ್ಟು ಕತೆಗಳು ಬಂದಿತ್ತು ಆಗೇನೋ ಒಂದು ಪ್ರಜಾ ಮಧ್ಯದಲ್ಲಿ ಒಂದು ಕತೆ ಆಕರ್ಷಣೆ ಅಂತ ಬರೆದಿದ್ದೆ ಆ ಕತೆ ತುಂಬ ಚೆನ್ನಾಗಿದೆ ಅಂಥೇಳಿ ನನಗೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದರು ಮುಂದೆ ನಾವಿಬ್ಬರು ಕೂಡ ಸಂಸಾರ ನಡೆಸ್ತಾನ ನಮ್ಮ ಮನೆಯನ್ನು ಕನ್ನಡದ ಮನೆಯಾಗಿ ನಾವು ಪರಿವರ್ತಿಸಿದ್ದೇವೆ ಅಚ್ಚ ಕನ್ನಡ ಕುಟುಂಬ ನನ್ನ ಇಬ್ಬರು ಮಕ್ಕಳು ಕೂಡ ಕನ್ನಡ ಹೆಮ್ಮೆ ಮಾಡಿದ್ದಾರೆ ಇಬ್ಬರು ಕೂಡ ಪ್ರಾಧ್ಯಾಪಕರುಗಳು ಅಧ್ಯಾಪಕರುಗಳು ಕನ್ನಡ ಬಹುಶಃ ನಮ್ಮನೆಯಲ್ಲಿ ಸದಾಕಾಲ ಎಲ್ಲ ಕಡೆ ಅನುರಣಿಸುತ್ತೆ ಅದರಿಂದ ನಾನು ಕನ್ನಡಿಗ ನಾನು ಕನ್ನಡವನ್ನು ಪಾಠ ಹೇಳಿದಂಥವನು ಮೂವತ್ತೆಂಟು ವರ್ಷಗಳ ಕಾಲ ಅದೇ ರೀತಿಯಲ್ಲಿ ರಾಜಿ ಕೊನೆ ಇನ್ನೇನು ಒಂದು ಒಂದು ವಾರ ಇನ್ನೊಂದು ಐದಾರು ದಿವಸಕ್ಕೆ ಅವರು ರಿಟೈರ್ಡ್ ಆಗಬೇಕು ಆ ಸಂದರ್ಭದಲ್ಲಿ ಕನ್ನಡ ಪಾಠ ಹೇಳ್ತಾನೆ ಅವರು ತೀರಿ ಹೋದರು ಬಿ ಎಮ್ ಎಸ್ ಮಹಿಳಾ ಮಹಿಳಾ ಮಹಾವಿದ್ಯಾಲಯದಲ್ಲಿ ಅವರು ಕನ್ನಡ ಪ್ರಾಧ್ಯಾಪಕಿಯಾಗಿ ಮುಖ್ಯ ವಿಭಾಗದ ಮುಖ್ಯಸ್ಥೆ ಕೂಡ ಆಗಿದ್ದರು ಆಗ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅವರಿಗೆ ಅಟ್ಯಾಕ್ ಮಾಡಿದರು ಪತ್ರಿಕೋದ್ಯಮದ ಮುಖ್ಯಸ್ಥೆ ಕೂಡ ಜವಾಬ್ದಾರಿ ಅದೇನು ಹೇಳ್ತಾರಲ್ಲ ಇನ್ಚಾರ್ಜ್ ಅಂತೀವಲ್ಲ ಅಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಹೀಗೆ ನಾವು ಕನ್ನಡದ ಕನ್ನಡದಿಂದ ಕನ್ನಡಿಗರ ಮನ ಗೆದ್ದು ಕನ್ನಡದ ಅನ್ನ ತಿಂದು ಕನ್ನಡದಿಂದಲೇ ಜೀವನ ಮಾಡ್ತಾ ಕನ್ನಡದಿಂದಲೂ ವಿದೇಶಗಳಿಗೆ ಹೋಗ್ಬೋದು ಕನ್ನಡದಿಂದಲೂ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು ಕನ್ನಡದಿಂದಲೂ ಬಾಳಿ ಬದುಕಬಹುದು ಕೊಡುವ ಭಾಷೆ ಅಂತ ಹೇಳಿ ಕನ್ನಡವೇ ಸರ್ವಸ್ವ ಕನ್ನಡದಿಂದಲೂ ಕೂಡ ಅತ್ಯುತ್ತಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೇನೆ ನಮ್ಮ ತಾಯಿ ನಮ್ಮ ತಾಯಿ ಸೌಮ್ಯ ಸ್ವಭಾವದವರು ಅಡುಗೆ ಮನೆಯಲ್ಲಿ ನನಗೆ ನೀವು ಆ ಥರ ಹೇಳಿದರೆ ನಿಮ್ಗೆ ಏನಂತ ಗೊತ್ತಿರಬೇಕ ನಮ್ಮ ಅಜ್ಜಿ ನಮ್ಮ ತಾಯಿ ನಮ್ಮ ಕೈಗಳೆಲ್ಲನ ಒಂದು ಮುದ್ದೆ ಮಾಡೋದು ಅಂದರೆ ಒಂದು ಇಪ್ಪತ್ತಿಪ್ಪತ್ತೈದು ಮುದ್ದೆ ಮಾಡೋದು ರಾಗಿ ರೊಟ್ಟಿ ಅಂತಂದರೆ ರಾಗಿ ರೊಟ್ಟಿ ಅಂದರೆ ಹೀಗೆ ಪೇರಿಸ್ತಾಯಿದ್ರು ಖಾರ ಅರಿಯೋದು ಅಂತಂದರೆ ಒಳ್ಳೆಯದೊಂದು ಹಿಮಾರಿ ಸಣ್ಣ ಜೀಡಿಗುಡ್ಡೆ ಪರ್ವತ ಇದ್ದ ಹಾಗೆ ನಮ್ಮ ತಾಯಿ ಕೆಲಸ ಮಾಡುವಾಗಲೂ ಕೂಡ ಆಕೆ ಜಾನಪದ ಗೀತೆಗಳನ್ನು ಹಾಡ್ಕೋತಾಯಿದ್ರು ಬರಗೂರು ಈರಮ್ಮನ ಮೇಲೆ ಗೀತೆಗಳನ್ನು ಹಾಡ್ಕೋತಾ ಇದ್ರು ಭಕ್ತಿ ಗೀತೆಗಳನ್ನು ಹಾಡ್ಕೋತಾಯಿದ್ರು ಇನಿ ದನಿ ನಮ್ಮ ತಾಯಿದು ಸೌಮ್ಯ ಸ್ವಭಾವ ಯಾರತ್ತೂ ಅವರು ಪ್ರಕಟಿಸಿ ಅವರು ವಿರೋಧಿಸಿದ್ದನ್ನೇ ನೋಡಲಿಲ್ಲ ಸುತ್ತಮುತ್ತ ಇದ್ದಂಥ ನಾಯಕರ ಹಟ್ಟಿ ಆಗ್ಬೋದು ಬೇರೆ ಬೇರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಇದ್ದಂಥ ಆಳುಗಳಾಗ್ಬೋದು ಸಮೃದ್ಧಿ ನಮ್ಮ ತಾಯಿ ಒಂಥರ ಕೊಡುಗೈ ದಾನಿ ಇದ್ದಾಗೆ ಆ ಥರ ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು ಸರಿಯಾದ ಅರ್ಥದಲ್ಲಿ ಅನ್ನಪೂರ್ಣೇಶ್ವರಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ಊರಿನ ಜನಗಳ ಪ್ರೀತಿಯನ್ನು ಕೂಡ ಹಾಗೆ ಗಳಿಸಿದರು ಇದು ನಮ್ಮ ಸಂಸಾರದ ನಮ್ಮ ಕುಟುಂಬದ ಕತೆ ಕನ್ನಡ ಕುಟುಂಬದ ಕತೆ ತುಂಬ ಖುಷಿ ಜೊತೆಗೆ ನೀವು ಒಂದು ಇಷ್ಟ ಆಗುವಂತಹ ಎಂಬ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಪರಿಚಿತ ಅದೇ ರೀತಿ ಸಾಕಷ್ಟು ಒಂದು ತುಂಬಾ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಗೀತೆಗಳನ್ನ ರಚನೆ ಮಾಡಿದಿರ ಉದಾಹರಣೆಗೆ ನಮ್ಮೂರ ಮಂದರ ಹೂವೆ ಇರಬಹುದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಆ ಹಾಗೆ ಅಶ್ವಮೇಧದ ಒಂದು ಗೀತೆ ಇದೆ ಹೃದಯ ಸಮುದ್ರ ಕಲಕಿ ಜನ್ಮದ ಜೋಡಿಯ ಗೀತೆ ಹೀಗೆ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಗೀತೆಗಳು ನಮ್ಗೆ ಹೆಚ್ಚು ಪ್ರಚಲಿತ ಆಗಿರೋ ಗೀತೆಗಳು ನಮ್ಗೆ ಕಾಣ್ ಸಿಕ್ತವೆ ಅವುಗಳಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥದ್ದು ಮತ್ತೆ ನೀವು ಬರೆಯೋ ಸಂದರ್ಭಗಳಲ್ಲಿ ಆ ಥರದ ಆಲೋಚನೆಗಳು ನಿಮ್ಮಲ್ಲಿ ಇರುತ್ತಾ ಹೇಗೆ ಹಾಗಲ್ಲ ಒಬ್ಬ ತಾಯಿಗೆ ಎಲ್ಲ ಮಕ್ಕಳು ಕೂಡ ಬಹಳ ಇಷ್ಟ ಈ ಮಗ ತುಂಬಾ ನಂಗೆ ಇಷ್ಟ ಇವನ್ ನಂಗೆ ಇಷ್ಟ ಇಲ್ಲ ಆತರ ಹೇಳಲ್ಲ ಯಾವ ತಾಯಿಯೂ ಹೇಳಲ್ಲ ಒಂದು ಆರು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳಿದ್ದಾರೆ ನಾಲ್ಕು ಜನ ಇದ್ದಾರೆ ಇದ್ದಾರೆ ಅಂದರೆ ಎಲ್ಲ ಮಕ್ಕಳು ಇಷ್ಟನೇ ಸರಿಸಮಾನವಾದ ರೀತಿಯಲ್ಲಿ ರೀತಿ ನನಗೆ ಬರೆಯೋನಿಗೂ ಹಾಗೇ ತಾನು ಬರೆದ ಎಲ್ಲ ಕವಿತೆಗಳೂ ಅವ್ನಿಗೆ ಇಷ್ಟನೇ ಕೆಲವಕ್ಕೆ ಯೋಗ ಜಾಸ್ತಿ ಇರುತ್ತೆ ಕೆಲವಕ್ಕೆ ಯೋಗ ಯೋಗ ಅವುಗಳಿಗೆ ತುಂಬ ಪ್ರಚಾರ ಆಗುತ್ತೆ ಎಲ್ಲ ಗೀತೆಯನ್ನು ಬರೆಯುವಾಗಲೂ ಕೂಡ ನಾವು ಅಷ್ಟೇ ಶ್ರಮ ಹಾಕ್ತೇವೆ ಅಷ್ಟೇ ಆಲೋಚನೆ ಮಾಡ್ತೇವೆ ಅಷ್ಟೇ ಕಲ್ಪನೆಗೆ ಹೋಗ್ತೇವೆ ಅಷ್ಟೇ ಸಮಯ ಮೀಸಲಿರ್ತೇವೆ ಆದರೆ ಕೆಲವಕ್ಕೆ ಅನ್ಹರ್ಡ್ ಅನ್ಸಂಗ್ ಕೆಲವಕ್ಕೆ ಅದನ್ನು ಯಾರೂ ಹಾಡೋದೇ ಇಲ್ಲ ಕೇಳಿಸ್ಕೊಡೋದು ಇಲ್ಲ ಅದೆಲ್ಲೂ ಪ್ರಸಾರಣೆ ಆಗೋದಿಲ್ಲ ಅದರ ಬದಲು ಕೆಲವು ಹಾಡಿದೆ ದಿನ ಬೆಳಗಾಗೋದ್ರೊಳಗಾಗಿ ಪ್ರಸಿದ್ಧಿ ಆಗಿರುತ್ತೆ ಮತ್ತೆ ಮತ್ತೆ ಎಲ್ಲ ಊರಲ್ಲಿ ಎಲ್ಲ ಕಡೆ ಅನುರಣನ ಮಾಡೋದ್ರ ಮುಖಾಂತರವಾಗಿ ಜನಪ್ರಿಯತೆಯನ್ನು ಗಳಿಸ್ತಾ ಹೋಗುತ್ತೆ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ಗೀತರ ಚನಕಾರ ಇದಾನಲ್ಲ ಅವನು ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಪೂರ್ವ ಸೂರಿಗಳನ್ನು ಚೆನ್ನಾಗಿ ಓದ್ಕೊಂಡಿರ್ಬೇಕು ಪೂರ್ವ ಸೂರಿಗಳು ಅಂದರೆ ಪೂರ್ವ ವಿದ್ವಾಂಸರು ಆಗಿ ಹೋದ ವಿದ್ವಾಂಸರು ಅಥವಾ ಕನ್ನಡ ಕವಿಗಳು ಅವರು ಯಾವುದೇ ಭಾಷೆಯ ಕವಿ ಆಗಿ ಆಗಿರ್ಬೋದು ಅಂಥವ್ರನ್ನೆಲ್ಲ ಓದ್ಕೊಳ್ಳೋದ್ರಿಂದನ ನಮ್ಮ ನಮ್ಮ ಕಾವ್ಯಕ್ಕೆ ಒಂದು ತನಿ ಸಿಗುತ್ತೆ ಒಂದು ಬನಿ ಸಿಗುತ್ತೆ ಒಂದು ಕಂಪು ಸಿಗುತ್ತೆ ಕನ್ನಡದ ಕನ್ನಡ ಅಂತೂ ಕೂಡ ಸೊಂಪಾಗಿರುವ ಭಾಷೆ ಸಮೃದ್ಧವಾದಂಥ ಭಾಷೆ ಅದರಲ್ಲಿ ಇನ್ನಿದಾದಂಥ ಇದೆ ಇವರು ನೋಡಿ ಎಷ್ಟು ಮಧುರವಾಗಿಲ್ಲ ಬರೆಯೋಕ್ಕೆ ಸಾಧ್ಯ ಮಧುರವಾಗಿ ಬರೆಯೋಕ್ಕೆ ಸಾಧ್ಯ ಕನ್ನಡ ಭಾಷೆಗೆ ನನಗೇನು ನನ್ನ ಮನಸ್ಸಿನಲ್ಲಿ ಆಗುವ ಎಲ್ಲ ಆಲೋಚನೆಗಳಿಗೆ ಅಭಿವ್ಯಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುವಂಥ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಅಂತೇಳಿ ನನಗೆ ನನಗದು ಯಾವತ್ತೂ ಕೂಡ ನನಗನ್ನಿಸಿದ್ದನ್ನೆಲ್ಲ ನಾನು ಅಭಿವ್ಯಕ್ತ ಮಾಡಿದ್ದೇನೆ ಆದರೆ ತಯಾರಿ ಇರಬೇಕು ಒಬ್ಬ ಬರಹಗಾರನಿಗೆ ಅಧ್ಯಯನ ಬಹಳ ಮುಖ್ಯ ಅಧ್ಯಯನ ಅಂತರಂಗದ ಹಸಿವು ಆಗಬೇಕು ನಾನು ಮತ್ತೆ ಮತ್ತೆ ಹೇಳ್ತೀನಿ ಇದನ್ನು ಈಗಿನವರು ಯಾಕೆ ಪೇಲವಾಗಿ ಬರೀತಾರೆ ಅಂದರೆ ಅವರ ಅಧ್ಯಯನ ಏನೂ ಇರೋಲ್ಲ ಅವರ ಪದಕೋಶನೇ ಹಿಗ್ಲ್ಸಿರೋದಿಲ್ಲ ಆ ಪದಕೋಶನೇ ಚಿಕ್ಕದು ಹದಿನೈದು ಪದ್ದಲ್ಲೇ ಗುಡುಗಾಡಿಸ್ತಾ ಇರ್ತಾರೆ ಹಾಗಾಗಬಾರ್ದು ಸರಿ ಅಲ್ಲ ಹಾ ಬರ್ಕೊಳ್ಳಿ ಅದೆಲ್ಲ ಪ್ರಯೋಗ ಆದರೆ ನನಗನ್ಸೋದು ಸಮೃದ್ಧವಾದಂಥ ವೆಕ್ಯಾಬಲರಿ ಶಬ್ದಕೋಶ ಇರಬೇಕು ವಾಗ್ದೇವಿಯ ಶಬ್ದ ಭಂಡಾರವನ್ನು ವ್ಯಕ್ತಿನೇ ಕವಿ ಅರ್ಥ ಆಯ್ತ ಅಂಥ ಕವಿ ಬರೀ ಅವನು ಬರೀ ಕವಿ ಬರಹಗಾರ ಅಷ್ಟೇ ಅಲ್ಲ ಅವನು ಸಾಂಸ್ಕೃತಿಕ ರಾಯಭಾರಿ ಯಾವ ಭಾಷೆಯಲ್ಲಿ ಬರೀತಾನೆ ಅವನು ಆ ದೇಶದ ಆ ಭಾಷೆಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಬ್ಬ ರಾಯಭಾರಿ ಕಲ್ಚರಲ್ ಮೆಸೆಂಜರ್ ಅವನು ಯಾಕೆಂದರೆ ಅವನು ಹಾಡಿನ ಮುಖಾಂತರವಾಗಿ ಒಂದು ಸಂಸ್ಕೃತಿಯನ್ನು ಕಟ್ಟಿಕೊಡ್ತಾನೆ ಒಂದು ಭಾಷೆಯ ಇತಿಹಾಸವನ್ನು ಕಟ್ಟಿಕೊಡ್ತಾನೆ ಅಥವಾ ಒಂದು ಭಾಷೆಯ ಎಲ್ಲ ಆಯಾಮಗಳನ್ನು ಅವನು ತನ್ನ ಗೀತೆಯಲ್ಲಿ ಪ್ರದರ್ಶನ ಮಾಡೋಕ್ಕೆ ಸಾಧ್ಯ ಒಂದು ಆ ಭಾಷೆಯ ಸೂಕ್ಷ್ಮಗಳನ್ನು ಹೇಳೋದಕ್ಕೆ ಸಾಧ್ಯ ನನಗೆ ಆ ದೃಷ್ಟಿಯಿಂದನ ಕನ್ನಡ ಕವಿಗಳು ತಮ್ಮ ಗೀತ ಸಾಹಿತ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಅದು ಜನರನ್ನು ತಲುಪಬೇಕಾದ್ರೆ ಅವನಿಗೆ ಆಲೋಚನೆ ಮಾಡೋದ್ರ ಜೊತೆಗೆ ಅವನಿಗೆ ಶಬ್ದ ದಾರಿದ್ರ್ಯ ಆಗಬಾರ್ದು ಯಾವ ಸಂದರ್ಭದಲ್ಲೂ ಶಬ್ದ ದಾರಿದ್ರ್ಯ ಆಗಬಾರ್ದು ತನಗೆ ತನ್ನ ಮನಸ್ಸಿನಲ್ಲಿ ಏನು ಬರುತ್ತೆ ಅದನ್ನು ಸಂಪೂರ್ಣವಾಗಿ ಅಭಿವ್ಯಕ್ತಿ ಮಾಡಬೇಕಾದ್ರೆ ಭಾಷೆಯ ಮೇಲೆ ಹಿಡ್ತಾ ಬೇಕು ಭಾಷೆಯ ಮೇಲೆ ಹಿಡ್ತಾ ಬೇಕು ಅದನ್ನು ಸಾಧಿಸೋದಕ್ಕೋಸ್ಕರನೇ ಅಧ್ಯಯನ ಅರ್ಥ ಆಯಿತಾ ಆದ್ದರಿಂದನ ನನಗೇನೋ ನನಗೆ ಪ್ರತಿ ಹಾಡು ಬರೆಯುವಾಗ ಒಂದು ಏಳು ಕೋಟಿ ಕನ್ನಡಿಗರು ಕಣ್ಣು ಮುಂದೆ ಇರ್ತಾರೆ ಮೊದಲನೇ ಸಾಲ ಇದನ್ನು ಬರೀಬೇಕಾ ಬೇಡವಾ ಮೊದಲನೇ ಸಾರು ಈ ಥರ ಬರೆಯೋ ಏಕೆಂದರೆ ಮ ಪಲ್ಲವಿನೇ ಮತ್ತೆ ಮತ್ತೆ ಪರಿವರ್ತನೆ ಆಗುತ್ತೆ ಮತ್ತೆ ಮತ್ತೆ ಅನುರಣಿಸುತ್ತೆ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ ಯಾರೂ ಚರಣಗಳನ್ನು ಹಾಡ್ಕೊಂಡಿದ್ದು ನೋಡಿಲ್ಲ ಮನೆಗೆ ಹೋದ ತಕ್ಷಣ ಪಲ್ಲವಿ ಹಾಡ್ಕೊಡ್ತಾರಷ್ಟೇ ಅರ್ಥ ಆಯ್ತಾ ಚರಣ ಪೂರ್ತಿ ಯಾರೂ ಹಾಡೋಕ್ಕೆ ಹೋಗಲ್ಲ ಗಾಯಕ ಗಾಯಕಿಯರು ಸಭೆ ಸಮಾರಂಭಗಳಲ್ಲಿ ಗೋಷ್ಠಿಗಳಲ್ಲಿ ಸಂಗೀತ ಸಂಜೆಗಳಲ್ಲಿ ಹಾಡ್ಕೋತಾರೆ ನಿಜ ಆದರೆ ಸಾಮಾನ್ಯ ಮನುಷ್ಯ ಬರೀ ಪಲ್ಲವಿನೇ ಹಾಡೋದು ಮತ್ತೆ ಮತ್ತೆ ಪಲ್ಲವಿಸುತ್ತೆ ಚರಣ ಹಾಡಿದ್ದಾದಮೇಲೆ ಚರಣ ಹಾಡಿದ್ದಾದಮೇಲೆ ತಿರುಗಿ ಮತ್ತೆ ಪಲ್ಲವಿ ಬರುತ್ತೆ ಅದಕ್ಕೆ ಪಲ್ಲವಿಸು ಪಲ್ಲವಿಸು ಅಂದರೆ ಚಿಗುರು ಅಂತ ಅಂಕುರಿಸು ಅಂತ ಮತ್ತೆ ಹೊಸದಾಗಿ ಮೂತಿ ಇಡು ಅಂತ ಆ ಮೊಳಕೆ ಅದು ಚಿಗುರ್ತಾ ಹೋಗುತ್ತೆ ಆದ್ದರಿಂದ ಪಲ್ಲವಿಯನ್ನು ಬರೆಯುವಾಗ ಇವತ್ತಿನವರು ಬೇಕಾಬಿಟ್ಟು ಇದ್ದಾರೆ ನನಗದು ಇಷ್ಟ ಆಗಲ್ಲ ಏಕೆಂತಂದರೆ ಒಂದು ಭಾಷೆಯನ್ನು ನೀವು ಪರೋಕ್ಷವಾಗಿ ಕೊಲೆ ಮಾಡ್ತಾ ಇದ್ದೀರಾ ಒಂದು ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದೀರ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಗೆ ಒಂದು ಏನೋ ಒಂದು ಮರ್ಯಾದೆ ಇದೆ ಅದನ್ನು ಸಾರ್ವಜನಿಕವಾಗಿ ನೀವು ಏನೇನೋ ಬರೀಬಾರ್ದನ್ನು ಮೊದಲನೇ ಸಾಲಲ್ಲೇ ಬರೆದ್ರೆ ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಬರಿಬಾರ್ದನ್ನು ಮೊದಲನೇ ಸಾಲಲ್ಲೇ ಈಗ ಒಂದು ಹಾಡಲ್ಲಿ ಇನ್ನು ಹೇಳಿದರೆ ಮಕ್ಕಳಿಗೆ ಅದನ್ನು ಕೇಳಿಸ್ಕೊಂಡಂಥ ಮಕ್ಕಳು ನಾನು ಕೇಳ್ತಾರೆ ನನ್ನ ಮೊಮ್ಮಕ್ಕಳು ಈಗ ಹಾಗಂದ್ರೆ ಎಂತ ಅಂತ ನನಗೆ ಆನ್ಸರ್ ಅದರ ಉತ್ತರ ಆಗೋಲ್ಲ ಆ ಥರ ಬರಿಬಾ ಅರ್ ಆ ಥರ ಬರೀಬಾರ್ದಾಗಿತ್ತು ಅಂತ ಹೇಳ್ತಿ ಹೇಳಬಲ್ಲೆ ಅಷ್ಟೇ ಹೊರ್ತು ಅವ್ರಿಗೆ ಅವರವರ ಬಹುಶಃ ಲೇಖನಿಯನ್ನು ದುಡ್ಡಿಗೆ ಮಾರ್ಕೊಂಡಿರ್ಬೋದು ಅಥವಾ ಅದರಿಂದ ಜನಪ್ರಿಯತೆ ಹೆಚ್ಚು ಬರುತ್ತೆ ಅಂತ ಇರ್ಬೋದು ಅಥವಾ ನಿರ್ಮಾಪಕರ ಒತ್ತಡ ಇರ್ಬೋದು ಅಥವಾ ವಿತರಕರ ಒತ್ತರ ಇರ್ಬೋದು ಅಥವಾ ಅವನಿಗೇನೇನೇ ತಾನು ಏನಕ್ಕೆ ಏನು ಪ್ರಕಾರ ಅಂತ ಪ್ರಸಿದ್ಧಿ ಬರಬೇಕು ಅನ್ನುವ ಹಂಬಲ ಇದ್ದಿರ್ಬೋದು ಆದರೆ ನನಗನ್ಸುತ್ತೆ ಒಂದು ಕನ್ನಡ ಸಂಸ್ಕೃತಿಯ ದೃಷ್ಟಿಯಿಂದನ ಪಲ್ಲವಿಯನ್ನು ಬರೆಯುವಾಗ ಪ್ರತಿಯೊಬ್ಬ ಗೀತ ರಚನಕಾರ ಪ್ರತಿಯೊಬ್ಬ ಕವಿ ಅದನ್ನು ಯೋಚಿಸಬೇಕು ಗಂಭೀರವಾಗಿ ಯೋಚಿಸಬೇಕು ನನ್ನ ಭಾಷೆಯ ಮರ್ಯಾದೆ ಈ ಗೀತ ರಚನೆಯಿಂದ ಮುಕ್ಕಾಗಬಾರ್ದು ಅದು ನನಗೆ ಗೌರವ ಅಂತ ಕೊಡಬೇಕು ನನ್ನ ಭಾಷೆಗೆ ಗೌರವ ಅಂತಂದು ಕೊಡಬೇಕು ನಾನೇನಾದರೂ ಪಲ್ಲವಿಯನ್ನು ಕೆಟ್ಟದಾಗ ಬರೆದ್ರೆ ಅದನ್ನು ನನ್ನ ತಾಯಿಗೆ ಅವಮಾನ ಮಾಡಿದ ಹಾಗೆ ಅರ್ಥ ಆಯ್ತಾ ಆದ್ದರಿಂದ ನಾನು ಅಷ್ಟು ಗಂಭೀರ ತಗೋತೇನೆ ಅದರಿಂದ ನಾನು ಪಲ್ಲವಿಗಳನ್ನು ಬರೆಯುವಾಗ ಹೆಚ್ಚು ಗಂಭೀರವಾಗಿ ಬರೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಿಮಗೆ ರಚನೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಅದನ್ನು ಗೊತ್ತಿರಲ್ಲ ಅದೇ ರೀತಿ ಯಾವುದಾದ್ರೂ ಓ ಇದಕ್ಕೆ ಪ್ರಶಸ್ತಿ ಬರುತ್ತಪ್ಪ ಅಥವಾ ಹೆಚ್ಚು ಪ್ರಚಲಿತ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ ಗೀತೆ ಪ್ರವರ್ಧಮಾನಕ್ಕೆ ಬರ್ದೇ ಇದ್ದಂಥದ್ದು ಯಾವ್ದಾದ್ರು ಇದ್ರೆ ಅದೇ ಉಲ್ಲೇಖಿಸೋದಾದ್ರೆ ಅಲ್ಲಲ್ಲ ಅದನ್ನ 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 ಹೇಳೋದಕ್ಕಿಂತನ ಎಷ್ಟೋ ಗೀತೆಗಳು ನಾನು ಅಂದುಕೊಂಡಿದ್ದೇನೆ ಇದಕ್ಕೆ ಒಂದು ದಿವಸ ಅದಕ್ಕೆ ಬೆಲೆ ಸಿಗ್ಬೋದು ಅಂತ ಕೆಲವು ಸರಿ ಅದು ಸಿಕ್ಕಿರೋಲ್ಲ ಅದಕ್ಕಾಗಿ ನೊಂದ್ಕೊಳ್ಬೇಕಾದ ಅಗತ್ಯ ಇಲ್ಲ ಇನ್ನಷ್ಟು ಬರೀಬೇಕಷ್ಟೇನೆ ಇನ್ನಷ್ಟು ಪ್ರಯತ್ನ ಪಡಬೇಕಷ್ಟೇನೆ ನೀ ನಾನು ಅವಾಗ ಇಂಥ ಗೀತೆಯನ್ನು ನಾನು ಅಂದ್ಕೊಂಡಿದ್ದೆ ಅದಕ್ಕೆ ಪ್ರಶಸ್ತಿ ಬರಲಿಲ್ಲ ಅಂತ ಹೇಳಿ ಹೇಳೋದ್ರ ಬದಲು ಆ ನಿರ್ಮಾಪಕನ ಮನಸ್ಸನ್ನು ಅಥವಾ ನಿರ್ದೇಶಕನ ಮನಸ್ಸನ್ನು ಅಥವಾ ಸಂಗೀತ ನಿರ್ದೇಶಕನ ಗಾಯಕನ ಮನಸ್ಸನ್ನು ನೋಯಿಸೋ ಬದಲು ನಾನು ಇನ್ನೊಂದಷ್ಟು ಅತ್ಯುತ್ತಮ ಗೀತೆಗಳನ್ನು ಬರೆಯುವ ಪ್ರಯತ್ನ ಮಾಡಬೇಕಷ್ಟೇನೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ವರ್ಷಗಳು ಕೆಲಸ ಮಾಡಿರೋದ್ರಿಂದ ಪ್ರಸ್ತುತ ಕಾಲಘಟ್ಟದಲ್ಲಿ ಸಿನಿಮಾ ಕ್ಷೇತ್ರವನ್ನ ನಾವು ತಂತ್ರಜ್ಞರು ಎಲ್ಲ ಸಿಬ್ಬಂದಿ ವರ್ಗದವರನ್ನ ನಾವು ನೆನಪು ಮಾಡಿಕೊಂಡ್ರೆ ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿದ್ದಾರೆ ಈ ಸಂದರ್ಭವನ್ನ ಸಮೀಕರಿಸಿ ಇಂದಿನ ಯುವ ಪೀಳಿಗೆ ಅಂದ್ರೆ ಸಿನಿಮಾ ರಂಗಕ್ಕೆ ಬರುವಂತಹ ಯುವ ಪೀಳಿಗೆ ಅವರುಗಳಿಗೆ ಯಾವ ರೀತಿಯ ನಿಮ್ಮ ಒಂದು ಹಿತನುಡಿಗಳು ಅಂತೀರಾ ಅಥವಾ ಏನನ್ನ ಸಂದೇಶ ಕೊಡ್ಲಿಕ್ಕೆ ಇಷ್ಟ ನೋಡಿ ಯಾರೋ ಒಬ್ಬ ತರುಣನಿಗೆ ತಾನೊಬ್ಬ ನಾಯಕ ನಟ ಆಗಬೇಕು ಅಂತ ಇಷ್ಟಪಡ್ತಾನೆ ಅಥವಾ ಯಾರೋ ಒಬ್ಬ ಹುಡುಗಿ ತಾನು ನಾಯಕಿ ಆಗಬೇಕು ಅಂತ ಕನಸು ಕಾಣ್ತಾಳೆ ಅವರೆಲ್ರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ ನೀವು ನಾಯಕ ನಟ ಆಗಬಾರ್ದು ಅಂತ ನಾನು ಹೇಳಿಲ್ಲ ಹೇಳೋದಿಲ್ಲ ನಾಯಕಿ ಆಗಬೇಡಿ ಅಂತ ಹೇಳೋದಿಲ್ಲ ಆದರೆ ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡ್ಕೋಬೇಕು ಸಿದ್ಧತೆ ಬಹಳ ಅನಿವಾರ್ಯ ಈಗ ನಾನು ನಾನು ಬೇರೆ ಬೇರೆ ಭಾಷೆಗಳ ಚಿತ್ರಗಳನ್ನು ನೋಡ್ತೇನೆ ಯಾಕೆ ಅಂತಂದರೆ ಯಾವ ರೀತಿಯ ಸನ್ನಿವೇಶಗಳಲ್ಲಿ ಹಾಡುಗಳನ್ನು ಹಾಕ್ತಾರೆ ಕತೆಯನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಯಾವ ಬಗೆಯಲ್ಲಿ ಅವನು ಗೀತ ರಚನಕಾರ ಆ ಪಾತ್ರದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತಾನೆ ಆ ಥರದ್ದು ಅಧ್ಯಯನ ಮಾಡ್ತಾ ಹೋಗಬೇಕು ಇವತ್ತಿನವ್ರದ್ದು ಸಿದ್ಧತೆ ಸಾಲದು ಅಂತ ಅನಿಸುತ್ತೆ ನನಗೆ ಬೇಗ ದಿಢೀರ್ ಪ್ರಸಿದ್ಧಿಗೆ ಬಂದುಬಿಡಬೇಕು ಏನೂ ಕೆಲಸ ಮಾಡದೇನೇನೆ ನಾನು ಅದರಲ್ಲಿ ತೊಡಕೊಳ್ಬೇಕು ಅನ್ನ ನಮ್ಮ ತರುಣರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಎಲ್ಲರೂ ತೆರೆ ಮೇಲೆ ಮಿಂಚಬೇಕು ಅಂತಲೇ ನೀವೆಲ್ಲ ಯೋಚನೆ ಮಾಡ್ತೀರಾ ಅದರ ಬದಲು ತೆರೆ ಹಿಂದೆ ಕೆಲಸ ಮಾಡುವ ತಂತ್ರಜ್ಞರಿದಾರಲ್ಲ ಅವರು ಬೇಕು ಕನ್ನಡಕ್ಕಷ್ಟೇ ಅಲ್ಲ ಎಲ್ಲ ಭಾಷೆಯಲ್ಲೂ ತಂತ್ರಜ್ಞರ ಕೊರತೆ ಇದೆ ಒಬ್ಬ ಛಾಯಾಗ್ರಾಹಕ ಹಾಂ ಛಾಯಾಗ್ರಾಹಕ ಆಗ್ಬೋದು ಅಥವಾ ನಿಜವಾಗಿಯೂ ಕೂಡ ಸಂಕಲನಕಾರ ಆಗ್ಬೋದು ಅಥವಾ ಸಿನಿಮಾಕ್ಕೆ ಬೇಕಾದಂಥ ಅದನ್ನು ಎಲ್ಲವನ್ನು ಜೋಡಿಸ್ಕೊಡ್ತಕ್ಕಂಥ ಪಿ ಆರ್ ಒ ಆಗ್ಬೋದು ಅಥವಾ ಸಿನಿಮಾಕ್ಕೆ ಸಂಬಂಧಿಸಿದಂಥ ವಸ್ತ್ರ ವಿನ್ಯಾಸ ಮಾಡ್ತಕ್ಕಂಥವ್ರಾಗ್ಬೋದು ಆಗ್ಬೋದು ಮೇಕಪ್ ಪ್ರಸಾದನದಿಂದ ಹಿಡಿದು ಸೆಟ್ಸ್ ಹಾಕೋವ್ರಿಗೆ ಬೇಕಾದಷ್ಟು ಕೆಲಸಗಳು ಅಲ್ಲಿ ತುಂಬ ಬೇಡಿಕೆ ಇದೆ ಅಲ್ಲಿ ತುಂಬ ಬೇಡಿಕೆ ಇದೆ ಅಂತಂದರೆ ಅಂಥದ್ರಲ್ಲಿ ಯಾಕೆ ನೀವು ಆ ಕಡೆ ಗಮನ ಕೊಡಬಾರ್ದು ಅಂತ ಹೇಳಿ ಎಲ್ಲರೂ ನಾಯಕರೇ ಆಗಬೇಕು ಅಂತಂದರೆ ಎಲ್ಲರೂ ನಾಯಕರಾಗ ಸಾಧ್ಯ ಅಲ್ಲ ಐದು ಬೆರಳು ಒಂದೇ ಸಮಯ ಇರೋದಿಲ್ಲ ಯಾರೋ ಒಬ್ಬರಿಗೆ ಅವನು ಹುಟ್ಟು ಕಲಾವಿದ ಆಗಿರ್ತಾನೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಕಲ್ತವರಲ್ಲ ಅವರು ನಟನೆಯ ಕೋರ್ಸನ್ನು ಕೂಡ ಮಾಡಿಲ್ಲ ಅವರು ಎಲ್ಲೂ ಕೂಡ ಅವರ ಅನುಭವ ರಂಗಭೂಮಿಯಿಂದ ನೇರವಾಗಿ ಇವರು ಬಂದರು ರಂಗಭೂಮಿ ಅವರಿಗೆ ಬೇಕಾದಷ್ಟು ಪಾಠಗಳನ್ನು ಕಲಿಸಿತ್ತು ಜೊತೆಗೆ ಅವರು ಆ ಪಾತ್ರದಲ್ಲಿ ತನ್ಮೆಯಾಗುವ ಅದರೊಳಗಡೆ ಮುಳುಗುವ ಆ ಪಾತ್ರದ ಎಲ್ಲ ಆವಿಷ್ಕಾರವನ್ನು ಅದಕ್ಕೆ ಒಂದು ಆಕಾರ ಕೊಡುವ ಒಂದು ವ್ಯಕ್ತಿತ್ವ ಕೊಡುವ ಒಂದು ದೊಡ್ಡ ಕನಸು ಮಹತ್ವಾಕಾಂಕ್ಷೆ ಅದನ್ನು ಆ ಮಹತ್ವಾಕಾಂಕ್ಷೆಗಳಿರಬೇಕು ನಾನು ಅದರಿಂದ ನಮ್ಮ ಹುಡುಗ ಹುಡುಗಿಯರಿಗೆ ಹೇಳ್ತಕ್ಕಂಥದ್ದು ನೀವು ಈಗಂತೂ ಬೇಕಾದಷ್ಟು ತರಬೇತಿ ಶಾಲೆಗಳಿದೆ ಆ ತರಬೇತಿ ಶಾಲೆಗಳಿಗೆ ಹೋಗಿ ತೆರೆ ಹಿಂದೆ ಕೆಲಸ ಮಾಡುವಂತಹ ತಂತ್ರಜ್ಞಾನ ತುಂಬ ಇದೆ ಇವತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ನೀವು ಮನಸ್ಸು ಮಾಡಿದರೆ ಹಾಲಿವುಡ್ಡನ್ನು ಮೀರಿಸುವಂಥ ಸಿನಿಮಾ ಮಾಡ್ಬೋದು ಮುಂಬೈಯನ್ನು ಮೀರಿಸುವಂಥ ಸಿನಿಮಾ ಮಾಡ್ಬೋದು ನಾವು ಹಾಂ ಅಲ್ಲ ಕನ್ನಡದ ಗುಣಮಟ್ಟ ಚೆನ್ನಾಗಿದೆ ಆದರೆ ತಿರುಳು ಬಹಳ ಮುಖ್ಯ ತಿರುಳಿಗೆ ಒಳ್ಳೆ ಸ್ಕ್ರಿಪ್ಟ್ ರೈಟಿಂಗ್ ಅದೇ ಒಂದು ದೊಡ್ಡ ಇದು ಚಿತ್ರಕಥೆ ಬರೆಯೋದಿದೆಯಲ್ಲ ಕತೆ ಮತ್ತು ಚಿತ್ರಕತೆ ಬರೆಯೋದಿದೆಯಲ್ಲ ಅದು ಬಹಳ ದೊಡ್ಡ ಸಾಹಸದ ಕೆಲಸ ಮತ್ತು ಕಷ್ಟದ ಕೆಲಸ ಕಷ್ಟದ ಕೆಲಸ ಆದ್ದರಿಂದ ಜಗತ್ತಿನ ಇವು ನಾನಂತೂ ಕೂಡ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನವ್ರು ನಡೆಸುವಂತಹ ಒಂದು ತಿಂಗಳ ಕಾರ್ಯಾಗಾರದಲ್ಲಿ ನಾನು ಪಾಲ್ಗೊಂಡಿದ್ದೆ ಜಗತ್ತಿನ ನೂರು ಶ್ರೇಷ್ಠ ಚಿತ್ರಗಳನ್ನು ನಾನು ನೋಡಿದ್ದೇನೆ ಪಾಠ ಕೇಳಿದ್ದೇನೆ ಅದರಲ್ಲಿ ಪತೇರ್ ಪಾಚಾಲಿ ಪಾಂಚಾಲಿ ಅಂತ ಅಥವಾ ರೋಷ್ಮನ್ ಗೇಟ್ ಅಂತಹ ಚಿತ್ರಗಳನ್ನು ಸೆವೆಂತ್ ಸಮರಾಯಿ ಅಂತ ಚಿತ್ರವನ್ನು ನಾವು ಆ ಥರದ್ದೆಲ್ಲ ಅಧ್ಯಯನ ಮಾಡಿ ಒಂದೇನೋ ಮನ ಮನಸ್ಸಿಗೆ ತಲೆಗೆ ಒಂದು ತುಂಬಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತೆ ಆದ್ದರಿಂದ ತರಬೇತಿ ಮುಖ್ಯ ಅನ್ನೋದಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತಕ್ಕಂಥದ್ದು ಆದ್ದರಿಂದ ತರಬೇತಿ ಆ ದಿಸೆಯಲ್ಲಿ ಯೋಚನೆ ಮಾಡಬೇಕು ಸಿನಿಮಾ ಬರೀ ಕಲೆ ಅಲ್ಲ ಇವತ್ತಿನ ಎಲ್ಲ ತರುಣಿಯರಿಗೆ ಹೇಳ್ತೇನೆ ಸಿನಿಮಾ ಬರೀ ಕಲೆ ಅಲ್ಲ ಬರೀ ಸಾಹಿತ್ಯ ಅಲ್ಲ ಬರೀ ಸಂಗೀತ ಅಲ್ಲ ಅದರಲ್ಲಿ ತಂತ್ರಜ್ಞಾನ ಇದೆ ಈಗ ಒಬ್ಬ ನಟಿ ಯಾವುದೋ ಒಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣ್ತಾಳೆ ಅವಳಿಗೆ ಇನ್ನೊಂದು ಆ್ಯಂಗಲ್ ಇಟ್ಟರೆ ಅದು ಚೆನ್ನಾಗಿ ಕಾಣೋದಿಲ್ಲ ಅದು ಛಾಯಾಗ್ರಾಹಕನಿಗೆ ಗೊತ್ತು ನಿರ್ಮಾಪಕನಿಗೆ ಗೊತ್ತು ಅಥವಾ ನಿರ್ದೇಶಕನಿಗೆ ಗೊತ್ತು ನಿರ್ದೇಶಕನಿಗೆ ತುಂಬ ಚೆನ್ನಾಗಿ ಗೊತ್ತು ಅದನ್ನು ಅವನು ಬಳಸ್ಕೊತಾ ಹೋಗ್ತಾನೆ ಆದ್ದರಿಂದ ನಮಗೆ ನಾವು ಎಂತಹ ಪಾತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಆಯ್ಕೆಗೆ ಸ್ವಾತಂತ್ರ್ಯ ಇಲ್ಲ ನಿರ್ದೇಶಕ ಹೇಗೆ ಹೇಳ್ತಾನೆ ಕೇಳಬೇಕು ಆದರೆ ನಿರ್ದೇಶಕ ಆ ಥರ ಹೇಳಬೇಕಾದ್ರೆ ಅವನಿಗೆ ಏನೋ ಒಂದು ಪರಿಕಲ್ಪನೆ ಇರುತ್ತೆ ದುಡಿಸ್ಕೊಳ್ಬೇಕು ಹೀಗೆ ಹೀಗೀಗೆ ದುಡಿಸ್ಕೊಳ್ಬೇಕು ಅಂತ ಅವನಿಗೆ ಪರಿಕಲ್ಪನೆ ಇರುತ್ತೆ ಆ ಪರಿಕಲ್ಪನೆಗೆ ನಾನು ಪೂರಕ ಆಗಬೇಕಷ್ಟೇ ಚಲನಚಿತ್ರ ನಟನಟಿಯರು ಅಂತಂದರೆ ನಿರ್ದೇಶಕನ ಕೈಗೊಂಬೆಗಳು ನಿರ್ದೇಶಕನೇ ಕ್ಯಾಪ್ಟನ್ನಲ್ಲಿ ನಿರ್ದೇಶಕನೇ ರೂವಾರಿ ಇಡೀ ಚಿತ್ರವನ್ನು ತಲೆಗೆ ಕೆಡಿಸ್ಕೊಂಡು ಅದರ ಮೊದಲ ಒಂದು ಲೈನ್ ಒನ್ ಲೈನ್ ಟ್ರೀಟ್ಮೆಂಟ್ ಅಂತೀವಿ ಆ ಒನ್ ಲೈನ್ ಟ್ರೀಟ್ಮೆಂಟಿಂದ ಹಿಡಿದು ಚಿತ್ರಕಥೆ ಆಗಿ ನಿರ್ದೇಶನ ಆಗಿ ಎಡಿಟಿಂಗ್ ಆಗಿ ಅದಕ್ಕೆಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿ ಅದಕ್ಕೆ ಲ್ಯಾಬ್ರೇಟರಿಯ ಪ್ರೊಸೆಸ್ಸೆಲ್ಲ ಆಗಿ ಎಲ್ಲ ಆಗಿ ತೆರೆ ಕಾಣುವಷ್ಟರಲ್ಲಿ ಅಲ್ಲಿವರೆಗೂ ಅವನು ಅವನದರೊಳಗಡೆ ಮುಳುಗು ಹೋಗಿಬಿಟ್ಟಿರ್ತಾನೆ ಅವನು ಅದು ಅವನ ಜವಾಬ್ದಾರಿ ಅದು ಅವನಿಗೆ ಪೂರಕವಾಗಿ ದುಡಿತಕ್ಕಂಥವರು ಕಲಾವಿದರು ಆ ಕಲಾವಿದರು ಅದನ್ನು ಅರ್ಥ ಮಾಡ್ಕೋಬೇಕು ಅವನೇನು ಹೇಳ್ತಾನೆ ಯಾತಕ್ಕೆ ಹೇಳ್ತಾ ಇದ್ದಾನೆ ಅವನಿಗೊನೋ ಒಂದು ಉದ್ದೇಶ ಇರುತ್ತೆ ಅವನು ಇಡೀ ಕಣ್ಮುಂದೆ ಅವನು ಅವನ ತಲೆ ತುಂಬ ಅವನ ಕಣ್ಣು ತುಂಬ ಆ ಚಿತ್ರ ಇರುತ್ತೆ ಆದ್ದರಿಂದ ಅದಕ್ಕೆ ಪೂರಕವಾಗಿ ನಾವು ದುಡಿತಾ ಹೋಗ್ಬೇಕು ಅಷ್ಟೇ ದಶಕಗಳಿಗೂ ಹೆಚ್ಚು ಸಿನಿಮಾ ರಂಗದಲ್ಲಿ ಇದ್ದೀರಿ ಅಯ್ಯೋ ನಾಲ್ಕು ನಾಲ್ಕು ವರ್ಷ ನಾಲ್ಕು ಅಂದ್ರೆ ನಲವತ್ತು ನಲವತ್ತೈದು ವರ್ಷಗಳು ಐವತ್ತು ವರ್ಷನೇ ಆಯ್ತು ಅಂತಾನೆ ಅಷ್ಟು ಸುದೀರ್ಘ ಅವಧಿನಲ್ಲಿ ನೀವು ರಾಜ್ಕುಮಾರ್ ಅವರಿಗೆ ಸಂಭಾಷಣೆ ಅಥವಾ ಗೀತೆಗಳನ್ನ ಬರೆದಿರುವಂತಹ ಅನುಭವ ರಾಜ್ಕುಮಾರ್ ಅವರಿಗೆ ಅವರ ಅವರು ನನ್ನ ಬೇಕಾದಷ್ಟು ಗೀತೆಗಳನ್ನು ಹಾಡಿದ್ದಾರೆ ಹಿನ್ನೆಲೆ ಗೀತೆಗಳನ್ನು ಹೆಚ್ಚು ಹಾಡಿದ್ದಾರೆ ಹೃದಯ ಸಮುದ್ರ ಕಲಕಿ ಹಾಡು ಹಾಡು ಜನಪ್ರಿಯ ಆಗಿದ್ದೇನೆ ಅಣ್ಣ ಅವರು ಹಾಡಿದ್ದರಿಂದ ನಾನು ಎಷ್ಟೇ ಒಳ್ಳೆಯ ಸಾಹಿತ್ಯ ಬರೆದ್ರೂ ಅದು ಯಾರು ಹಾಡ್ತಾರೆ ಅನ್ನೋದು ಮುಖ್ಯ ಅದನ್ನು ಡಾಕ್ಟರ್ ರಾಜ್ ಹಾಡ್ತಾರ ಎಸ್ ಪಿ ಬಿ ಹಾಡ್ತಾರೆ ಜೇಸುದಾಸ್ ಹಾಡ್ತಾರ ಯಾರು ಹಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಆ ಆ ಕಂಠ ಆ ಪ ಆ ಸನ್ನಿವೇಶ ಟ್ಯೂನ್ ಅಂತಿರುತ್ತಲ್ಲ ಆ ಟ್ಯೂನಿಗೆ ಇವರ ವಾಯ್ಸ್ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದು ಆದ್ದರಿಂದ ಅವರು ನಾನು ಬರೆದ ಗೀತೆಗಳ ಈ ಶಕ್ತಿಯನ್ನು ತುಂಬಿದ್ದಾರೆ ಬೇಕಾದಷ್ಟು ಹಿನ್ನೆಲೆ ಗೀತೆಗಳನ್ನು ಅವ್ರು ನಂದು ಹಾಡಿದ್ದಾರೆ ಆದ್ದರಿಂದ ನಾ ಸಿನಿಮಾ ಇದ್ ದ ಟೀಮ್ ವರ್ಕ್ ಡ್ರಾಮಾ ಇಸ್ ದ ಟೀಮ್ ವರ್ಕ್ ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ನಾಟಕ ಆಗಬೇಕಾದ್ರೆ ಒಂದು ಸಂಗೀತದ ಗೋಷ್ಠಿ ಆಗಬೇಕಾದ್ರೆ ಅದು ಎಲ್ಲರ ಪರಿಶ್ರಮ ಇರಬೇಕಲ್ಲಿ ಒಬ್ಬರ ಪರಿಶ್ರಮ ಅಲ್ಲ ಒಬ್ಬ ಗೀತ ರಚನಕಾರ ಏನೂ ಮಾಡಲಾರ ರಚನಕಾರನ ಜೊತೆಯಲ್ಲಿ ನಾನು ನನ್ನ ಗೀತೆಗೆ ಸರಿಯಾದಂಥ ರೀತಿಯಲ್ಲಿ ವಾದ್ಯವೃಂದದವರು ನುಡಿಸ್ಬೇಕು ಅದನ್ನು ಸೌಂಡ್ ರೆಕಾರ್ಡ್ ಇಷ್ಟು ಸರಿಯಾದ ರೀತಿಯಲ್ಲಿ ಧ್ವನಿಗ್ರಹಣ ಮಾಡಬೇಕು ಅದನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ದೇಶಕ ಚಿತ್ರೀಕರಣ ಮಾಡಬೇಕು ಅದನ್ನು ಸಂಕಲನಕಾರ ಅದನ್ನು ಸರಿಯಾದಲ್ಲಿ ಸಂಕಲನ ಮಾಡಬೇಕು ಆದ್ದರಿಂದ ಇಡೀ ಪ್ರತಿಭೆಗಳ ಒಟ್ಟಾರೆಯ ಒಂದು ಆವಿಷ್ಕಾರ ಸರ್ ನೀವು ನೂರಾರು ಕತೆಗಳನ್ನ ಬರೆದಿದ್ದೀರಿ ಯುವ ಕತೆಗಾರರಿಗೆ ಅಥವಾ ಯುವ ಸಾಹಿತಿಗಳಂತ ಏನು ಗುರುತಿಸ್ಕೊಳ್ತಾರೆ ಅವರುಗಳಿಗೆ ಇವತ್ತಿನ ಸಾಹಿತ್ಯ ತಾವು ನೋಡಿರ್ತೀರಿ ನಮ್ಮ ಕುವೆಂಪು ಅವರು ಬೇಂದ್ರೆ ಅವರು ಇದ್ದಂತಹ ಅಥವಾ ನೀವಿರಬಹುದು ಇತರದ ನಿಮ್ಮ ಸಮಕಾಲೀನರು ಬರೀತಾ ಇದ್ದಂತಹ ಒಂದು ಬರಹಕ್ಕು ಈಗಿನ ಯುವಕರು ಬರೆಯುವಂತಹ ಬರಹಕ್ಕು ತುಂಬಾ ವ್ಯತ್ಯಾಸ ಅಂದ್ರೆ ನಮ್ಮ ಯುವ ಬರಹಗಾರರಿಗೆ ರೋಲ್ ಮಾಡಲು ಸಿಗ್ತಾ ಇಲ್ಲ ನನಗೆ ನನಗೆ ಶಾಲಾ ಕಾಲೇಜುಗಳಲ್ಲಿ ಓದುವಾಗ ಆಗ ನನಗೆ ಕುವೆಂಪು ಒಂದು ದೊಡ್ಡ ಆದರ್ಶ ಬೇತ್ರೆ ಒಂದು ದೊಡ್ಡ ಆದರ್ಶ ಶಿವರಾಮ್ ಕಾರಂತರು ಒಂದು ಆದ ದೊಡ್ಡ ಆದರ್ಶ ಆಮೇಲೆ ವಯಸ್ಸಾಗಿ ಬೆಳೀತಾ ಬೆಳೀತಾ ಒಂದು ಭೈರಪ್ನವರು ಒಂದು ನನಗೆ ಒಂದು ದೊಡ್ಡ ಆದರ್ಶ ಅನಂತಮೂರ್ತಿ ಒಂದು ದೊಡ್ಡ ಆದರ್ಶ ಬರವಣಿಗೆಯಲ್ಲಿ ಲಂಕೇಶ್ ಒಂದು ದೊಡ್ಡ ಆದರ್ಶ ಇವತ್ತಿನವರಿಗೆ ಅಂಥ ರೋಲ್ ಮಾಡಲಿಲ್ಲ ಶ್ರೀರಂಗ್ರಂಥ ನಾಟಕರು ನಮಗೆ ಆದರ್ಶವಾಗಿದ್ದರು ಹೇಗೆ ಹೇಗೆ ಅವರು ಪ್ರಯೋಗಗಳನ್ನು ಮಾಡಿದ್ದಾರೆ ನೂರಾರು ನಾಟಕಗಳನ್ನು ಬರೆಯೋದ್ರ ಮುಖಾಂತರವಾಗಿ ಅಂಥೇಳಿ ಆಮೇಲೆ ಇವತ್ತಿನವರು ಈಗ ಹಸಿ ಬಿಸಿ ಹಸಿ ಹಸಿ ಅದು ಇನ್ನೂ ಮಾಗಿಲ್ಲ ಹದ ಬಂದಿಲ್ಲ ಆಗಲೇ ಅದಕ್ಕೆ ದಿಢೀರದು ಖ್ಯಾತಿಗೆ ಬರಬೇಕು ಅದರ ಬದಲು ಚೆನ್ನಾಗಿ ಓದಬೇಕು ನಾನು ಎಲ್ಲ ಯುವ ಬರಹಗಾರರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇನೆ ಸಂಸ್ಕೃತಿ ಚೆನ್ನಾಗಿದೆ ನಮ್ಮದು ಆ ಸಂಸ್ಕೃತಿಯನ್ನು ವಿಕೃತಿ ಮಾಡಬೇಡಿ ಸಂಸ್ಕೃತಿಯನ್ನು ನೀವು ಕಟ್ಟೋಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಸಂಸ್ಕೃತಿಗೆ ನೀವು ಕೊಡುಗೆ ಕೊಡೋಕ್ಕೆ ಸಾಧ್ಯ ಆಗದೆ ಇದ್ರೂ ವಿಕೃತಿ ಅಂತ ಮಾಡಬೇಡಿ ನೀವು ಬರೆದೇದ್ರೂ ಪರವಾಗಿಲ್ಲ ಬರೆಯೋದ್ರ ಮುಖಾಂತರವಾಗಿ ಕನ್ನಡ ಸಾಹಿತ್ಯದ ಹಿರಿಮೆ ಗರಿಮೆಗಳಿಗೆ ಆ ಔನ್ನತ್ಯಕ್ಕೆ ಯಾಕೆ ಅಪಚಾರ ಮಾಡ್ತೀರ ಆದ್ದರಿಂದನ ನನ್ನ ನಿಮ್ಮ ಕೈಲಿ ಸಾಧ್ಯ ಆದರೆ ನಾವು ಒಂದಿಷ್ಟು ಇನ್ನೊಂದು ಹಾರವನ್ನು ತಾಯಿ ಸರಸ್ವತಿಗೆ ಹೊಸದಾಗಿ ಹಾಕುವ ಪ್ರಯತ್ನ ಮಾಡಬೇಕು ಇರೋ ಹಾರಗಳನ್ನೇ ಕಿತ್ತು ಇರುವ ಎಲ್ಲ ಆಕೆಯ ಸೌಂದರ್ಯವನ್ನು ಹಾಳು ಮಾಡಿ ಅದನ್ನು ವಿಕೃತಿ ಮಾಡಿದರೆ ನಮ್ಮನ್ನು ಮುಂದಿನ ಜನಾಂಗದವರು ಕ್ಷಮಿಸೋದಿಲ್ಲ ಮುಂದಿನ ಪೀಳಿಗೆಯವರು ಕ್ಷಮಿಸೋದಿಲ್ಲ ಈ ಸಾಮಾಜಿಕ ಜಾಲತಾಣ ಪ್ರಸಿದ್ಧಿಗೆ ಬಂದ ಮೇಲಂತೂ ಅದರದ್ದು ಹೆಚ್ಚಾಗ್ತಾನೆ ಇದೆ ಆಮೇಲೆ ನಾನು ಎಲ್ಲ ಕಡೆಯನ್ನು ಗಮನಿಸ್ತಾ ಇರ್ತಕ್ಕಂಥದ್ದು ಹೊಸ ಕವಿಗಳು ಹಳೆಯ ಯಾವುದೋ ಒಂದು ಕವಿಯ ಯಾವುದೋ ಒಂದು ಎರಡು ಮೂರು ಸಾಲನ್ನು ತದ್ದು ತನ್ನ ಬರಹದಲ್ಲಿ ಹಾಕ್ಕೊಳ್ಳೋದು ಅನಾಮತ್ತಾಗಿ ಎತ್ತಿ ತಂದು ಹಾಕ್ಕೊಳ್ಳೋದು ಸರಿಯಲ್ಲ ಖಂಡಿತವಾಗ ಸ್ವತಂತ್ರವಾದಂಥ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಸ್ವತಂತ್ರವಾದಂಥ ರೀತಿಯಲ್ಲಿ ಕಲ್ಪಿಸ್ಕೊಳ್ಬೇಕಾಗುತ್ತೆ ಶುದ್ಧವಾದ ರೀತಿಯಲ್ಲಿ ಕಲ್ಪಿಸ್ಕೊಳ್ಬೇಕಾಗತ್ತೆ ಆದ್ದರಿಂದ ಸ್ವಂತಿಕೆ ಬಹಳ ಮುಖ್ಯ ಸೋಪಜ್ಞತೆ ಬಹಳ ಮುಖ್ಯ ನಾನೇನೋ ಇನ್ನೊಬ್ಬನ ಕೋಟ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳುವ ಆಸೆ ಇಲ್ಲ ನನಗೆ ನಂದೇನು ಶರ್ಟ್ ಇದೆಯೋ ನಂದೇನು ಕೋಟ್ ಇದೆಯೋ ಅಷ್ಟನ್ನೇ ಹಾಕೋಬೇಕು ಇನ್ನೊಬ್ಬರ ಟೈ ನಮ್ಮ ಟೈ ಆಗೋದಿಲ್ಲ ಇನ್ನೊಬ್ಬರ ಕೋಟು ನಮ್ಮ ಕೋಟ್ ಆಗೋದಿಲ್ಲ ಇನ್ನೊಬ್ಬರು ಬೂಟ್ ನಮ್ಮ ಬೂಟ್ ಆಗೋದಿಲ್ಲ ವಾರ್ಷಿಕೋತ್ಸವಗಳಲ್ಲಿ ಈ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಇನ್ನೊಬ್ರದ್ದು ಟೈ ಇಸ್ಕೊಂಬರ್ತಾರೆ ಒಬ್ಬರದ್ದೊ ಕೋಟ್ ಇಸ್ಕೊಂಬರ್ತಾರೆ ಒಬ್ರದ್ದು ಬೂಟ್ ಇಸ್ಕೊಂಬರ್ತಾರೆ ಹಾಗಾಕೊಳ್ಳೋ ಅದು ನಿಮ್ಮದಲ್ಲ ಅದು ಆದ್ದರಿಂದ ನಿಮ್ಮದೇ ಆದಂಥ ಸ್ವಪಜ್ಞತೆ ಇರುವ ನಿಮ್ಮತನವನ್ನು ಪ್ರದರ್ಶನ ಮಾಡುವ ನಿಮ್ಮ ಸ್ವಂತಿಕೆಯಿಂದ ಹೇಳಬಹುದಾದ ನಿಮ್ಮದು ಅನ್ನುವ ಟಸ್ಸೇ ಇರಬೇಕು ಕುವೆಂಪುನ ಸಾವಿರ ಹಾಡಲ್ಲಿ ಕುವೆಂಪು ಹಾಡು ಗುರುತಿಸ್ಬೋದು ನೀವು ಸಾವಿರಾರು ಹಾಡುಗಳಲ್ಲಿ ಬೇಂದ್ರೆ ಹಾಡು ಇದು ಬೇಂದ್ರೆದೇ ಅಂತ ಹೇಳ್ಬೋದು ನೂರಾರು ಗೀತೆಗಳಲ್ಲಿ ಇದು ಕೆ ಎಸ್ ನರಸಿಂಹಸ್ವಾಮಿ ಗೀತೆ ಅಂತಲೇ ಹೇಳ್ಬೋದು ಅದರ ಶೈಲಿ ಹಾಗಿರುತ್ತೆ ಆದ್ದರಿಂದ ನಿಮಗೆ ನಿಮ್ಮದೇ ಆದಂಥ ಶೈಲಿಯನ್ನು ರೂಪಿಸ್ಕೋಬೇಕು ಶೈಲಿ ಈಗೆಲ್ಲರೂ ನಾವು ಎಲ್ಲರೂ ಏನು ಕುವೆಂಪು ಆಗಬೇಕಾಗಿಲ್ಲ ಬೇಂದ್ರೆ ಆಗಬೇಕಾಗಿಲ್ಲ ನಾವು ನಾವಾದರೂ ಸಾಕು ಆದರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಶೈಲಿಯೇ ವ್ಯಕ್ತಿತ್ವ ಸ್ಟೈಲ್ ಇಸ್ ದಿ ಮ್ಯಾನ್ ಸ್ಟೈಲ್ ಅಂದರೆ ಹೇರ್ ಸ್ಟೈಲಲ್ಲ ಬಟ್ಟೆ ಸ್ಟೈಲಲ್ಲ ಸ್ಟೈಲ್ ಅಂದರೆ ಬರವಣಿಗೆಯ ರೀತಿ ಆ ರೀತಿ ಅಂತ ಹೇಳ್ತೇವೆ ಆ ಸ್ಟೈಲ್ ಇದೆಯಲ್ಲ ಅದನ್ನು ಸ್ಟೈಲ್ ಇಸ್ ದಿ ಮ್ಯಾನ್ ಅಂದರೆ ನಿಮ್ಮ ವ್ಯಕ್ತಿತ್ವ ಅದೇನೇ ನಿಮಗೆ ನಿಮ್ಮದೇ ಆದಂಥ ವ್ಯಕ್ತಿತ್ವವನ್ನು ನೀವು ರೂಢಿಸ್ಕೊಳ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಆದ್ದರಿಂದ ನಿಮ್ಮ ಸ್ವಂತಿಕೆಯನ್ನು ನಿಮ್ಮ ಬರಹಗಳಲ್ಲಿ ನೀವು ತೋರಿಸ್ಬೇಕು ಅನ್ನೋದು ನನ್ನ ಆಶಯ ಅಂಥ ಕಡೆಗೆ ನೀವು ಸಾಗುವಂಥದ್ದಾದರೆ ಅದಕ್ಕೆ ಅಧ್ಯಯನ ನಿಮಗೆ ಪೂರಕ ಆಗುವುದಾದರೆ ಅದಕ್ಕೆ ಸಮಾಜವನ್ನು ನೋಡುವ ದೃಷ್ಟಿಕೋನ ನಿಮಗೆ ವಿಶಾಲ ಆಗೋದಾದರೆ ಅಥವಾ ನಿಮ್ಮ ಸಾಮಾಜಿಕವಾಗಿರ್ತಕ್ಕಂಥ ಚಿಂತನೆ ನಿಮ್ಮನ್ನು ಬೆಳೆಸೋದಾದರೆ ಅಂಥ ಕಡೆಗೆ ನಾವು ವೈಚಾರಿಕವಾಗಿಂಥ ನಡೀತನ ವೈಚಾರಿಕವಾಗಿರ್ತಕ್ಕಂಥ ಸಾಹಿತ್ಯವನ್ನು ಸಾಂಸ್ಕೃತಿಕವಾಗಿ ಎಲ್ಲರನ್ನು ಒಳಗೊಳ್ಳುವಂತಹ ಸಾಹಿತ್ಯವನ್ನು ಕಲಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆ ದಿಸೆನಳ್ಳಿ ನೀವೆಲ್ಲ ಯೋಚನೆ ಮಾಡುವಂಥದ್ದಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ ಸಂಕ್ರಾಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ಸಂತೋಷ ಸರ್ ನಮಸ್ಕಾರ ತಮ್ಮ ಸಮಯವನ್ನ ತುಂಬಾ ಖುಷಿ ಆಯ್ತು ನಿಮ್ಮ ಜೀವನಾನುಭವಗಳನ್ನು ವೀಕ್ಷಕರಿಗೆ ನಮ್ಮ ಜೊತೆ ಈ ಶುಭ ಗಳಿಗೆಯಲ್ಲಿ ನಮ್ಮ ಜೊತೆ ನೀವು ಇದ್ದಿದ್ದು ತುಂಬಾನೇ ಖುಷಿ ಕೊಟ್ಟಿದೆ ನಿಮಗೆ ಹೃತ್ಪೂರ್ವ ಧನ್ಯವಾದಗಳು ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೇನೆ ನನಗೂ ಕೂಡ ಸಂತೋಷ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದನ್ನ ವಿಶೇಷ ಕಾರ್ಯಕ್ರಮ ಇದಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಎಲ್ರಿಗೂ ನಮಸ್ಕಾರಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತುವುದನ್ನು ಮರೆಯಬೇಡಿ